ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ ಯಹೋವ ದೇವರೇ, ಈ ಸುಂದರವಾದ ರಾತ್ರಿ ವೇಳೆಗಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುವರಾಗಿದ್ದೇವೆ ಸ್ವಾಮಿ. ಈ ರೀತಿಯಾಗಿ ನಾವು ಸೇರಿ ನಿಮ್ಮ ವಾಕ್ಯಗಳನ್ನ ಧ್ಯಾನ ಮಾಡ್ಲಿಕ್ಕಾಗುವಂತೆ ಕಲೀಲಿರುವಂತೆ ಕೊಟ್ಟಂತೆ ಅವಕಾಶಕ್ಕಾಗಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಕೇಳಿಸಿಕೊಳ್ಳುವಂತ ಪ್ರತಿಯೊಬ್ಬರು ಎಲ್ಲ ಮಕ್ಕಳನ್ನ ಆಶೀರ್ವದಿಸಿ ಸ್ವಾಮಿ. ನಾವು ಕೇಳಿಸಿಕೊಳ್ಳೋರು ಮಾತ್ರ ಆಗಿರದೆ ನಿಮ್ಮ ವಾಕ್ಯಗಳನ್ನು ಕೇಳಿ ಅವುಗಳಲ್ಲಿ ನೆಲೆಗೊಂಡವರಾಗಿ ಫಲ ಕೊಡುವಂತ ಕೊಂಬೆಗಳನ್ನಾಗಿ ನಮ್ಮನ್ನು ಮಾರ್ಪಡಿಸ್ರಿ. ಕ್ರಿಸ್ತ ಹೆಜ್ಜೆ ಜಾಡಿನ ನೆಡಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡ್ರಿ. ನಿಮ್ಮ ಪವಿತ್ರಾತ್ಮ ಪುಷ್ಟು ನಮ್ಮನ್ನು ನಡೆಸಿ ನಮಗಾಗಿ ಈ ರಾತ್ರಿ ವೇಳೆಲ್ಲ ಬೇಡುವರಾಗಿದ್ದೇವೆ. ವಿಶೇಷವಾಗಿ ವಾಕ್ಯ ಹಚ್ಚುವಂತ ನಿಮ್ಮ ಸೇವಕರು ಸಹ ಆಶೀರ್ವಸ್ರಿ, ಬಲಪಡಿಸ್ರಿ. ನಿಮ್ಮ ದೈಹಿಕ ಜ್ಞಾನದಿಂದ ಪವಿತ್ರಾತ್ಮ ನಡೆಸುವಿಕೆಯಿಂದ ನಮಗೆ ನೀವು ಬೋಧಿಸಿ ನಮ್ಮದಾಗಿ ಪ್ರಾರ್ಥಿಸಿಕೊಳ್ತಾ ಈ ಪ್ರಾರ್ಥನೆ ನಮ್ಮ ರಕ್ಷಕನು ಪ್ರಭುವಾಗಿರುವ ಯೇಸು ಕ್ರಿಸ್ತರು ಪ್ರಾರ್ಥಿಸ್ತೀವಪ್ಪ ತಂದೆ. ಆಮೇಲೆ ಧನ್ಯವಾದ. ದಯವಿಟ್ಟು ನಾನು ಏನ್ ಮಾಡ್ತೇನೆ, ಎಲ್ಲರದ ಮ್ಯೂಟ್ ಮಾಡಿರ್ತೀನಿ. ಸೊ ಬೈಬಲ್ ಓದೋ ಸಂದರ್ಭದಲ್ಲಿ ನಾನು ಹೇಳ್ತೀನಿ, ಅಂತವ್ರು ಮಾತ್ರ ಏನ್ ಮಾಡಿ ಬೈಬಲ್ನ ಓದಕ್ಕೆ ಪ್ಲಾನ್ ಮಾಡ್ಕೊಳ್ಳಿ. ಯಾಕಂದ್ರ ಸೊ ಏನೇ ಸಂದೇಹಗಳಿತ್ತಂದ್ರೆ ನಾವ್ ಈ ಕೂಟದ ಅಂತ್ಯದಲ್ಲಿ ಮಾಡೋಣ, ಸಂದೇಹಗಳಿಗೆ ನೋಡೋಣ. ಸದ್ಕೊಂಡ್ಬೇಕಾದ್ರೆ ಇವತ್ತು ನಮ್ಮದು ಒಂದು ಪಾಠ ಯಾವ ಒಂದು ಆಧಾರದ ಮೇಲೆ ಇರ್ತಾರೆ ಅಂತ ನೋಡೋದಂತಂದ್ರೆ ಏನ್ರೇ ಈಜಿಪ್ಟ್ ಅಲ್ಲಿರಂತ ಒಂದು ವಿಶೇಷವಾಗಿರಂತ ಅದ್ಭುತದ ಮೇಲೆ ಇರ್ತದೆ ಅಂದ್ರ. ಸೊ ಏನಪ್ಪ ಈಜಿಪ್ಟ್ ಅಂತಂದ್ರೆ ಐಗುಪ್ತ ಅಂತ ಹೇಳಿದ ತಕ್ಷಣ ನಮ್ಮ ಮನ್ಸಲ್ಲಿ ಬರೋಂತ ಒಂದು ಒಂದು ಫಸ್ಟ್ ಥಾಟ್ ಏನಪ್ಪ ಅಂತಂದ್ರೆ ಐಗುಪ್ತ ಅಂತ ನಿಂತ ತಕ್ಷಣ ನಮ್ಗೆ ಬರೋದಂದ್ರೆ ಐಗುಪ್ ದೇಶ ಅಂತ ನೈಲ್ ನದಿ ಅಲ್ವ, ಅಥವಾ ಐಗುಪ್ ದೇಶ ಅಂತ ಫಾರೋ, ಅಥವಾ ಐಗುಪ್ ದೇಶದಲ್ಲಿರಂತ ಒಂದು ಮೋಸೆ, ಇಸ್ರೇಲ್ಗಳನ್ನ ಒಂದು ದಾರಿ ನಡ್ಕೊಳೋದಲ್ಲ ಆ ಮೋಸೆ ಬಗ್ಗೆ ನಮ್ಗೆ ಏನಾಗ್ತಾರೆ ನಮ್ಗೆ ಜ್ಞಾಪನ ಬರ್ತಾರೆ. ಅಂದ್ರೆ ಸಂದರ್ಭ ಫೇರೋ ಕಾಲದಲ್ಲಿ ಯಾವ ತರ ಹಿಂಸೆಗಳನ್ನ ಅನುಭವಿಸಿದ್ರು, ಮೋಸೆ ಯಾವ ತರ ಬಿಡುಗಡೆ ಮಾಡ್ಕೊಡ್ರು ಅಂತ ಏನಾಗ್ತದೆ ನಿಮ್ಗೆ ಜ್ಞಾಪನ ಬರ್ತಾರೆ. ಅಂದ್ರೆ ಅದೇ ತರ ನೋಡ್ಬೇಕ್ರೆ ಐಗುಪ್ತ ದೇಶದಲ್ಲಿ ಇರ್ತಾ ಒಂದು ವಿಶೇಷವಾದ ಇದೊಂದು ವಸ್ತು ಯಾರಪ್ಪ ಅಂತಂದ್ರೆ ಪಿರಮಿಡ್, ದ ಗ್ರೇಟ್ ಪಿರಮಿಡ್ ಅಂತ ಮುಂದೆ ಒಂದು ಒಂದು ತುಂಬಾ ಏನಾಗ್ತದೆ ನಮ್ಗೆ ಕಣ್ಣುಗಳಿಗೆ ಗೊತ್ತಿರೋ. ಅದಕ್ಕೆ ಐಗುಪ್ತ ದೇಶ ಅಂತಂದ್ರೆ ಲೋಕದವ್ರಿಗೆ ಕೇಳ್ದ ಅಂತಂದ್ರೆ ಅವ್ರು ಹೇಳಂತ ಮಾತು ಏನಪ್ಪಾ ಅಂದ್ರೆ ಐಗುಪ್ ದೇಶ ಅಂದ್ರೆ ಏನಕ್ಕಪ್ಪ ಫೇಮಸ್ ಅಂತಂದ್ರೆ ಅದು ಪಿರಮಿಡ್ಗಳಿಗೆ ಏನಾಗಿದೆ ಅದು ಅದು ದೇಶ ಆಗಿದೆ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಏನು ಈ ಜಗತ್ತಲ್ಲಿ ಇರಂತ ಏಳು ಅದ್ಭುತ ಒಂದು ಕಾರ್ಯಗಳಲ್ಲಿ ಏನ್ರಿ ಇವಾಗ ಉಳಿದಿರಂತ ಒಂದೇ ಒಂದು ವಸ್ತು ಯಾವ್ದಪ್ಪ ಅಂತಂದ್ರೆ ಗ್ರೇಟ್ ಪಿರಮಿಡ್ ಅಂದ್ರೆ ಅದೇ ನೋಡ್ಬೇಕ್ರೆ ಯಾವ್ದಪ್ಪ ಅದು ಏಳು ಅದ್ಭುತವಂತ ವಸ್ತುಗಳು ಅಂತ ನೋಡೋದಂತಂದ್ರೆ ಮೊದಲನೇದಾಗೆ ಹ್ಯಾಂಗಿಂಗ್ ಗಾರ್ಡನ್ ಆಫ್ ಬ್ಯಾಬಿಲೋನ್ ಸತ್ಯದಲ್ಲಿದೆ ದೇವಚಿತ್ರ ಬರೋ ಕ್ಲಾಸ್ ಅಂತ ನಾವೇ ಮಾಡೋಣ ಅದನ್ನ ನೋಡೋಣ. ಅಂದ್ರೆ ದ ಗ್ರೇಟ್ ಪಿರಮಿಡ್ ಆಫ್ ಏನು ದ ಗ್ರೇಟ್ ಪಿರಮಿಡ್ ಆಫ್ ಈಜಿಪ್ಟ್ ಅಂದ್ರ ಅದು ಒನ್ ಆಫ್ ದ ಏನ್ರಿ ರಿಮೇನಿಂಗ್ ಏನ್ಷಿಯಂಟ್ ವಂಡರ್ಸ್ ಆಫ್ ದ ವರ್ಲ್ಡ್ ಅಂದ್ರ ದ ಫಸ್ಟ್ ಒನ್ ವಾಸ್ ಏನು ಹ್ಯಾಂಗಿಂಗ್ ಗಾರ್ಡನ್ ಆಫ್ ಬ್ಯಾಬಿಲೋನ್ ಅಂದ್ರ, ಎರಡನೇದು ಟೆಂಪಲ್ ಆಫ್ ಆರ್ತಮೀಸ್ ಅಂದ್ರ, ಆಮೇಲೆ ಮೂರನೇದು ಸ್ಟ್ಯಾಚ್ಯೂ ಆಫ್ ಜಿಯೋಸ್ ಅಂತಂದ್ಬಿಟ್ಟು, ನಾಲ್ಕನೇದು ಮುಸ್ಲಿಂ ಅಂತಂದ್ಬಿಟ್ಟೇನ್ರಿ ಅದು ಇತ್ತು ನಾಲ್ಕನೇದು, ಐದನೇದು ಯಾವ್ದಪ್ಪ ಅಂತಂದ್ರೆ ದ ಕೊಲೋಶಿಯಲ್ ಕೊಲೋಸಸ್ ಆಫ್ ರೋಡ್ಸ್ ಅಂತಂದ್ಬಿಟ್ಟು ಅದರ, ಆಮೇಲೆ ಏನ್ರಿ ಒಂದು ಆರನೇದು ಏನಂದ್ರೆ ಫೇರೋಸ್ ಆಫ್ ಅಲೆಕ್ಸಾಂಡ್ರಿಯಾ ಅಂತಂದ್ಬಿಟ್ಟು ಅಂದ್ರೆ, ಇದರಲ್ಲಿ ಉಳಿದಿರೋದು ಏಳನೇದೇ ಏನಪ್ಪ ಅಂತ ನೋಡ್ದಂತಂದ್ರೆ ಏನ್ ನೋಡಿದ್ರೆ ದ ಗ್ರೇಟ್ ಪಿರಮಿಡ್ ಆಫ್ ಗೀಜಾ ಅಂತ ನಾವೇನ್ ಮಾಡ್ತೀನಿ ನಾವು ನೋಡ್ತೀರಿ ಅಂದ್ರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಈ ಒಂದು ಪಿರಮಿಡ್ ಅದರ ಇದರಲ್ಲಿ ನಾವು ಏನಪ್ಪ ಒಂದು ವಿಶೇಷತೆ ನೋಡ್ಬೋದು ಅಂತಂದ್ರೆ ಎಲ್ಲಾ ಏನ್ಷಿಯಂಟ್ ವಂಡರ್ಸ್ ಗಳಲ್ಲಿ ಇದುವರೆಗೂ ಉಳಿದಿರಂತ ಒಂದೇ ಒಂದು ವಂಡರ್ ಆಫ್ ವರ್ಲ್ಡ್ ಅಂತ ನೋಡ್ಬೇಕಾದ್ರೆ ಅಂತಂದ್ರೆ ದ ಗ್ರೇಟ್ ಪಿರಮಿಡ್ ಆಫ್ ಗೀಜಾ ಅಂತ ನಾವೇನ್ ಮಾಡ್ತೀವಿ ನಾವು ನೋಡ್ತೀರಿ ಅದರ. ಸೊ ಅದೇ ನೋಡ್ಬೇಕಾದ್ರೆ ಈಜಿಪ್ಟ್ ಅಲ್ಲಿ ಬೇರೆ ಏನು ಪಿರಮಿಡ್ಗಳೇ ಇಲ್ವಾ ಅಂತ ನೋಡೋದಾದ್ರೆ ಈಜಿಪ್ಟ್ ಅಲ್ಲಿ ಸಿಕ್ಕಾಪಟ್ಟೆ ಪಿರಮಿಡ್ಗಳು ಏನಾಗಿದೆ ಅಲ್ಲಿ ಅಲ್ಲಿ ಇದೆ ಅಲ್ವ. ಸೊ ನೋಡ್ಬೇಕಾದ್ರೆ ಏನ್ರಿ ಈಜಿಪ್ಟ್ ಅಲ್ಲಿ ಏನ್ರಿ 118 ಪಿರಮಿಡ್ಗಳೇನಾಗಿದೆ ಇದೆ ಅದರ. ಸೊ ಈಜಿಪ್ಟ್ ಬಿಟ್ರೆ ಬೇರೆ ಲೋಕದಲ್ಲಿ ಪಿರಮಿಡ್ ಇಲ್ವಾ ಅಂತಂದ್ರೆ ಏನ್ರಿ ಅದು ಬಿಟ್ಟು ಲೋಕದಲ್ಲಿ ಹಲವಾರು ಜಾಗದಲ್ಲಿ ಏನ್ರಿ ಪಿರಮಿಡ್ಗಳು ಇದೆ. ಜನಗಳಿಗೆ ಸಾಮಾನ್ಯವಾಗಿ ಏನ್ ಗೊತ್ತು ಅಂತಂದ್ರೆ ಓ ಪಿರಮಿಡ್ ಅಂತಂದ್ರೆ ಬರೀ ಈಜಿಪ್ಟ್ ಅಲ್ಲಿರೋದು ಬೇರೆ ಎಲ್ಲೂ ಏನಾಗಿಲ್ಲ ಇಲ್ಲ ಅಂತಂದ್ರೆ, ಆದ್ರೆ ಲೋಕದಲ್ಲಿ ಬೇರೆ ಎಲ್ಲಾ ಜಾಗಲು ಕೂಡ ಏನಾಗಿದೆ ಪಿರಮಿಡ್ ಅಲ್ಲ ಅಲ್ಲಿ ಇದೆ ಅಂದ್ರ. ಸರಿ ನೋಡ್ಬೇಕಾದ್ರೆ ಏನಪ್ಪ ಎಲ್ಲಪ್ಪ ಇದೆ ಅಂತ ನೋಡೋದಂದ್ರೆ ನೋಡ್ರಿ ಇಲ್ಲಿ ಕೆಲವೊಂದು ಲಿಸ್ಟ್ ಗಳು ಹಾಕಿದ್ರಿ ಅಂದ್ರ ಅಂದ್ರೆ ಕುಫು ಅಂದ್ರ. ಸೊ ಹಲವಾರು ಪಿರಮಿಡ್ಗಳು ಏನಾಗಿದೆ ಅಲ್ಲಿ ಅಲ್ಲಿ ಇದೆ ಅಂದ್ರ. ಸೊ ಹೆಂಗಪ್ಪ ಇದೆ ಅಂತಂದ್ರೆ ಏನ್ರಿ ಅಂಡರ್ ವಾಟರ್ ಪಿರಮಿಡ್ ಕೂಡ ಇದೆ, ಸಮುದ್ರದ ಕೆಳಗಡೆ ಪಿರಮಿಡ್ ಕಟ್ಟಿರೋಂತ ಒಂದು ದಾಖಲಾತಿ ಕೂಡ ಏನಿದೆ. ಜಾಪನೀಸ್ ಅಲ್ಲಿ ಬಿಲ್ಡಿಂಗ್ ಏನ್ ಮಾಡಿದ್ರೆ ಪಿರಮಿಡ್ ತರ ಏನ್ ಮಾಡೋರು ಅಲ್ಲಿ ಅಲ್ಲಿ ಕೊಟ್ಟಾರೆ ಅಲ್ಲ. ಯುರೋಪ್ ಅಲ್ಲಿ ರೋಡ್ ಅಲ್ಲಿ ಏನ್ ಮಾಡಿದ್ರೆ ಅಂದ್ರ ಒಂದು ಪಿರಮಿಡ್ ಏನ್ ಮಾಡೋರು ಅಲ್ಲಿ ಅಲ್ಲಿ ಕಟ್ಟಾರೆ ಅಂದ್ರ. ಅದು ಎಲ್ಲಾ ಪಿರಮಿಡ್ಗಳಿಗಿಂತ ವಿಶೇಷವಾಗಿ ಪಿರಮಿಡ್ ಯಾವ್ದಪ್ಪ ಅಂದ್ರೆ ದ ಗ್ರೇಟ್ ಪಿರಮಿಡ್ ಆಫ್ ಗೀಜಾ
ಗೀಜಾ ದೇಶದಲ್ಲಿರೋ ಒಂದು ಪಿರಮಿಡ್ ಏನಾಗಿದೆ, ಎಲ್ಲಾ ಒಂದು ಪಿರಮಿಡ್ಗಳಿಗಿಂತ ತುಂಬಾ ಅದ್ಭುತ ಅಂತ ಒಂದು ಪಿರಮಿಡ್. ಯಾಕೆ ಅಂತಂದ್ರೆ ಇದ್ರದ್ದು ಎತ್ತರ, ಇದ್ರ ಗಾತ್ರ, ಇದ್ರ ಅಳತೆ ಏನ್ರಿ, ಲೋಕದಲ್ಲಿ ಯಾವುದೇ ಒಂದು ಮನುಷ್ಯನ ಕಟ್ಟಿದಂತ ಒಂದು ಕಟ್ಟಡಗಳಿಗಿಂತ ವಿಭಿನ್ನವಾಗಿದೆ. ಆಮೇಲೆ ಏನಾಗಿದೆ ಅಂದ್ರೆ ಅಷ್ಟೊಂದು ಏನಾಗಿದೆ, ಉನ್ನತವಾಗಿದೆ. ಉದಾಹರಣೆಗೆ ನೋಡ್ಬೇಕಾದ್ರೆ ಇದ್ರದ ಒಂದು ಅಳತೆ ಏನ್ರಿ, ಎಷ್ಟು ಉದ್ದ ಇದೆ ಅಂತ ನೋಡೋದ್ರೆ ಇದು ಹೆಚ್ಚು ಕಮ್ಮಿ 764 ಅಡಿ ಏನಾಗಿದೆ ಅಲ್ಲಿ ಅಲ್ಲಿ ಉದ್ದ ಇದೆ. ಎತ್ತರ ಎಷ್ಟಪ್ಪ ಇದೆ ಅಂತಂದ್ರೆ 486 ಅಡಿ ಏನಾಗಿದೆ ಎತ್ತರವಾಗಿರೋಂತ ಒಂದೇನ್ರಿ ಒಂದು ಕಟ್ಟಡ ಇದು ಅಲ್ರ. ಅದಕ್ಕೆ ನೋಡ್ಬೇಕ್ರೆ ಒರಿಜಿನಲ್ ಆಗಿ ಈ ಪಿರಮಿಡ್ ನ ಕಟ್ಬೇಕಾರೆ ಏನಪ್ಪ ಮಾಡಿದ್ರು ಅಂತ ನೋಡ್ಬೇಕ್ರೆ ಇದ್ರ ಮೇಲ್ಗಡೆ ಒಂದು ವೈಟ್ ಲೈಮ್ ಸ್ಟೋನ್, ವೈಟ್ ಮಾರ್ಬಲ್ ಇದೆ ನೋಡಿ, ಅದನ್ನ ಹಾಕಿ ಏನ್ ಮಾಡಿದ್ರು ಒದಕ್ಕೆ ಹಾಕಿ ಅಲ್ಲಿ ಮುಚ್ಚಿತ್ತು. ಆಮೇಲೆ ಇದ್ರದ್ದು ಒಂದು ಟೋಟಲ್ ಏರಿಯಾ ಎಷ್ಟಪ್ಪ ಇದೆ ಅಂತ ನೋಡೋದಾದ್ರೆ 13 square acres ಬರ್ತಾರೆ. ಅಂದ್ರೆ ಈ ಪಿರಮಿಡ್ ನ ಯಾವ ಒಂದು ಸ್ಥಳದಲ್ಲಿ ಕಟ್ಟಿದ್ರು ಅಂದ್ರೆ 13 square acres ಅಲ್ಲಿ ಕಟ್ಟಿದ್ರೆ ಏನಪ್ಪ ಇದು 13 square acres ಅಂತಂದ್ರೆ ನಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಗೆ ನಾವ್ ಫುಟ್ಬಾಲ್ ಗ್ರೌಂಡ್ ನೋಡಿದ್ರಲ್ಲ ಏನ್ರಿ, ಫುಟ್ಬಾಲ್ ಗ್ರೌಂಡ್, ಈ ಫುಟ್ಬಾಲ್ ಗ್ರೌಂಡ್ ಏನ್ರಿ ಎಷ್ಟು ಗ್ರೌಂಡ್ ಸೇರಿಸ್ಬೇಕು ಅಂತಂದ ನೋಡ್ದ ಅಂತಂದ್ರೆ ಏನ್ರಿ ಹೆಚ್ಚು ಕಮ್ಮಿ ಏನ್ರಿ 10 ಏನ್ರಿ ಒಂದು ಫುಟ್ಬಾಲ್ ಗ್ರೌಂಡ್ ಸೇರಿಸಿದ್ರೆ ಏನ್ರಿ ಈ ಗ್ರೇಟ್ ಪಿರಮಿಡ್ ಯಾಕಡೆ ಬರ್ತದೆ ಅಂದ್ರೆ 10 football grounds ಗೆ ಎಷ್ಟು ಒಂದು ಜಾಗ ಒಂದು ಬೇಕಾಗಿದೆಯೋ ಅಷ್ಟೊಂದು ಜಾಗದಲ್ಲಿ ಏನ್ ಮಾಡಿದ್ರಿ ಒಂದೇ ಒಂದು ಬಿಲ್ಡಿಂಗ್ ಏನ್ ಮಾಡಿದ್ರೆ ಪಿರಮಿಡ್ ನ ಇದನ್ನ ಕಟ್ಟಿದ ನಾವು ನೋಡ್ಬೋದು ಅದರ. ಆಮೇಲೆ ಏನ್ರಿ 19th century ಇದೇ ವರ್ಲ್ಡ್ ಅಲ್ಲಿ ಟಾಲೆಸ್ಟ್ ಬಿಲ್ಡಿಂಗ್, ಇದಕ್ಕಿಂತ ಎತ್ತರವಾಗಿದಂತ ಒಂದು ಬಿಲ್ಡಿಂಗ್ ಕೂಡ ಏನಾಗಿಲ್ಲ ಅಲ್ಲಿ ಅಲ್ಲಿ ಇರ್ಲಿಲ್ಲ ಅದರ. ಅದು ನೋಡ್ಬೇಕ್ರೆ ಇವಾಗ ರೀಸೆಂಟ್ ಆಗಿ ಕಟ್ಟಿರೋಂತ ಬುರ್ಜ್ ಖಲೀಫ್ ದುಬೈನಲ್ಲಿ ಕಟ್ಟಿರೋ ಗೊತ್ತಾ, ಅದು ಮಾತ್ರ ಏನಾಗಿದೆ ಅಂದ್ರೆ ಏನ್ರಿ ಇದಕ್ಕಿಂತ ಉನ್ನತವಾಗಿ ಎತ್ತರವಾಗಿದಂತ ಅಂದ್ರಿ ಒಂದು ಬಿಲ್ಡಿಂಗ್, ಈ ಬಿಲ್ಡಿಂಗ್ ದಟ್ ಈಸ್ ಟಾಲರ್ ಅಪಾರ್ಟ್ ಫ್ರಮ್ ದ ಗ್ರೇಟ್ ಪಿರಮಿಡ್ ಬುರ್ಜ್ ಖಲೀಫ್. ದುಬೈನಲ್ಲಿ ಇತ್ತೀಚೆಗೆ ಕಟ್ಟಿರಂತ ಒಂದು ಬಿಲ್ಡಿಂಗ್ ಬಿಟ್ರೆ ಎತ್ತರವಾಗಿರೋಂತ ಒಂದು ಬಿಲ್ಡಿಂಗ್ ಏನಪ್ಪ ಅಂತಂದ್ರೆ ದ ಗ್ರೇಟ್ ಪಿರಮಿಡ್ ಅದರ. ಸರಿ ನೋಡ್ಬೇಕಾದ್ರೆ ಈ ಪಿರಮಿಡ್ ಅಲ್ಲಿ ಏನಪ್ಪ ಇದೆ ವಿಶೇಷತೆ ಅಂತ ನೋಡಿದ್ರೆ ಇದು 23 lakh ಕಲ್ಲಿನ ಏನಾಗಿದೆ ಕಟ್ಟಲ್ಪಟ್ಟಿದೆ. ಏನಪ್ಪ ಅದು ಕಲ್ಲು ಅಂತಂದ್ರೆ ನಮ್ಮ ಮನೆಗೆ ಕಟ್ಬೇಕಾದ್ರೆ ಪಾಯಕ್ ಹಾಕ್ತಿರಲ್ಲ ಸೈಜ್ ಕಲ್ಲು, ಆ ಕಲ್ಲಲ್ಲ, ಇಟ್ಟಿಗೆ ಕಲ್ಲು ಅಲ್ಲ, ಚಿಕ್ಕ ಚಿಕ್ಕ ಕಲ್ಲುಗಳಲ್ಲ, ಒಂದೊಂದು ಕಲ್ಲುಗಳು ಒಂದೊಂದು ಬ್ಲಾಕ್ ಗ್ರನೈಟ್ ಬ್ಲಾಕ್ಗಳು ಅಂದ್ರೆ ಒಂದೊಂದು ಗ್ರನೈಟ್ ಬ್ಲಾಕ್ದು ಹೆಚ್ಚು ಕಮ್ಮಿ ತೂಕ ಎಷ್ಟಪ್ಪ ಅಂತಂದ್ರೆ 2 tons ಇಂದ ಹಿಡಿದು 30 tons ವರೆಗೂ ಇರೋಂತ ಒಂದು ಏನ್ರಿ ದೊಡ್ಡ ದೊಡ್ಡ ಗ್ರನೈಟ್ ಬ್ಲಾಕ್ ನಲ್ಲಿ ಏನ್ ಮಾಡಿದ್ರೆ ಉಪಯೋಗಿಸ್ಕೊಂಡು ಈ ಪಿರಮಿಡ್ ಏನ್ ಮಾಡಿದ್ರು ಇದು ಕಟ್ಟಿದ್ರು. ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಕೆಲವೊಂದು ಕಲ್ಲಂತೂ 800-900 tons ವರ್ಗ ಏನಾಗಿದೆ ಅಲ್ಲಿ ಅಲ್ಲಿರೋಂತ ಒಂದು ದೊಡ್ಡ ದೊಡ್ಡ ಕಲ್ಲು ಏನಾಗಿದ್ರೆ ಅದನ್ನ ಉಪಯೋಗಿಸ್ಕೊಂಡು ಈ ಪಿರಮಿಡ್ ಕಟ್ಟಿದ್ದಾರೆ. ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಈ ಒಂದು ಏನ್ರಿ ಒಂದು ಪಿರಮಿಡ್ ಲೆಕ್ಕ ಹಾಕೊಂಡ್ರೆ ಅದರಲ್ಲಿರೋಂತ ಒಂದು ಕಲ್ಲು ಆವರೇಜ್ ತೂಕನೇ ಎಷ್ಟಪ್ಪ ಅಂತಂದ್ರೆ 16 tons ಏನಾಗಿಂತ 16 tons ಗಿಂತ ಮೇಲೆ ಇದೆ. ಆ ತರ ನೋಡ್ಬೇಕ್ರೆ ಈ ಒಂದು ಒಟ್ಟಾರೆ ಅಂದ್ರೆ ಈ ಪಿರಮಿಡ್ ತೂಕಾನೇ ಎಷ್ಟಪ್ಪ ಬರ್ತಾರೆ ಅಂದ್ರೆ 60 lakh tons ಕಿಂತ ಮೇಲೆ ಏನಾಗ್ತಂತೆ ಒಂದು ಪಿರಮಿಡ್ ತೂಕ ಅಂತ. ಅಂದ್ರೆ ಈ ಒಂದು ಒಂದೊಂದು ಗ್ರಾನೈಟ್ ಅದು ಐಟೆ ಎಷ್ಟಪ್ಪ ಇದೆ ಅಂತಂದ್ರೆ ಹೆಚ್ಚು ಕಮ್ಮಿ ಕಮ್ಮಿ ಏನ್ರಿ ಏನ್ರಿ ನೋಡ್ಬೇಕ್ರೆ 7 feet ರೀ ಇತ್ರ ಉದ್ದ ಎಷ್ಟಡಿ ಅಂತಂದ್ರೆ 20 feet ಏನ್ರಿ ಅಲ್ಲಿ ಉದ್ದ ಇರೋಂತ ಒಂದು ಏನ್ರಿ ಒಂದು ಪಿರಮಿಡ್ ಗಳು ಅಂದ್ರೆ ನೋಡಿ ಇಲ್ಲಿ ನಾವು ಫೋಟೋ ನೋಡ್ಬೋದು. ಒಂದು ಕಲ್ಲು ಏನ್ರಿ ಬೇರೆಯಲ್ಲಿ ಕಟ್ ಮಾಡಿ ಇಟ್ಟಿರೋ ಕಲ್ಲು ನೋಡ್ಬೋದು ಇದು ಎಷ್ಟಪ್ಪ ಇದೆ ಸೈಜು ಅಂತ ನೋಡ್ದ ಅಂತಂದ್ರೆ ಹೆಚ್ಚು ಕಮ್ಮಿ ಎಷ್ಟಿದೆ ಅಂತೆ 120 feet ಏನಾಗಿದೆ ಅಂತ ಅಲ್ಲಿ ನಿಂತಿದೆ ಅಂತ 120 feet ಉದ್ದವಾಗಿರತ್ತೆ ಅಂದ್ರೆ ಒಂದು ಅಲ್ವರ ಏನ್ರಿ ಅದು ಯೂಸ್ ಮಾಡೋ ಕಲ್ಲು. ಆಮೇಲೆ ಹೈಟ್ ಎಷ್ಟಪ್ಪ ಇದೆ ಅಂತಂದ್ರೆ ಮಿನಿಮಮ್ ಏನ್ರಿ ಆ ಕಲ್ಲಿಗಿರಂತ ಅಳತೆ ಹೈಟ್ ಎಷ್ಟಂದ್ರೆ 25 feet ಮನೆ ನೀವೇ ಇಮ್ಯಾಜಿನ್ ಮಾಡ್ಕೊಂಡು 25 feet ಎತ್ತರ 120 feet ಉಗ್ಲವಾಗಿರಂತ ಅಗ್ಲವಾಗಿರಂತ ಉದ್ದವಾಗಿರಂತ ಒಂದು ಒಂದು ಗ್ರನೈಟ್ ಕಲ್ಲ ಅವರ ಉಪಯೋಗಿಸ್ಕೊಂಡು ಏನ ಕಟ್ಟಿರೋದು ಇವಾಗ ಪಿರಮಿಡ್ ನ ಏನ್ ಮಾಡಿದ್ರು ಅಲ್ಲಿ ಕಟ್ಟಿರೋದು ಅಲ್ಲ ಅವ್ರೆ ಇಲ್ಲಿ ನೋಡಿರ್ಬೋದು. ಇಲ್ಲಪ್ಪ ಮನುಷ್ಯ ಎತ್ಕೊಂಡು ಅಂತೀನಿ ಮನುಷ್ಯನೇ 6 feet ಅವನು ಕಂಪೇರ್ ಮಾಡಿದ್ರೆ ಈ ಕಲ್ಲು ಎಷ್ಟಿದೆ ನೋಡಿರ್ತೀನಿ 6 feet ಮನುಷ್ಯ ನೋಡಿರ್ತೀನಿ ಹಾಗಾದ್ರೆ ಈ ಕಲ್ಲು ಎಷ್ಟು ಎಷ್ಟಿರ್ಬೇಕಲ್ಲ 25 feet ಏನಾಗಿದೆ ಮೇಲೆ ಇರೋಂತ ಕಲ್ಲ. ಇದು ಒಂದು ಸ್ಯಾಂಪಲ್ ನಿಮ್ಗೆ ಈ ತರ ಅಳತೆಗಳಿರಂತ ಕಲ್ಲುಗಳನ್ನ ಅಲ್ಲಿರಂತ ಕೇರಿಗಳಿಂದ ಏನ್ ಮಾಡಿದ್ದಾರೆ ಅಂತಂದ್ರೆ ಅವರು ಚಿಪ್ ಮಾಡಿ ಕ್ಲೀನ್ ಆಗಿ ಕಟ್ ಮಾಡಿ ಏನ್ ಮಾಡಿದಾರೆ ಅಂದ್ರೆ ಪಿರಮಿಡ್ ಇರೋ ಸ್ಥಳಕ್ಕೆ ಏನ್ ಮಾಡಿದಾರೆ ಅಲ್ಲಿ ಸಾಗಾಣಿಕೆ ಮಾಡಿದ್ರೆ ಏನ್ ಮಾಡಿದಾರೆ ಅಲ್ಲಿ ಪಿರಮಿಡ್ ಕಟ್ಟಿದಾರೆ ಅವರು
ಅವರು ಕಟ್ಟಿದ್ದಾರೆ ಅಲ್ಲರ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಈ ತರ ಒಂದು ವಿಶೇಷವಾಗಿರುವಂತ ಕಲ್ಲ ಇಷ್ಟೊಂದು ಗಾತ್ರದಲ್ಲಿ ಇಷ್ಟೊಂದು ತುಕ್ಕದಲ್ಲಿ ಹೆಂಗ್ ಕಟ್ಟಿದ್ರು, ಸಾಗಾಣಿಕೆ ಮಾಡಿದ್ರು, ಆಮೇಲೆ ಹೆಂಗ್ ಕೆತ್ತನೆ ಮಾಡಿದ್ರು ಅಂತ ನೋಡ್ಬೇಕ್ರೆ ಇವತ್ತು ಕಡೆ ಏನಂದ್ರೆ ಏನ್ರಿ ಮಾಡರ್ನ್ ವಂಡರ್. ಯಾಕೆ ಅಂತ ಹೇಳ್ಬೇಕಾದ್ರೆ ನೋಡ್ರಿ ಇರ್ತೀನಿ, ಇಷ್ಟೊಂದು ಅಂದ್ರೆ ಒಂದು ಗಾತ್ರವಾಗಿರುವಂತ ಕಲ್ಲ ಎಲ್ಲಪ್ಪ ಕೆತ್ತಿದ್ದಾರೆ ಅಂತಂದ್ರೆ ಕ್ವೇರಿಗಳಲ್ಲಿ ಕೆತ್ತಿದ್ದಾರೆ. ಬರ ಈ ಕ್ವೇರಿಗಳಲ್ಲಿ ಈ ಕಲ್ಲನ್ನ ಕೆತ್ತಬೇಕಾದ್ರೆ ಅಷ್ಟೊಂದು ಈಸಿ ಆಗಿರೋಂತ ಕೆಲಸ ಅಲ್ಲ, ಅಷ್ಟೊಂದು ಸಾಮಾನ್ಯವಾಗಿರೋಂತ ಕೆಲಸ ಅಲ್ಲ. ಯಾಕಂದ್ರೆ ಇಷ್ಟೊಂದು ದೊಡ್ಡದಾಗಿರೋ ಒಂದು ಕಲ್ಲಿನ ಅಂತಂದ್ರೆ ಆ ಕಾಲದಲ್ಲಿ ಯಾವುದೇ ರೀತಿ ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಇಲ್ದ್ರೆ ಏನ್ ಮಾಡಿದ್ರೆ ಕಟ್ ಮಾಡಿದ್ರೆ. ನಾವು ಇದು ಯೋಚನೆ ಮಾಡ್ತಿರೋದು ಇವತ್ತಿನ ಎಷ್ಟು ವರ್ಷಗಳ ಮುಂಚೆ ಅಂತಂದ್ರೆ 4,000 ವರ್ಷಗಳ ಮುಂಚೆ ಯೋಚನೆ ಮಾಡಿ. ಇವತ್ತಿನ 4,000 ವರ್ಷಗಳ ಮುಂಚೆ ನಮ್ಮ ಸ್ಥಿತಿಗತಿಗಳು ಹೆಂಗಿರ್ಬೋದು, ಅದರ ನಮ್ಗಿರೋಂತ ಸ್ಥಿತಿಗಳು ಹೆಂಗಿರ್ಬೋದು, ಆ ಒಂದು ಆಧಾರದ ಮೇಲೆ ಇದನ್ನ ಯಾವ ತರ ಕಟ್ಟಿರ್ಬೋದು ಅಂತ ನೀವೇನ್ ಮಾಡಿ ನೀವು ಸ್ವಲ್ಪ ಊಹೆ ಮಾಡಿ ನೋಡ್ಕೊಳ್ರಿ. ಯಾಕೆ ಅಂತಂದ್ರೆ ಆ ಕಾಲದಲ್ಲಿ ನಮಗಿರೋ ತರ ಯಾವುದೇ ರೀತಿ ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಎಲ್ಲ ಏನಾಗಿಲ್ಲ, ಅವ್ರು ಯಾವ್ದು ಇಲ್ಲ ನೋಡ್ರಿ ಇತ್ತೀನಿ. ಆದ್ರೂ ಕೂಡ ಎಷ್ಟು ಪ್ರಿಸಿಷನ್ ಆಗಿ ಕಟ್ ಮಾಡಿದ್ದಾರೆ ಅಂತಂದ್ರೆ, ಅಷ್ಟೊಂದು ಉದ್ದವಾಗಿರೋ ಕಲ್ಲ ನಾಜೋಕಾಗೆ ಒಂದು ಕೇಕ್ ನ ಯಾವ ತರ ಕ್ಲೀನ್ ಆಗಿ ಕಟ್ ಮಾಡ್ತಾರೆ, ಸ್ಕ್ವೇರ್ ಆಗಿ ಏನ್ ಮಾಡಿದ್ರಂತ ಅದನ್ನ ಕಟ್ ಮಾಡೋದು ನೋಡ್ತೀರಿ. ಅದರ ನೋಡಿ ಒಂದ್ ಕಲ್ಲ ಸೈಡ್ ಅಲ್ಲಿ ಕೆತ್ತನೆ ಮಾಡ್ಬಿಡೋದು, ಆದ್ರೆ ಹಿಂಭಾಗದಲ್ಲಿ ಅದರ ಕೈಯೇ ಹೋಗಿದಿರಂತ ಸ್ಥಳದಲ್ಲಿ ಒಂದು ಕಲ್ಲು ಬಂಡೆ ಕಲ್ಲು ಒಡೆಯಿರೋಂತ ಒಂದು ಸ್ಥಳದಲ್ಲಿ ಹೋಗ್ಬಿಟ್ಟು ಹೆಂಗೆ ಇದನ್ನ ಕೆತ್ತಕ್ಕೆ ಸಾಧ್ಯ, ಕೆಳಗಡೆ ಹೆಂಗ್ ಕೆತ್ತೋದಕ್ಕೆ ಸಾಧ್ಯ, ಏನೇ ಡ್ಯಾಮೇಜ್ ಆಗಿರೋ ಅಷ್ಟೊಂದು ಉದ್ವಾಗ ಕೆತ್ತೋದಕ್ಕೆ ಹೆಂಗ್ ಸಾಧ್ಯ ಅಂದ್ಬಿಟ್ಟು ಇವತ್ತು ಕೂಡ ಸೈಂಟಿಸ್ಟ್ ಏನ್ ಮಾಡ್ತಾರೆ ನೋಡಿ ಯೋಚನೆ ಮಾಡ್ತಾರೆ ನೋಡಿ. ಇಲ್ಲಿ ನೋಡ್ಬೋದು ನೋಡಿ ಇದ್ದೀನಿ ನೋಡಿ, ಆ ಸ್ಥಳದಿಂದ ಏನ್ ಮಾಡಿದಾರೆ ಒಂದ್ ಕಲ್ಲ ಕೆತ್ತನೆ ಮಾಡಿ ಏನ್ ಮಾಡಿದಾರೆ ಅದನ್ನ ಅದನ್ನ ಎತ್ತಿದ್ದಾರೆ ಸೈಂಟಿಸ್ಟ್. ಇವತ್ತು ಕೂಡ ಏನಾಗಿದೆ ಆಶ್ಚರ್ಯ, ಹೆಂಗಪ್ಪ ಆ ಕಾಲದಲ್ಲಿ ಯಾವ್ದೇ ರೀತಿ ಒಂದು ಮಾಡೋ ಎಕ್ವಿಪ್ಮೆಂಟ್ಸ್ ಇಲ್ಲ, ಹೆಂಗ್ ಇದು ಕೆತ್ತನೆ ಮಾಡಿ ಹೆಂಗ್ ಎತ್ಕೊಂಡ್ರು ಕಲ್ಲ ಮೇಲೆ ಅಂತ ನೋಡ್ಬೇಕ್ರೆ, ಇವತ್ತು ಕೂಡ ಸೈನ್ಸ್ ಏನ್ ಮಾಡ್ತಾರೆ ಯೋಚನೆ ಮಾಡ್ತಾರೆ ನೋಡಿ. ಇಲ್ಲಿ ಒಂದು ಸಾಂಪಲ್ ಇದೆ ನೋಡಿ, ಈ ಕಲ್ಲ ನೋಡಿ ಕೆತ್ತಿದ್ದಾರೆ ಇಲ್ಲಿ ನೋಡಿ, ಇಲ್ಲ ನೋಡ್ಬೋದು ನೋಡಿ ಅಂತೀನಿ, ಇಲ್ಲಿ ಕೆತ್ತನೆ ಮಾಡ್ಬೋದು, ಇಲ್ಲೂ ಕೆತ್ತನೆ ಮಾಡ್ಬೋದು, ಇಲ್ಲೂ ಮಾಡ್ಬೋದು, ಈ ಕಡೆ ಮಾಡ್ಬೋದು. ಕೆಳಗಡೆ ಹೆಂಗ್ ಕೆತ್ತೀರಾ, ಕೆಳಗಡೆ ಬಾಟಮ್ ನಲ್ಲಿ ಹೆಂಗ್ ಕೆತ್ತೀರಾ, ಅದು ಬಾಟಮ್ ನಲ್ಲಿ ಫರ್ಟೈಲ್ ಆಗಿ ಫ್ಲಾಟ್ ಆಗಿ ಮಾಡಿದ್ರೆ ಅದಕ್ಕೆ ಕೆತ್ತಿ ಏನ್ ಮಾಡಿದ್ರೆ ಕಲ್ಲ ಅಲ್ಲಿಂದ ಎತ್ತ ನೋಡಿತೀನಿ. ಅದು ಯಾವ ವರ್ಷದ ಮುಂಚೆ, 4,000 ವರ್ಷದ ಮುಂಚೆ ಇದನ್ನ ಕೆತ್ತಿ ಇದನ್ನ ಸಾಗಾಣಿಕೆ ಮಾಡಿರೋದು ಏನ್ರಿ ಅತಿ ಆಶ್ಚರ್ಯ. ಅದಕ್ಕೆ ಇದನ್ನ ತಂದ್ಬಿಟ್ಟು ಒಂದ್ರ ಮೇಲೆ ಒಂದು ಜೋಡಣೆ ಮಾಡಿ ಇದು ಕ್ಲೀನ್ ಆಗಿ ಫಿಟ್ ಮಾಡಿರೋದು ಏನಾಗಿದೆ ಅಂತಂದ್ರೆ ಏನ್ರಿ ಒಂದು ದೊಡ್ಡ ಅದ್ಭುತ. ಇಲ್ಲಿ ನೋಡ್ಬೇಕು ನೋಡ್ರಿ ಅಂತೀನಿ, ಏನ್ರಿ ಒಂದೊಂದು ಏನಿದೆ ಗ್ರನೈಟ್ ಬ್ಲಾಕ್ಸ್, ಈ ತರ ಲಕ್ಷಾಂತರ ಗ್ರನೈಟ್ ಬ್ಲಾಕ್ಸ್ ಗಳನ್ನ ಜೋಡಣೆ ಮಾಡಿ 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 ಕ್ಲೀನ್ ಆಗಿ ಏನ್ ಕಟ್ಟಿದ್ರು ಇವಾಗ ಪಿರಮಿಡ್ ಏನ್ ಮಾಡಿದಾರೆ ಅಲ್ಲಿ ಅಲ್ಲಿ ಕಟ್ಟಿದ್ದಾರೆ ಅಂದ್ರೆ ನೋಡ್ಬೇಕಾದ್ರೆ ಏನ್ರಿ ಎಷ್ಟು ಚೆನ್ನಾಗಿ ಇದನ್ನ ಜೋಡಣೆ ಮಾಡಿದಾರೆ ಅಂತಂದ್ರೆ, ಒಂದ್ ಕಲ್ ಮೇಲೆ ಇನ್ನೊಂದ್ ಕಲ್ಲು ಇಡ್ಬೇಕಾದ್ರೆ ಸೆಂಟರ್ ಅಲ್ಲಿ ಯಾವ್ದೇ ರೀತಿ ಸಿಮೆಂಟ್ ಆಗ್ಲಿ, ಯಾವ್ದೇ ರೀತಿ ಪೇಸ್ಟ್ ಆಗ್ಲಿ, ಯಾವ್ದೇ ರೀತಿ ಒಂದು ಗಮ್ ಆಗ್ಲಿ ಏನ್ ಮಾಡಿಲ್ಲ ಅವರು, ಅವ್ರು ಉಪಯೋಗಿಸಿಲ್ಲ. ಆದ್ರೆ ಏನ್ ಮಾಡಿದಾರೆ ಅಂದ್ರೆ ಕಲ್ ಮೇಲೆ ಕಲ್ ಮಾತ್ರ ಏನ್ ಮಾಡಿದಾರೆ ಇಟ್ಬಿಟ್ಟು ಕಟ್ಟಿದ್ದಾರೆ. ಆಮೇಲೆ ಗ್ಯಾಪ್ ಎಷ್ಟಪ್ಪ ಇದೆ ಅಂತಂದ್ರೆ ಏನ್ರಿ ಒಂದು ಚಿಕ್ಕದಾಗಿರೋಂತ ಒಂದು ಗುಂಪಿನ್ನು ಕೂಡ ಅಥವಾ ಶಾರ್ಪ್ ಆಗಿರೋಂತ ಒಂದು ಬ್ಲೇಡ್ ಕೂಡ ಏನ್ ಮಾಡಕ್ಕಾಗಲ್ವಂತೆ, ಇನ್ಸರ್ಟ್ ಮಾಡಕ್ ಆಗದಿರೋಷ್ಟು ರೀತಿಯಲ್ಲಿ ಆ ಕಲ್ನ ಕಲ್ಗೆ ಏನ್ ಮಾಡಿದಂತೆ ಜೋಡಣೆ ಮಾಡಿದಂಗ್ರೆ ಅಷ್ಟೊಂದು ಫಿನಿಶಿಂಗ್ ಕೊಟ್ಟಿರೋಂತ ಟೆಕ್ನಾಲಜಿ ಎಲ್ಲಿಂದ ಬಂತು ಇವ್ರಿಗೆ ಅಂತ ಹೇಳ್ಬೇಕ್ರೆ, ಇವತ್ತು ಕೂಡ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಏನಾಗಿದೆ ತುಂಬಾ ಒಂದು ಶಾಕಿಂಗ್ ನ್ಯೂಸ್ ಆಗಿದೆ. ಅದರ ಯಾಕಂದ್ರೆ ಇದು ಏನೋ ಪಿರಮಿಡ್ ಪಕ್ಕದಲ್ಲೇ ಒಂದು ಕ್ವೇರಿ ಇದೆ ಅಲ್ಲೇ ಕೆತ್ಬಿಟ್ಟು ಹಂಗೆ ಎಳ್ಕೊಂಡು ಹೋಗ್ಬಿಟ್ರು ಅಂತಿಲ್ಲ, ಇದನ್ನೆಲ್ಲ ತೋಡಿರೋ ಕಲ್ಲುಗಳು ಎಲ್ಲ ತೋಡಿದಿರಿ ಅಂತಂದ್ರೆ ಮೋಸ ಹೋಗ್ಬಿಟ್ಟು ಮೌಂಟ್ ಸಿನಾಯ್ ಪರ್ವತದ ಹತ್ರ ಹತ್ತು ಪ್ರಮಾಣ ಇಸ್ಕೊಂಡ್ರಲ್ಲ ಆ ಒಂದು ಸ್ಥಳಗಳಿಂದ ಏನ್ ಮಾಡಿದ್ ಇವಾಗ ಸಾಗಾಣಿಕೆ ಮಾಡಿದ್ ನೀವು ವ್ಯವಸ್ಥೆ ಮಾಡಿರ್ತೀನಿ ಇಸ್ರೇಲ್ ಜನಗಳು ಐಗುಪ್ತ ದೇಶದಿಂದ. ಅದರ ಮೌಂಟ್ ಸಿನಾಯ್ಗೆ ಬರ್ಬೇಕಾದ್ರೆ 1 ವರ್ಷ ತಗೊಂಡ ಟೈಮು, ಅದರ ಅವ್ರು ಹೋಗೋದಿಕ್ಕೆ 1 ವರ್ಷ. ಹಂಗ್ರೆ ಈ ಒಂದು ಐಗುಪ್ತ ದೇಶದ ಜನಗಳು ಅಷ್ಟೊಂದು ದೂರ ಪ್ರಯಾಣ ಮಾಡಿ ಅಷ್ಟೊಂದು ಕಲ್ಲುಗಳನ್ನ ಏನ್ರಿ ಎಷ್ಟೋ ಲಕ್ಷಾಂತರ ಕಲ್ಲುಗಳನ್ನ ಹೆಂಗೆ ಕೆತ್ತನೆ ಮಾಡಿ ಅಷ್ಟೊಂದು ಉರಿ ಬಿಸಿಲಲ್ಲಿ ಹೆಂಗೆ ಸಾಗಾಣಿಕೆ ಮಾಡಿದ್ರು, ಆ ಕಲ್ಲಲ್ಲಿ ಏನಿತ್ತು ಎಕ್ವಿಪ್ಮೆಂಟ್ಸ್, ಏನಪ್ಪ ಇತ್ತು ಅದ್ ಸಾಗಾಣಿಕೆ ಮಾಡಕ್ಕೆ, ಒಂಟೆಗಳ ಇಲ್ಲ ಆನೆಗಳ ಹೆಂಗೆ ಅಂತಂದ್ಬಿಟ್ಟು ಈಗೇನಾಗಿದೆ ಇನ್ನ ಅತಿ ಆಶ್ಚರ್ಯ ಅಲ್ವ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಈ ಕಲ್ಲಲ್ಲಿ ನಮ್ಗೆ ಏನ್ರಿ ಒಂದು ಲಾರಿ ಇದೆ, ಒಂದು ಬಸ್ ಇದೆ, ಅದರ ಏನೋ ಒಂದು ಹಾಕ್ಬಿಟ್ಟು ಹೇಳ್ಬಿಡೋ ಟ್ರೈನ್ ಇದೆ, ಅದರ ಇಲ್ಲನೇ ಏನಿದೆ ಪ್ಲೇನ್ ಇದೆ, ಆ ಕಲ್ಲಲ್ಲಿ ಏನಿತ್ತು ಆ ಬರಡು ಭೂಮಿಯಲ್ಲಿ ಒಂಟೆ ಬಿಟ್ರೆ ಏನು ಚಲಾವಣೆನೇ ಮಾಡಲ್ಲ, ಹಂಗಿರ್ಬೇಕು ಎಂತಂದ್ರು ಅಷ್ಟೊಂದು ದೂರ ಅಂತ ಹೇಳ್ಬೇಕ್ರೆ ಇದೇನಾಗಿದೆ ಸೈನ್ಸ್ ಸೈನ್ಸಿಸ್ಟ್ ಇವತ್ತು ಕೂಡ ವಂಡರ್. ಆಮೇಲೆ ತಂದಿದ್ ಮಾತ್ರ ಅಲ್ದಿರ ಅಷ್ಟೊಂದು ಎತ್ತರವಾಗಿರೋ ಈ ಒಂದು ಕಲ್ಗಳನ್ನ ಹೆಂಗಪ್ಪ ಕೆಲವು ಜನ ಹೇಳ್ತಾರೆ ಒಂದ್ ರ್ಯಾಂಪ್ ಮಾಡಿರ್ಬೇಕು ಈ ತರ ನೋಡಿ, ರ್ಯಾಂಪ್ ಮಾಡ್ಕೊಂಡು ಏನ್ ಮಾಡೋದು ಕ್ಲೀನ್ ಆಗಿ ಒಂದ್ ಜಾರ ಬಂಡೆ ತರ ಮಾಡಿ ಹಾಗೆ ಮೆಲ್ಲಿಗೆ ಮಾಡೋದು ಹೇಳ್ಕೊಂಡು 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 ಏನ್ ಮಾಡೋದು ಮೇಲೆ ಕೂರ್ಕೋ
ಹೋಗೋರೆ ಅಂತ ಅಂದ್ಬಿಟ್ಟು. ಆದ್ರೆ ಏನ್ರಿ ಇವತ್ತು ಕೂಡ ಏನ್ರಿ ಅದು ಆಶ್ಚರ್ಯನೇ. ಈ ಪ್ರಶ್ನೆಗೆ ಇನ್ನ ಇದುವರೆಗೆ ಯಾರು ಏನ್ ಮಾಡಕ್ಕಿಲ್ಲ, ಉತ್ತರನೆ ಕೊಡಕ್ಕಿಲ್ಲ. ನಾವು ಒರಿಜಿನಲ್ ಆಗಿ ನೋಡ್ಬೇಕಾದ್ರೆ ಪಿರಮಿಡ್ಗೆ ಮೇಲೆ ಏನಪ್ಪ ಇತ್ತು ಅಂದ್ರೆ ಈ ತರ ಕೇಸಿಂಗ್ ಸ್ಟೋನ್ ಅಂತ ಇತ್ತು. ಕೇಸಿಂಗ್ ಸ್ಟೋನ್ ಅಂತಂದ್ರೆ ಅದು ಕವರಿಂಗ್ ಏನ್ರಿ. ಈ ತರ ಕೇಸಿಂಗ್ ಸ್ಟೋನ್ ಎಷ್ಟಪ್ಪ ಇದೆ, ಕವರಿಂಗ್ ಎಷ್ಟಿದೆ ಕಲ್ಲುಗಳು ಅಂದ್ರೆ 144,000 ಕಲ್ಲುಗಳೇನಾಗಿದೆ ಅಲ್ಲಿ, ಅಲ್ಲಿ ಒದಕ್ಕೆ ಆಗಿ ಮುಚ್ಚಿದ್ದಾರೆ. ಆಮೇಲೆ ಇಲ್ಲಿ ಇಲ್ಲಿ ಒದಕ್ಕೆ ಹಾಕ್ಬೇಕಾದ್ರೆ ಫಸ್ಟ್ ಇದ್ದಿದ್ದು ಯಾವ ಕಲ್ಲು ಅಂತಂದ್ರೆ ವೈಟ್ ಮಾರ್ಬಲ್ ಅಥವಾ ವೈಟ್ ಲೈಮ್ ಸ್ಟೋನ್ ಅಂತ ಹೇಳ್ತಿರ್ಗುತ್ತಾ ಆ ಕಲ್ಲು ಅಲ್ಲರ. ಇವಾಗ ನೋಡಿದ್ರೆ ಆ ಕಲ್ಲು ಇಲ್ಲ. ಒಂದು ಕಾಲದಲ್ಲಿ ಹೆಂಗಿತ್ತು ಅಂತಂದ್ರೆ ದೂರದಿಂದ ನೋಡ್ಬೇಕಾದ್ರೆ ಈ ಒಂದು ಪಿರಮಿಡ್ ಪ್ರಕಾಶವಾಗಿ ಚಂದ್ರನ ತರ ಏನಾಗತ್ತಂತೆ ಅಲ್ಲಿ ಶೈನ್ ಆಗೋದಂತಂದ್ರೆ, ಸೂರ್ಯನ ತರ ಏನಾಗತ್ತೆ ಶೈನ್ ಆಗತ್ತೆ, ಒಂದು ಒಡವೆ ಜುವೆಲ್ ತರ ಏನಾಗತ್ತಂತೆ ಅಲ್ಲಿ ಶೈನ್ ಆಗತ್ತೆ. ಅದಕ್ಕೆ ಈಜಿಪ್ಷಿಯನ್ಸ್ ಅನ್ನ ಏನಕ್ಕೆ ಕರಿತಾ ಇದ್ರು ಅಂದ್ರೆ ಇಕ್ಕಿತ್ ಅಂತ ಕರಿತಾರೆ. ಇಕ್ಕಿತ್ ಅಂತ ಏನೋ ಒಂದು ಒಡವೆ, ಒಂದು ಜುವೆಲ್ ಅಂತ ಕರೀತಾರೆ. ಅದಕ್ಕೆ ಈಜಿಪ್ಟ್ ಎಲ್ಲಪ್ಪ ಇದೆ ಅಂತ ಅಂದ್ರೆ ದೂರದಲ್ಲಿ ಬೆಳಕು ಕಾಣಿಸ್ ನೋಡಿರ್ತೀನಿ ಅದೇ ಈಜಿಪ್ಟ್ ಕಂಡಿಟ್ ಕೂಡ ಏನ್ ಮಾಡಿ ನೀವು ಹೋಗಿ ಅಂತ ಅಂದ್ಬಿಟ್ಟು ದೂರದಿಂದ ಏನಾಗುತ್ತೆ ಜನಗಳಿಗೆ ಅಲ್ಲಿ ಕಾಣಿಸೋದಂತೆ. ಅದ್ರೆ ಅದ್ ನೋಡ್ಬೇಕಾದ್ರೆ ಅಷ್ಟೊಂದು ಅದ್ಭುತವಾಗಿರೋ ಒಂದು ಏನ್ರಿ ನಾನ್ ಪಿರಮಿಡ್. ಅದ್ರೆ ಆದ್ರೆ ಇವತ್ತೇನಾಯ್ತು ಅಂತಂದ್ರೆ ಏನ್ರಿ ಆ ಒಂದು ಪಿರಮಿಡ್ ಅಂತ ಹೋದಿಕ್ಕೇನೆ ಅಲ್ಲಿಲ್ಲ. ಅದ್ರ ಮೇಲ್ಗಡೆ ಟಾಪ್ ಅಲ್ಲಿ ಮಾಡಿದ್ರು ಅಂತಂದ್ರೆ ಏನ್ರಿ ಚಿನ್ನದ ಇನ್ನ ಏನ್ ಮಾಡಿರುತ್ತೆ ಲಾಸ್ಟ್ ಟಾಪ್ ಅಲ್ಲಿರೋ ಕಾರ್ನರ್ ಸ್ಟೋರ್ನ ಏನ್ ಮಾಡಿರುತ್ತೆ ಚಿನ್ನ ಎಲ್ಲ ಹಾಕ್ಬಿಟ್ಟು ಅಲ್ಲಿ ಕವರ್ ಮಾಡಿದ್ರಂತೆ. ಅದರ ಆಮೇಲೆ ಈ ಒದಕ್ಕೆ ಕಲ್ಲಿಂದ ಎಲ್ಲಾ ಮುಸ್ಲಿಮ್ಸ್ ಡಕಾಯಿತಗಳು ಏನ್ ಮಾಡ್ಬಿಟ್ರು ಎತ್ಬಿಟ್ಟು ಇವತ್ತೇನ್ ಮಾಡೋದ್ರೆ ಅರಬ್ ದೇಶದಂತೆ ಎಲ್ಲಾ ಏನ್ರೆ ಮಸೀದಿಗಳನ್ನೇ ಮಾಡೋ ಕತ್ಕೊಂಡ್ಬಿಟ್ಟಾರೆ. ಅಂದ್ರೆ ಇವತ್ತು ಮೆಕ್ಕಾ ಮದೀನಾ ಅಂತೆಲ್ಲ ನೋಡ್ತಿಲ್ಲ, ಇವೆಲ್ಲ ಯಾವ ಕಲ್ಲಿಂದ ಕಟ್ಟಿರೋದವ್ರ ವೈಟ್ ಮಾರ್ಬಲ್ ಎಲ್ಲಿಂದ ಬಂತು ಆ ಪಿರಮಿಡ್ ಮೇಲೆ ಹಾಕಿಂತ ಒದಕ್ಕೆ ಎಲ್ಲ ಕ್ಲೀನ್ ಆಗಿ ಎಲ್ಲ ಎತ್ಬಿಟ್ಟೆ ಮಾಡೋರು. ಇವಾಗ ಅವರು ಇದನ್ನ ಕಟ್ಕೊಂಡಕ್ಕೆ ಮಾಡೋರು, ಸಾಕಾಣಿಕೆ ಮಾಡೋರು. ಅದ್ ನೋಡ್ಬೇಕಾದ್ರೆ ಚಂದ್ರಮಂಡಲದಿಂದ ನೋಡಿದ್ರೆ ಮಂಚ ಕಟ್ಟಿರೋಂತ ಒಂದು ವಸ್ತುಗಳಲ್ಲಿ ಒಂದೇ ಒಂದು ವಸ್ತು ಮಾತ್ರ ಚಂದ್ರಮಂಡಲದಲ್ಲಿ ಕಾಣಿಸೋದು. ಅದ್ ಯಾವ ವಸ್ತು ಅಂತಂದ್ರೆ ದ ಗ್ರೇಟ್ ಪಿರಮಿಡ್. ಅದರ ಬೇರೆ ಯಾವ ಮನುಷ್ಯ ಕಟ್ಟಂತ ಒಂದು ವಸ್ತು ಆಗಲ್ಲ, ಚಂದ್ರಮಂಡಲದಿಂದ ಕಾಣಿಸಲ್ಲ. ನೋಡ್ರಿ ಇದು ನೋಡಬಹುದು ಚಂದ್ರಮಂಡಲ ತೆಗೆದ ಫೋಟೋ ಇದು, ಅದರ ಗೂಗಲ್ ಅಲ್ಲಿ ನೋಡೋದ್ರೆ ನೀವು ತೆಗೆದು ನೋಡ್ಬೋದು. ದ ಗ್ರೇಟ್ ಪಿರಮಿಡ್ ಮಾತ್ರ ಕ್ಲೀನ್ ಆಗಿ ಏನಾಗ್ತದೆ, ಇವನ್ ಫ್ರಮ್ ಮೂನ್ ಏನಂತ ಇಟ್ ಇಸ್ ವಿಸಿಬಲ್. ಅದರ ಸದ್ಯ ನೋಡ್ಬೇಕಾದ್ರೆ ಏನ್ರಿ ಇದಲ್ಲಿ ಎಷ್ಟಪ್ಪ ಕಲ್ಲುಗಳಿದೆ ಅಂತಂದ್ರೆ ಭೂಮಿ ಸುತ್ತಲು ಏನ್ರಿ 2 ಅಡಿ ಅಷ್ಟು ಎತ್ತರವಾಗಿರೋ ಒಂದು ಗೋಡೆ ಏನ್ಬಿಡುತ್ತೆ ಭೂಮಿ ಸುತ್ತಲು ನಮ್ಮ ಕಟ್ಟುವಂತ ಅಷ್ಟೊಂದು ಕಲ್ಲು ಏನಾಗಿದೆ ಅಂತ ಇದೆ ಅಂತೆ. ಅದರ ಆಮೇಲೆ ಏನ್ರಿ ಇದರಲ್ಲಿ ಈ ಪಿರಮಿಡ್ ನ ಡೆಮಾಲಿಶ್ ಮಾಡ್ಬೋದಾ ಅಂತ ಹೇಳ್ಬೇಕ್ರೆ ಈಜಿಪ್ಷಿಯನ್ ಗವರ್ಮೆಂಟ್ ಈ ಪಿರಮಿಡ್ ನ ಡೆಮಾಲಿಶ್ ಮಾಡ್ಬೇಕು ಅಂತ ಮನ್ಸು ಮಾಡಿದ್ರು ಕೂಡ ಅದನ್ನ ಡೆಮಾಲಿಶ್ ಮಾಡೋಕೆ ಅವ್ರ ತಿನ್ನಲಿ ಸಫಿಷಿಯಂಟ್ ಫಂಡ್ಸ್ ಇಲ್ಲ. ಅಷ್ಟೊಂದು ಸ್ಟ್ರಾಂಗ್ ಆಗಿ ಏನ್ ಮಾಡಿದಾರೆ ಇದನ್ನ ಕಟ್ಟಿದ್ದಾರೆ. ಎಷ್ಟೋ ಒಂದು ಜಲಪ್ರಳಯಗಳು ಎಷ್ಟೋ ಒಂದು ಭೂಕಂಪಗಳನ್ನ ಎಂತಾರೆ ಆ ಪಿರಮಿಡ್ ಏನಾಗಿದೆ ಅಲ್ಲ ಆಡಿದಿರಾ ಅದು ಎಂತರ ಉಳಿಸ್ಕೊಂಡಿದೆ. ಆಮೇಲೆ ಈ ಗ್ರೇಟ್ ಪಿರಮಿಡ್ ಎಲ್ಲಪ್ಪ ಇದೆ ಅಂತಂದ್ರೆ ಇದರಲ್ಲಿ ಏನ್ರಿ ಜಾಗ್ರಫಿಕಲ್ ಮ್ಯಾಥಮೆಟಿಕಲ್ ಸೈಂಟಿಫಿಕ್ ಹಿಸ್ಟಾರಿಕಲ್ ಎಲ್ಲಾ ಕ್ಯಾಲ್ಕುಲೇಷನ್ಸ್ ಏನಾಗಿದೆ ಇದರಲ್ಲಿ ಇದ್ರಲ್ಲಿ ಅಡಿಗೆ ನೋಡ್ಬೇಕಾದ್ರೆ ಏನಪ್ಪ ಅಂತಂದ್ರೆ ಜಾಗ್ರಫಿಕಲ್ ಕ್ಯಾಲ್ಕುಲೇಷನ್ ಏನಪ್ಪಾ ಅಂದ್ರೆ ಈ ಗ್ರೇಟ್ ಪಿರಮಿಡ್ ಎಲ್ಲಪ್ಪ ಕಟ್ಟಿದ್ರೆ ಭೂಮಿಯ ಒಂದು ಎಕ್ಸಾಕ್ಟ್ ಸೆಂಟರ್ಗೆ ಮಾಡಿದ್ದಾರೆ ಅದನ್ನ ಕಟ್ಟಿದ್ದಾರೆ. ಏನಿದೆ ಎಕ್ಸಾಕ್ಟ್ ಸೆಂಟರ್ ಅಂತಂದ್ರೆ ಭೂಮಿಯ ಒಂದು ಏನ್ರಿ ಒಂದು ಲ್ಯಾಂಡ್ ಸರ್ಫೇಸ್ ಮೇಲೆ ಫ್ಲಾಟ್ ಆಗಿ ಭೂಮಿ ಹೆಂಗಿದೆ ಅಂತ ಅಂದ್ಬಿಟ್ಟು ನಾವು ಅದನ್ನ ಒಂದು ಲ್ಯಾಂಡ್ ಸರ್ಫೇಸ್ ಮೇಲೆ ಹಾಕೋದಂದ್ರೆ ಆ ಭೂಮಿನ 4 ಭಾಗವಾಗಿ ಮಾಡೋದು ಕ್ಲೀನ್ ಆಗಿ ಡಿವೈಡ್ ಮಾಡ್ಬೋದು. ಅದರ ಎಂತರ ಫ್ಲಾಟ್ ಸರ್ಫೇಸ್ ಮೇಲೆ ಏನ್ರಿ ಫ್ಲಾಟ್ ಆಗಿ ಭೂಮಿ ಸರ್ಫೇಸ್ ಹಾಕ್ಬೇಕಾದ್ರೆ ಅದನ್ನ 4 ಭಾಗವಾಗಿ ಮಾಡೋದವ ನಾವು ಡಿವೈಡ್ ಮಾಡೋದು. ಈಗ ಭೂಮಿ ಅಂತ ತಗೊಂಡು ವರ್ಲ್ಡ್ ಮ್ಯಾಪ್ ತಗೊಂಡ ಅಂತಂದ್ರೆ ನಾವು ಗ್ಲೋಬ್ ತರ ಏನ್ ಮಾಡ್ತೀವಿ ನೋಡ್ತೀರಿ ಅಂದ್ರೆ ಅದು ಮಾತ್ರ ಅಲ್ಲ ವರ್ಲ್ಡ್ ಮ್ಯಾಪ್ ಫ್ಲಾಟ್ ಆಗಿರೋ ವರ್ಲ್ಡ್ ಮ್ಯಾಪ್ ನೋಡ್ತೀರಿ ಆ ಫ್ಲಾಟ್ ಆಗಿರೋ ವರ್ಲ್ಡ್ ಮ್ಯಾಪ್ನ ನಾವು ಕರೆಕ್ಟ್ ಆಗಿ 4 ಭಾಗಕ್ಕೆ ಡಿವೈಡ್ ಮಾಡೋದಂತವ್ರೆ ಆ ಸೆಂಟ್ರ್ ಪಾಯಿಂಟ್ ಎಲ್ಲಪ್ಪ ಒಂದು ರೀಚ್ ಆಗ್ತದೆ ಅಂದ್ರೆ ಕರೆಕ್ಟ್ ಆಗಿ ಪಿರಮಿಡ್ ಕಟ್ಟಿ ಅಂತ ಸ್ಥಳಕ್ಕೆ ಏನಾಗ್ತದೆ ಬಂದ ರೀಚ್ ಆಗ್ತದೆ. ಅಂದ್ರೆ ಏನಪ್ಪ ಅರ್ಥ ಅಂತಂದ್ರೆ ಈ ಗ್ರೇಟ್ ಪಿರಮಿಡ್ ನ ಎಲ್ಲಪ್ಪ ಕಟ್ಟಿದಾರೆ ಅಂದ್ರೆ ಎಕ್ಸಾಕ್ಟ್ ಸೆಂಟರ್ ಆಫ್ ದ ಅರ್ತ್. ಅದಕ್ಕೆ ಏನ್ರಿ ಈ ಈಸ್ಟ್ ಅಲ್ಲಿರೋಂತ ಒಂದು ಸ್ಕ್ವೇರ್ ಮೀಟರ್ಸ್ ವೆಸ್ಟ್ ಅಲ್ಲಿರೋ ಸ್ಕ್ವೇರ್ ಮೀಟರ್ಸ್ ಏನಾಗಿದೆ ಅದು ಟೋಟಲ್ ಆಗಿ ಈಕ್ವಲ್ ಆಗಿದೆ 4 ಈಕ್ವಲ್ ಏನಂತಾರೆ ಕೋಶಂಟ್ ಆಗಿ ಏನಂತ ಕ್ಲೀನ್ ಆಗಿ ಅಲ್ಲಿ ಡಿವೈಡ್ ಆಗ್ತದೆ. ಅದಕ್ಕೆ ನಮ್ಗೆ ಚೆನ್ನಾಗಿ ಗೊತ್ತು ಏನಂತ ಹೆಸರು ಮಿಡಲ್ ಈಸ್ಟ್ ಅಂತ ಕರಿತೀವಿ ಗೊತ್ತಾ, ದುಬೈ ಅಬುಧಾಬಿ ಕುವೈಟು ಕತಾರ್ ಇದೆಲ್ಲ ಎಂತ ಅಂತಾರೆ ಮಿಡಲ್ ಈಸ್ಟ್ ಅಂತ ಕರಿತೀವಿ ಗೊತ್ತಾ. ಏನಕ್ಕೆ ಮಿಡಲ್ ಈಸ್ಟ್ ಅಂತ ಕರಿತೀರಿ, ಈಸ್ಟ್ ಅಂತ ಕರಿಬೋದಲ್ಲ, ಯಾಕೆ ಮಿಡಲ್ ಈಸ್ಟ್ ಅಂತ ಕರಿತೀರಿ, ಯಾಕಂದ್ರೆ ಮಿಡಲ್ ಅಫ್ ದ ಅರ್ತ್ ಅರ ಭೂಮಿಗೆ ಏನಾಗಿದೆ ಅದು ಸೆಂಟರ್ ಆಗಿದೆ ಅದಕ್ಕೆ ಮಿಡಲ್ ಅಂತ ಮಾಡೋದಲ್ಲಿ ಕರಿ ಅದ್ ನೋಡ್ಬೇಕ್ರೆ ಮಿಡಲ್ ಈಸ್ಟ್ ಅಂತ ಅದ್ ನೋಡ್ಬೇಕ್ರೆ ಇದು ಕರೆಕ್ಟ್ ಆಗಿ ಸೆಂಟರ್ ಪೊಸಿಷನ್ ಎಲ್ಲಪ್ಪ ಪಾಸ್ ಆಗ್ತಂದ್ರೆ ಗ್ರೇಟ್ ಪಿರಮಿಡ್ ಎಕ್ಸಾಕ್ಟ್ ಆಗಿ ಏನಾಗ್ತದೆ ಅಲ್ಲಿ ಅದು ಸಹ ನೋಡಿದ್ರು. ಅದ್ ನೋಡಿದ್ರಿ ಇದು ಲ್ಯಾಂಡ್ ಸರ್ಫೇಸ್ ಅಂತ ಫ್ಲಾಟ್ ಏನ್ರ ವ್ಯೂ ಅಂದ್ರೆ ಫ್ಲಾಟ್ ವ್ಯೂ ಡಿವೈಡ್ ಮಾಡಿದ್ರೆ ಕರೆಕ್ಟ್ ಆಗಿ ಏನಾಗ್ತದೆ
ನಾನು ಭಗವಂತ ಬರುತ್ತೆ. ಅದು ಮಾತ್ರ ಅಲ್ಲ, ಭೂಮಿಗೆ ಏನಾಗಿದೆ ಅಂದ್ರೆ ಎರಡು ಪೋಲ್ಗಳಿದೆ, ನಾರ್ತ್ ಪೋಲ್ ಸೌತ್ ಪೋಲ್ ಅಂತ ಹೇಳ್ತಾರೆ. ಕೇಳಿದಿರಾ? ನಮ್ ಸ್ಕೂಲ್ ಓದಿಸಿರಲ್ವಾ, ನಾರ್ತ್ ಪೋಲ್ ಸೌತ್ ಪೋಲ್. ಅದೇ ತರ ಈಸ್ಟ್ ವೆಸ್ಟ್ ಪೋಲ್ ಇಲ್ಲ, ಅಂದ್ರೆ ಅದೇನಿದೆ, ನಾರ್ತ್ ಪೋಲ್ ಇದೆ ಸೌತ್ ಪೋಲ್ ಇದೆ. ಇವಾಗ ಮನೆ ಮನೆ ಕಟ್ಟಬೇಕು ಹೆಂಗ್ ಕಟ್ತೀರಿ? ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಬಾಗಲ್ ಹೆಂಗಿರ್ಬೇಕು? ಪೂರ್ವಕ್ಕೆ ಇರ್ಬೇಕು ಇಲ್ಲ ಪಶ್ಚಿಮಕ್ಕೆ ಇರ್ಬೇಕು? ಹೆಂಗ್ ನಿರ್ಧಾರ ಮಾಡ್ತೀರಿ? ಮೆರೈನ್ ಕಾಂಪಾಸ್ ತಗೊಂಡು, ಕರೆಕ್ಟಾ? ಆ ಮೆರೈನ್ ಕಾಂಪಾಸ್ ತಗೊಂಡು ಏನ್ ಮಾಡ್ತೀರಿ? ಆ ಲೈನು ಆ ನೂಲು ಕರೆಕ್ಟ್ ಆಗಿ ಉತ್ತರ ದಕ್ಷಿಣಕ್ಕೆ ನಾವು ಕರೆಕ್ಟ್ ಆಗಿ ಕರೆಕ್ಟ್ ಆಗಿ ಹೋಗ್ಬೇಕು. ಅದ್ರ ಮೇಲೆ ಏನ್ ಮಾಡೋದು ನಾವು ಡಿಸೈಡ್ ಮಾಡ್ಕೊಂಡು ಇಲ್ಲಿ ಇದ್ರೆ ಭೂಮಿಗೆ ಏನಾಗಿದೆ? ಉತ್ತರ ಮತ್ತೆ ದಕ್ಷಿಣದ ಏನಿದೆ ಸ್ತಂಭಗಳಿದೆ. ಇದನ್ನ ಯಾವ ಆಧಾರದ ಮೇಲೆ ಹಾಕೋದಾದ್ರೆ ಮೆರೈನ್ ಕಾಂಪಾಸ್ ಆಧಾರದ ಮೇಲೆ. ಈ ಮೆರೈನ್ ಕಾಂಪಾಸ್ ತವಣಾಗೆ ಪಿರಮಿಡ್ ಮೇಲೆ ಇಟ್ಟ ಅಂದ್ರೆ ಹೆಂಗೆ ಕಟ್ಟಿದ್ರೆ ಎಕ್ಸಾಕ್ಟ್ ಆಗಿ ಅಂತಂದ್ರೆ ಭೂಮಿ ಇರಂತ ಉತ್ತರ ಮತ್ತೆ ದಕ್ಷಿಣಕ್ಕೆ ಎಕ್ಸಾಕ್ಟ್ ಆಗಿ ಮಾಡೋರಂತೆ. ಕರೆಕ್ಟ್, ಜಸ್ಟ್ ಒನ್ ಡಿಗ್ರಿ ಮಾತ್ರ ಏನ್ರಿ ವೇರಿಯೇಷನ್, ಒಂದೇ ಒಂದ್ ಡಿಗ್ರಿ ವೇರಿಯೇಷನ್. ಅದು ಬಿಟ್ರೆ ಎಕ್ಸಾಕ್ಟ್ ಆಗಿ ಮಾಡೋರಂತೆ ಅಲ್ಲಿ ಕಟ್ಟರಂತೆ. ಅದಕ್ಕೆ ಹೆಂಗಪ್ಪ ಕಟ್ಟಿದ್ರು ಇದು? ಆ ಕಾಲದಲ್ಲಿ ಮೆರೈನ್ ಕಾಂಪೌಂಡ್ಸ್ ಇಲ್ಲ, ನೀವೆಲ್ಲ ಏನೂ ಇಲ್ಲ. ಆದ್ರೂ ಕೂಡ ನೋಡ್ಬೇಕಾದ್ರೆ ಭೂಮಿಯಲ್ಲಿರೋಂತ ಉತ್ತರ ಭೂಮಿಯಲ್ಲಿರುವಂತ ದಕ್ಷಿಣನ ಹೆಂಗೆ ಕಣ್ಣಿಡ್ಕೊಂಡು ಅವ್ರು ಹೆಂಗ್ ಕಟ್ಟಿದ್ರು ಅಂತ ಹೇಳ್ಬೇಕಾದ್ರೆ ಇವತ್ತು ಕೂಡ ಏನಾಗಿದೆ ಅಲ್ಲಿ ಸೈಂಟಿಸ್ಟ್ ಗಳಿಗೆ ಆಶ್ಚರ್ಯ, ಹೆಂಗ್ ಕಟ್ಟಿದ್ರು, ಹೆಂಗ್ ಮಾಡೋರು ಅಂತಂದ್ಬಿಟ್ಟು ಅಲ್ವರ. ಅದನ್ನ ನೋಡ್ಬೇಕಾದ್ರೆ ಏನ್ರಿ ಅದು ಕರೆಕ್ಟ್ ಆಗಿ ಎಂಟ್ರೆನ್ಸ್ ಹಿಂಗ್ ಕಟ್ಟಿದ್ರೆ ಉತ್ತರ ದಿಕ್ಕಿಗೆ ಕರೆಕ್ಟ್ ಆಗಿ ಮಾಡೋದನ್ನ ಅದ ಎಂಟ್ರೆನ್ಸ್. ಆಮೇಲೆ ಇದ್ರಲ್ಲಿ ಹೆಂಗೆ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಇದೆ ಅಂತ ನೋಡೋದ್ರೆ, ಇವಾಗ ನಾವೇನ್ ಮಾಡ್ತೀವಿ, ಸ್ಕೂಲಲ್ಲಿ ಒಂದು ಫಾರ್ಮುಲಾ ಇದೆ ಪೈ ಅಂತ, ಪೈ ಆರ್ ಸ್ಕ್ವೇರ್ ಅಂತ ಕೇಳಿದಿರಾ? ಏನಪ್ಪ ಇದು ಪೈ ಫಾರ್ಮುಲಾ ಅಂತಂದ್ರೆ, ಈ ಸ್ಕ್ವೇರ್ಗೂ ಮತ್ತೆ ಈ ಸರ್ಕಲ್ ಗಿರೋ ಸಂಬಂಧ. ಇದನ್ನ ಲೆಕ್ಕ ಹಾಕ್ಬೇಕು ಅಂದ್ರೆ ನಮ್ಗೊಂದು ಫಾರ್ಮುಲಾ ಇದೆ ಪೈ ಅಂತ ಹೇಳ್ತಾರೆ. ಪೈ ಅಂತಂದ್ರೆ ಏನಪ್ಪ ಇದು ಪೈ ಅಂತಂದ್ರೆ ಏನ್ರಿ? 22/7 ಅಥವಾ 3.14 ಇಂಚಸ್ ಅಂತ ಹೇಳ್ತಾರಲ್ಲ. ಈ ಫಾರ್ಮುಲಾನ ಈ ಫಾರ್ಮುಲಾ ಕಂಡಿಡಿಯಕ್ಕಿಂತ ಮುಂಚೆನೆ ಏನ್ ಮಾಡಿದಾರೆ, ಈ ಗ್ರೇಟ್ ಪಿರಮಿಡ್ ಅಲ್ಲಿ ಯೂಸ್ ಮಾಡಿ ಏನ್ ಮಾಡಿದ್ರೆ ಎಕ್ಸಾಕ್ಟ್ ಆಗಿ ಕಟ್ಟರೆ ಅಂತ ಹೇಳ್ತಾರೆ. ಅದರ ಆಮೇಲೆ ನಮ್ಮ ಏನ್ರಿ ಐಸಾಕ್ ನ್ಯೂಟನ್ ಏನಪ್ಪ ಕಂಡಿಡಿದ್ರು ಫಾರ್ಮುಲಾ? ಅವ್ರ ಏನ್ ಫಾರ್ಮುಲಾ ಕಂಡಿಡಿದ್ರು ಐಸಾಕ್ ನ್ಯೂಟನ್ ಅವರು? ಗ್ರಾವಿಟೇಷನ್ ಅಂತ ಕಂಡಿಡಿದ್ರು ಅವ್ರ. ಇದು ಕಂಡಿಡಿದ್ರು ಯಾರು? ಐಸಾಕ್ ನ್ಯೂಟನ್. ಆಮೇಲೆ ಈ ಒಂದು ಮೆಜರಿಂಗ್ ಸಿಸ್ಟಮ್ ಅಂತ ಕಂಡಿಡಿದ್ರು ಯಾರು? ನಮ್ಮ ಐಸಾಕ್ ನ್ಯೂಟನ್ ನ್ಯೂಟನೇ. ಅದರ ಏನಂತ ಮಾಡಿದ್ರು? ಎಫ್ ಪಿ ಎಸ್ ಸಿಸ್ಟಮ್, ಸಿ ಜಿ ಎಸ್ ಸಿಸ್ಟಮ್, ಎನ್ ಕೆ ಎಸ್ ಸಿಸ್ಟಮ್, ಎಸ್ ಐ ಸಿಸ್ಟಮ್ ಅಂತ ಇತ್ತು. ಏನ್ರಿ ಜಗತ್ತಲ್ಲೇ ಇತ್ತು ಇಷ್ಟೊಂದೆಲ್ಲ ಸಿಸ್ಟಮ್ಸ್ಗಳಿತ್ತು. ಏನು ಎಫ್ ಪಿ ಎಸ್ ಸಿಸ್ಟಮ್ ಅಂದ್ರೆ ಫುಟ್ ಪೌಂಡ್ ಸೆಕೆಂಡ್ ಸಿಸ್ಟಮ್ ಅಂತ, ಸಿ ಜಿ ಎಸ್ ಅಂದ್ರೆ ಸೆಂಟಿಮೀಟರ್ ಗ್ರಾಮ್ ಸೆಕೆಂಡ್ ಸಿಸ್ಟಮ್ ಅಂತ, ಎಸ್ ಐ ಸಿಸ್ಟಮ್ ಅಂದ್ರೆ ಮೀಟರ್ ಕಿಲೋಗ್ರಾಮ್ ಸೆಕೆಂಡ್ ಸಿಸ್ಟಮ್ ಅಂತಿತ್ತು. ಅಮೆರಿಕ ಅವ್ರು ಏನ್ ಮಾಡೋರು ಅಂತಂದ್ರೆ ಅವಾಗ ಆ ಕಾಲದಲ್ಲಿ ಏನ್ರಿ ಎಫ್ ಪಿ ಎಸ್ ಸಿಸ್ಟಮ್ ಫಾಲೋ ಮಾಡೋರು. ಅಮೆರಿಕಲ್ಲಿ ಹೋಗಿ ಪೆಟ್ರೋಲ್ ತುಂಬಿಸಂದ್ರೆ ಲೀಟರ್ ಗಟ್ಟಲೆ ಕೊಡ್ತಾ ಇಲ್ಲ, ಪೌಂಡ್ಸ್. ಅಮೋನಿ ಪೌಂಡ್ಸ್ ಯು ವಾಂಟ್ ಅಂದ್ರ ಏನ್ರಿ? ಅಥವಾ ಅಮೋನಿ ಗ್ಯಾಲನ್ಸ್ ಅಂತ ಮಾಡೋರಲ್ಲಿ ಹೇಳೋರು ಅಂದ್ರೆ ಗ್ಯಾಲನ್ಸ್, ಅಮೋನಿ ಗ್ಯಾಲನ್ಸ್ ಆಫ್ ಪೆಟ್ರೋಲ್ ಯು ರಿಕ್ವೈರ್ ಅಂತ ಲಿಕ್ವಿಡ್ ಗಳನ್ನ ಗ್ಯಾಲನ್ಸ್ ಅಲ್ಲಿ ಮಾಡೋರು ಅವ್ರು ಮೆಷರ್ ಮಾಡೋರು. ಆಮೇಲೆ ಏನ್ರಿ ಆಮೇಲೆ ಅಳತೆ ಲೆಂತ್ ಅದನ್ನ ಏನ್ ಮಾಡೋರು? ಒಂದ್ ಫುಟ್ ಅಂದ್ರ ಹಮನಿ ಫುಟ್ ಅಂತ, ಇಷ್ಟು ಫೀಟ್ ಇದೆ ಅಷ್ಟು ಫೀಟ್ ಇದೆ ಅಂತ ಲೆಕ್ಕ ಹಾಕೋರು. ಆಮೇಲೆ ತೂಕನ ಹೆಂಗ್ ಮಾಡೋರ ತೂಕನ? ಒಂದ್ ಪೌಂಡ್ ಎರಡ್ ಪೌಂಡ್ ಮಗು ಎಷ್ಟು ಇದೆ ತೂಕ ಅಂತಂದ್ರೆ 3 kg ಅಂತ ಹೇಳ್ತಾರಲ್ಲ, 3 pounds ಏನಾಗಿದೆ ಇದೆ ಅಂತ ಹೇಳೋರು ಅದ. ಆಮೇಲೆ ಸಮಯ ಎಷ್ಟು ಅಂತಂದ್ರೆ ಇಷ್ಟು ಸೆಕೆಂಡ್ಸ್ ಆಗಿದೆ ಅಂತ ಹೇಳೋರು. ಇವೆಲ್ಲ ನಮ್ಗೆ ಚೆನ್ನಾಗಿ ಆಗ್ತಾ ಇರ್ಬೋದು, ಒಂದು 20-30 ವರ್ಷ ಇಲ್ಲ 40 ವರ್ಷ ಮುಂಚೆ ಬಾಳಿರುತ್ತ ವ್ಯಕ್ತಿಗಳಿಗೆಲ್ಲ ಗೊತ್ತಿರ್ತಾರೆ ಅದರ. ಆಮೇಲೆ ಇದರಿಂದ ಏನಾಗೋದಂದ್ರೆ ಈ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಎಲ್ಲ ಲೋಕಂತ ಎಲ್ಲ ಸೈಂಟಿಸ್ಟ್ಗಳು ಸೇರ್ಬಿಟ್ಟು ಒಂದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಕನ್ಕ್ಲೂಡ್ ಮಾಡಬೇಕಾದ್ರೆ ತುಂಬಾ ತೊಂದರೆ ಆಗೋರು. ಯಾಕಂದ್ರೆ ಅಮೆರಿಕಲ್ಲಿರೋ ಸೈಂಟಿಸ್ಟ್ಗಳು ಏನ್ ಮಾಡೋರು ಅಂತಂದ್ರೆ ನೀನು ಎಫ್ ಪಿ ಎಸ್ ಸಿಸ್ಟಮ್ ಪ್ರಕಾರ ಹಾಕ್ಬಿಟ್ಟಿರೋರು. ಇಂಡಿಯಲ್ಲಿರೋ ಸೈಂಟಿಸ್ಟ್ ಏನ್ರಿ ಎಸ್ ಐ ಸಿಸ್ಟಮ್ ಪ್ರಕಾರ ಆಗೋರು. ಇವಾಗ ಇಬ್ಬರದ್ದು ಕನ್ವರ್ಟ್ ಮಾಡಿ ಹಾಕೊಬೇಕು ಅಂದ್ರೆ ಏನಾಗೋದು ಅಲ್ಲಿ ಸ್ವಲ್ಪ ಮೈನ್ಯೂಟ್ ಆಗಿ ಡಿಫ್ರೆನ್ಸ್ ಗಳು ಬರೋದು ನೋಡಿದ್ದೀನಿ ಆ ಫ್ಯಾಕ್ಷನ್ ಗಳು, ಅದನ್ನ ಡಿಫ್ರೆನ್ಸ್ ಬರೋದಕ್ಕೆ ಅವಾಯ್ಡ್ ಮಾಡಕ್ಕೆ ಏನ್ ಮಾಡಿದ್ರು ಎಲ್ಲ ಒಂದ್ ದಿನ ಸೈಂಟಿಸ್ಟ್ ಕೂತ್ಕೊಂಡಿವೆಲ್ಲ ಬಡಪ ಬೇಜಾಬಿಜಿಯನ್ನ ತೆಗೆದ್ಬಿಡೋಣ, ನಾವೆಲ್ಲ ಒಂದ್ ಕಾಮನ್ ಮೆಜರಿಂಗ್ ಸಿಸ್ಟಮ್ ತೊಗೊಳೋಣ ಅಂತಂದ್ಬಿಟ್ಟು ಏನ್ರಿ ಎಂ ಕೆ ಎಸ್ ಸಿಸ್ಟಮ್ ಅಂತಂದ್ಬಿಟ್ಟು ಏನ್ ಮಾಡೋರು ಕಂಡಿಡಿದ್ರು. ಏನಪ್ಪ ಮೀಟರ್ ಕಿಲೋಗ್ರಾಮ್ ಸೆಕೆಂಡ್ ಅಂತಂದ್ರೆ ಅಂದ್ರ ಇಡೀ ಇವತ್ತೆಲ್ಲಾರು ಫಾಲೋ ಮಾಡೋದು ಅದೇ ಅಂದ್ರೆ. ಅದಕ್ಕೆ ನೋಡ್ಬೇಕು ಎಲ್ಲೋದ್ರು ಏನ್ ಕರೀತಾರೆ ರೋಡ್ಗೆ, ರೋಡಲ್ಲಿ ಎಷ್ಟು ಕಿಲೋಮೀಟರ್ಸ್ ಇದೆ ಅಂತ ಕರೀತಾರೆ. ಕರೆಕ್ಟಾ? ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡಿದೆ ಅಂತ ಹೇಳ್ತಾರೆ. ಅದರ ಈ ವೆಹಿಕಲ್ ಎಷ್ಟು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಾರೆ ಅಂತ ಹೇಳ್ತಾರೆ. ಯಾರು ಈ ವೆಹಿಕಲ್ ಇಷ್ಟು ಮೈಲ್ ಸ್ಪೀಡ್ ಅಲ್ಲಿ ಹೋಗ್ತಾರೆ ಅಂತ ಹೇಳ್ತಾರ? ಈ ವೆಹಿಕಲ್ ಇಷ್ಟು ಫೀಟ್ ಸ್ಪೀಡ್ ಅಲ್ಲಿ ಹೋಗ್ತಾರೆ ಅಂತ ಹೇಳ್ತಾರ? ಇಲ್ಲ. ವರ್ಲ್ಡ್ ಅಲ್ಲಿ ಎಲ್ಲೇ ಹೋಗಿ ಏನ್ರಿ ಸೋ ಮೆನಿ ಕಿಲೋಮೀಟರ್ಸ್ ಪರ್ ಸೆಕೆಂಡ್ ಅಂತ ಸ್ಪೀಡ್ ಅಲ್ಲಿ ಲೆಕ್ಕ ಹಾಕೋದು. ಆಮೇಲೆ ತೂಕನ ಯಾವ ತರ ಲೆಕ್ಕ ಹಾಕ್ಬಿಟ್ರ ಕಿಲೋಗ್ರಾಮ್ ಅದರ 1 kg 2 kg
ಅದ್ರ ತರಕಾರಿ ತಗೊಂಡ್ಬೇಕ್ರೆ ಏನಮ್ಮ ನಿಂಗೆ ಎಷ್ಟು ಪೌಂಡ್ ಬೇಕಮ್ಮ ಅಂತ ಕೇಳಿ ಕೊಡ್ತಾರ ಪೌಂಡ್ ಅಂದ್ರೆ ಅವಾಗ ಬೇಕರಿಗೆ ಹೋಗಿ ತಗೋ ಬೌಂಡು ಅಂತ ಹೇಳ್ತಾರೆ ಅದರ ಬೇಕರಿ ಪೌಂಡ್ ಅದಕ್ಕೆ ಏನ್ ಮಾಡಿದ್ರು ಸೈಂಟಿಸ್ಟ್ ಎಲ್ಲ ಸೇರ್ಬಿಟ್ಟು ಈ ಸಿಸ್ಟಮ್ ನ ಕಂಡಿಡಿದ್ರು ಈ ಸಿಸ್ಟಮ್ ಆಲ್ರೆಡಿ ನಮ್ಮ ಗ್ರೇಟ್ ಪಿರಮಿಡ್ ಅಲ್ಲಿ ಏನ್ ಮಾಡಿದ್ರೆ ಯೂಸ್ ಮಾಡ ಆಮೇಲೆ ವಿಶೇಷ ನಮ್ ನೋವು ಆರ್ಕಿದೆ ಗೊತ್ತಾ ನೋವು ಕಟ್ಟಿದ ಆರ್ಕು ಉದ್ದ ಎಷ್ಟಿದೆ ಅಗ್ಲ ಎಷ್ಟಿದೆ ಎತ್ತರ ಎಷ್ಟಿದೆ ಗೊತ್ತಾ ಇರ್ಗರ ದಯವಿಟ್ಟು ಬೈಕೋರಿ ಇವೆಲ್ಲ ಅಳತೆಗಳನ್ನ ಎಲ್ಲಪ್ಪ ಯೂಸ್ ಮಾಡಿದಾರೆ ಏನ್ರಿ ನಮ್ಮ ಗ್ರೇಟ್ ಪಿರಮಿಡ್ ಅಲ್ಲಿ ಏನ್ ಮಾಡಿದ್ರೆ ಯೂಸ್ ಮಾಡಿದ್ರೆ ಸೇಮ್ ಅಳತೆಗಳನ್ನ ನಮ್ಮ ದೇವ್ರ ದರ್ಶನ ಗುಡಾರದಲ್ಲೂ ಕೂಡ ಯೂಸ್ ಮಾಡಿರೋ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ 150 ಅಡಿ ಉದ್ದ ಎತ್ತರ ಅಗ್ಲ ಸೇಮ್ ಮೆಷರ್ಮೆಂಟ್ಸ್ ಅಲ್ಲ ಇದೆಲ್ಲ ಮೆಷರ್ಮೆಂಟ್ಸ್ ಏನಾಗಿದೆ ಸೇಮ್ ಸೋಲೊಮನ್ ಟೆಂಪಲ್ ಇರುವಂತ ಮೆಷರ್ಮೆಂಟ್ ಸೇಮ್ ಅದರ ಅದು ಮಾತ್ರ ಅಲ್ಲ ಇದರಲ್ಲಿ ಆಸ್ಟ್ರೋನಾಮಿಕಲ್ ಕ್ಯಾಲ್ಕುಲೇಷನ್ಸ್ ಕೂಡ ಏನಾಗಿದೆ ಇದೆ ಏನಪ್ಪ ಆಸ್ಟ್ರೋನಾಮಿಕಲ್ ಕ್ಯಾಲ್ಕುಲೇಷನ್ ಅಂದ್ರೆ ಈ ಒಂದು ಪಿರಮಿಡ್ ಗಿರಂತ ಹೈಟ್ ಮತ್ತೆ ಆಂಗಲ್ ಗಿರಂತ ಒಂದು ಸಂಬಂಧ ಇದರ ಲೆಕ್ಕ ಆಗ್ತದ ಅಂದ್ರೆ ಕರೆಕ್ಟ್ ಆಗಿ ಭೂಮಿಗೂ ಸೂರ್ಯನ್ ಗಿರಂತ ಒಂದು ಅಂತರ ಎಷ್ಟಿದೆ ಅಂತ ಅಂದ್ಬಿಟ್ಟು ಎಕ್ಸಾಕ್ಟ್ ಆಗಿ ನಮ್ಗೆ ಏನಾಗ್ತಾರೆ ಸಿಗ್ತಾರೆ 9,184 ಮಿಲಿಯನ್ ಮೈಲ್ಸ್ ಇದನ್ನ ಈ ಪಿರಮಿಡ್ ಅಲ್ಲಿ ಕೂಡ ಏನ್ ಮಾಡಿದಾರೆ ಅಲ್ಲಿ ಅಲ್ಲಿ ನಮ್ಗೆ ನೋಡ್ಸಿದಾರೆ ಅದರ ಇದನ್ನ ನಾವಿನ್ನ ಬರೋಂತ ಡೀಟೇಲ್ ಪಿರಮಿಡ್ ಅಲ್ಲಿ ಇರೋಂತ ಡೀಟೇಲ್ ಕ್ಲಾಸಸ್ ಅವಾಗ ನಾವೇನ್ ಮಾಡೋಣ ಖಂಡಿತವಾಗ ಅದನ್ನ ನೋಡೋಣ ಅದ್ರ ಆಮೇಲೆ ಅದು ಮಾತ್ರ ಅಲ್ಲ ಈ ಪಿರಮಿಡ್ಗೆ ಏರ್ ಪ್ಯಾಸೇಜ್ ಗಳಿದೆ ಆ ಏರ್ ಪ್ಯಾಸೇಜ್ ಅಲ್ಲಿ ಕರೆಕ್ಟ್ ಆಗಿ ನಾವು ಇದು ಲೆನ್ಸ್ ಏನಂತಾರೆ ಈ ಸ್ಕೋಪ್ ಟೆಲಿಸ್ಕೋಪ್ ಅಂತ ಹಾಕ್ಬಿಟ್ಟು ಲೆಕ್ಕ ಹಾಕೊಂಡ ಅಂದ್ರೆ ಅದು ವಿಶೇಷವಾಗಿರೋಂತ ಎರಡು ನಕ್ಷತ್ರಗಳಿಗೆ ಏನಾಗ್ತದೆ ಅಲ್ಲಿ ಅಲ್ಲಿ ಟಚ್ ಆಗ್ತಂತೆ ಓರಿಯಾನ್ ಡ್ರಾಕೋ ಅಂತ ಅಂದ್ಬಿಟ್ಟು ಇಂಥ ನಕ್ಷತ್ರಗಳಿಗೆ ಇದು ಏನಂತಾರೆ ಮೀಟ್ ಆಗ್ತಾರಂತೆ ಅದರ ಇದು ಓರಿಯನ್ ಅಂತ ಬೈಲ್ ಓದಿದ್ದೀರಾ ಜೋಬನ್ ಪುಸ್ತಕದಲ್ಲಿ ಬರ್ತದೆ ಜೋಬನ್ ಪುಸ್ತಕದಲ್ಲಿ ಬಂತ ನಕ್ಷತ್ರಗಳಿಗೆ ಏನಾಗ್ತದೆ ಕರೆಕ್ಟ್ ಆಗಿ ಇದು ಮ್ಯಾಚ್ ಆಗ್ತಾರೆ ಅಂದ್ರೆ ಹೆಂಗೆ ಆ ಕಾಲದಲ್ಲಿ ಇರೋಂತ ಜ್ಞಾನದ ಪ್ರಕಾರ ಹೆಂಗ್ ಕಟ್ಟಿದ್ರು ಏನಕ್ಕಾಗಿ ಇಷ್ಟೊಂದು ಕಟ್ಟಿದ್ರು ಅಂತ ಹೇಳ್ಬೇಕ್ರೆ ಇದು ಏನಾಗಿದೆ ಇವತ್ತು ಕೂಡ ಹೇಳ್ಬೇಕ್ರೆ ಗ್ರೇಟ್ ವಂಡರ್ ಅದು ಮಾತ್ರ ಅಲ್ಲ ಇನ್ನೊಂದು ಸ್ಪೆಷಲ್ ಹೇಳ್ತೀನಿ ನೋಡ್ರಿ ಗ್ರೇಟ್ ಪಿರಮಿಡ್ ಆಫ್ ಗಿಜಾ ಇದು ಎಂಟ್ರೆನ್ಸ್ ಇದೆ ಗೊತ್ತಾ ಎಂಟ್ರೆನ್ಸ್ ಇಂದ ಒಂದು ಲೈನ್ ಹೇಳಿದ್ರೆ ಏನ್ರಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹೇಳ್ದ ಅಂದ್ರೆ ಕರೆಕ್ಟ್ ಆಗಿ ಎಲ್ಲಿಗೆ ಹೋಗಿ ಮುಟ್ತಾರೆ ಅಂತಂದ್ರೆ ಯೇಸುಕ್ರಿಸ್ತ ಹುಟ್ಟಿದ್ರು ಗೊತ್ತಾ ಯೇಸು ಬೆತ್ಲೆಹೆಮ್ ಹುಟ್ಟಿದ ಸ್ಥಳ ಇದೆ ಗೊತ್ತಾ ಸ್ಥಳ ಕರೆಕ್ಟ್ ಆಗಿ ಏನಾಗ್ತಂತೆ ಅಲ್ಲಿ ಅಡ್ಮಿಟ್ ಆಗ್ತಂತೆ ಇದು ನಾನು ನೆಕ್ಸ್ಟ್ ಬರತ್ತೆ ಪಾಯಿಂಟ್ ಹೇಳ್ತೀನಿ ಹಿಂಗೆ ಹೆಂಗೆ ಸ್ಟ್ರೈಟ್ ಲೈನ್ ಎಳಿಯೋದು ಅಂತ ನಾವು ಎಲ್ಲಿಂದ ಬೇಕು ಸ್ಟ್ರೈಟ್ ಲೈನ್ ಎಳಿಬೋದಲ್ಲ ಬರ ಅಂತಂದ್ರೆ ಇಲ್ಲ ಇಲ್ಲ ಪಿರಮಿಡ್ ಅಲ್ಲಿ ಒಂದು ಪ್ಯಾಸೇಜ್ ಇದೆ ಅದು ಕರೆಕ್ಟ್ ಆಗಿ ಎಂಟ್ರೆನ್ಸ್ ಹಿಂಗೆ ಬರ್ತದೆ ಲೈನ್ ಸ್ಟ್ರೈಟ್ ಲೈನ್ ಆ ಸ್ಟ್ರೈಟ್ ಲೈನ್ ಹಂಗೆ ಹೇಳಿದ್ರೆ ಯೇಸು ಕ್ರಿಸ್ತು ಬೆತ್ಲೆಹೆಮ್ ಅಲ್ಲಿ ಹುಟ್ಟಿದ್ರು ಗೊತ್ತಾ ಛತ್ರ ಕರೆಕ್ಟ್ ಆಗಿ ಬೆತ್ಲೆಹೆಮ್ ಅಂತ ಸ್ಥಳಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಕ್ಲೀನ್ ಆಗಿ ಹೋಗಿ ಟಚ್ ಆಗ್ತಾರಂತೆ ಅದರ ಅದು ಮಾತ್ರ ಅಲ್ಲ ಇವಾಗ ನಮ್ಮ ವರ್ಲ್ಡ್ ಅಲ್ಲಿ ಏನ್ರಿ ಡಿಫ್ರೆಂಟ್ ಟೈಮ್ ಝೋನ್ಸ್ ಇದೆ ಕಟ್ಟ ಯಾರು ಫೈವ್ ಸ್ಟಾರ್ ಹೋಟ್ಲಿಗೆ ಹೋಗಿದ್ರೆ ಗೊತ್ತಿರ್ತಾರೆ ಇಲ್ಲ ಫಾರಿನ್ ಟ್ರಿಪ್ ಏನ ಮಾಡಿದ್ರೆ ಗೊತ್ತಿರ್ತಾರೆ ಅದರ ಫಾರಿನ್ ಟ್ರಿಪ್ ಅಂದ್ರೆ ಏನ್ರಿ ಏರ್ಪೋರ್ಟ್ ಅಲ್ಲಿ ಹೋದ್ರೆ ಗಡಿಯಾರ ಹಾಕಿರ್ತಾರೆ ನಾಲ್ಕೈದು ಗಡಿಯಾರ ನಾಲ್ಕೈದು ಗಡಿಯಾರಕ್ಕೆ ನಾಲ್ಕು ಟೈಮ್ಗಳು ನೋಡ್ಸಿರ್ತಾರೆ ಒಂದ್ ಕಡೆ ಟೋಕಿಯೋ ಅಂತ ಹಾಕಿರ್ತಾರೆ ಇನ್ನೊಂದ್ ಕಡೆ ಏನಂತ ಹಾಕಿರ್ತಾರೆ ಇಂಡಿಯಾ ಅಂತ ಹಾಕಿರ್ತಾರೆ ಇನ್ನೊಂದ್ ಕಡೆ ಲಂಡನ್ ಅಂತ ಹಾಕಿರ್ತಾರೆ ಇನ್ನೊಂದು ಅಮೆರಿಕಾ ಅಂತ ಹಾಕಿರ್ತಾರೆ ಏನಪ್ಪಾ ಇದೆ ಫೋರ್ ಡಿಫ್ರೆಂಟ್ ಟೈಮ್ ಝೋನ್ಸ್ ಅದರ ಅದಕ್ಕೆ ಏನ್ರಿ ಗ್ರೀನ್ ವಿಚ್ ಮೀನ್ ಟೈಮ್ ಅಂತ ಏನ್ ಮಾಡಿದ್ರು ಅಂದ್ರ ಏನ್ ಹೇಳ್ತಾರೆ ಗೊತ್ತಾ ಈ ಇಂಟರ್ನ್ಯಾಷನಲ್ ಟೈಮ್ ಝೋನ್ ನ ಈ ಗ್ರೀನ್ ವಿಚ್ ಬದಲಾಗಿ ಪಿರಮಿಡ್ ಕಡೆಯಿಂದ ಮೂವ್ ಮಾಡಿದ್ರೆ ಎಂಟೈರ್ ವರ್ಲ್ಡ್ ವಿಲ್ ಬಿ ಹ್ಯಾವಿಂಗ್ ಎ ಕಾಮನ್ ಟೈಮ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಗೊತ್ತಾ ಸೊ ಅದ್ ಹೇಳ್ಬೇಕ್ರೆ ಏನ್ರಿ ಅದು ಮಾತ್ರ ಅಲ್ಲ ಈ ಪಿರಮಿಡ್ ಇನ್ನೊಂದು ಸ್ಪೆಷಾಲಿಟಿ ಇದೆ ಈ ಪಿರಮಿಡ್ ಕೆಳಗಡೆ ಇರೋಂತ ಒಂದು ಅಳತೆ ಲೆಕ್ಕ ಹಾಕೊಂಡಂದ್ರೆ 365.24 ಪಿರಮಿಡ್ ಇಂಚಸ್ ಅಂತ ಹೇಳ್ತಾರೆ ಇದು ನಮ್ಗೆ ಎಲ್ಲಿ ಗ್ಯಾಪ್ ಬರ್ತಾರೆ ಅಂದ್ರೆ ನಮ್ಮ ವರ್ಷದಲ್ಲಿ ಅದು ಕ್ಯಾಲೆಂಡರ್ ಒಂದು ವರ್ಷದಲ್ಲಿ ಎಷ್ಟು ದಿವಸ ಇದೆ ಕ್ಯಾಲೆಂಡರ್ಲಿ 365 ದಿವಸಗಳು ನೋಡಲ್ಲ ಅದನ್ನ ಕರೆಕ್ಟ್ ಆಗಿ ಪಿರಮಿಡ್ ಅಲ್ಲಿ ನೋಡ್ಬೋದು ನೋಡ್ರಿ ಈ ಮೆಷರ್ಮೆಂಟ್ಸ್ ಎಲ್ಲ ಇದೆ ಆಮೇಲೆ ಇಷ್ಟೆಲ್ಲ ಸೈಂಟಿಫಿಕ್ ಕ್ಯಾಲ್ಕುಲೇಷನ್ಸ್ ನೋಡ್ಬಿಟ್ಟು ಹೆಂಗ್ ಗೊತ್ತಾ ಮಾಡಿದ್ರೆ ಪಿರಮಿಡ್ ಇವರು ನಮ್ಮ ಜಾಪನೀಸ್ ಅವರು ಇದು ನಾವು ಕಟ್ತೀರಿ ನಾವ್ ಇದನ್ನ ಈಸಿಯಾಗಿ ಕಟ್ಬೋದು ಅಂತ ಹೇಳ್ಬಿಡೋರು ಇದನ್ನ ಪಕ್ಕಾ ಡೂಪ್ಲಿಕೇಟ್ ಮಾಡಕ್ಕೆ ಟ್ರೈ ಮಾಡು ಪಿರಮಿಡ್ ಕಟ್ಟೋದಕ್ಕೆ ಜಾಪನೀಸ್ ಅವರು ಜಾಪನೀಸ್ ನಮ್ಗೆ ಗೊತ್ತಲ್ಲ ಚೆನ್ನಾಗಿ ವರ್ಲ್ಡ್ ಅಲ್ಲೇ ಸುಪೀರಿಯರ್ ಇಂಜಿನಿಯರ್ಸ್ ಯಾರಪ್ಪ ಅಂದ್ರೆ ಜಾಪನೀಸ್ ಜಪಾನ್ನಲ್ಲಿ ಈ ಬಿಲ್ಡಿಂಗ್ ಕಟ್ಟಿರೋ ಗೊತ್ತಾ ನಮ್ಮ ಸ್ಕೂಲಲ್ಲಿ ಓದಿರ್ಬೋದು ಜಪಾನ್ನಲ್ಲಿ ಭೂಕಂಪ ತುಂಬಾ ಆಗ್ತಾರೆ ವ್ಯಾಲ್ಕನ್ ಎರಪ್ಷನ್ ಜಾಸ್ತಿ ಆಗ್ತಾರೆ ಅಂತ ಅದಕ್ಕೆ ಜಾಪನೀಸ್ ಅವರು ಹೆಂಗಪ್ಪ ಕಟ್ಟಾರೆ ಬಿಲ್ಡಿಂಗ್ಗಳು ಅಂತಂದ್ರೆ ಬಿಲ್ಡಿಂಗ್ಗಳು ಭೂಕಂಪ ಅಂದ್ರೆ ಸರಿ ಬಿಲ್ಡಿಂಗ್ ಬಿದೋಗ್ಬಿಡುದು ಆತರ ಏನ್ ಮಾಡೋರೆ ಬಿಲ್ಡಿಂಗ್ ಕಟ್ಟಾರೆ ಹೆಂಗ್ ಮಾಡಕ್ ಗೊತ್ತಾ ಯಾರಿಗೂ ಗೊತ್ತಿದ್ಯಾ ಬಿಲ್ಡಿಂಗ್ ಪಾಯ ಹಾಕ್ಬೇಕಾರೆ ಆ ಪಾಯಕ್ಕೆ ಶಾಕ್ ಅಬ್ಸರ್ವರ್ಸ್ ಹಾಕ್ಬಿಡ್ತಾರಂತೆ ಏನೋ ಶಾಕ್ ಅಬ್ಸರ್ವರ್ಸ್ ಹಾಕಿದ್ರೆ ಬಿಲ್ಡಿಂಗ್ ಭೂಕಂಪ ಬಂದ್ರು ಅದ್ರ ಬಿಡುದು ಶಾಕ್ ಅಬ್ಸರ್ವರ್ಸ್ ಮಾತ್ರ ಹಿಂಗೆ ಅಲ್ಲಾಡಿ ಟಕ್ಕಂತ ಏನ್ಬೇಕು ಭೂಮಿ ಹೆಂಗೆ ವಾಪಸ್ ನಿಂತ್ಕೊಬೇಕು ಈ ತರ ಟೆಕ್ನಾಲಜಿ ಮಾಡ್ಕೊಟ್ಟಾರ ನೋಡ್ರಿ ನಮ್ಮಲ್ಲಿ ಕಟ್ಟಕ್ಕಾಯ್ತದ ಬೈಕ್ ಶಾಕ್ ಅಬ್ಸರ್ವರ್ಸ್ ಹೋದ್ರೆ ಹಾಕಕ್ಕೆ ಕಷ್ಟ
ಬಿಲ್ಡಿಂಗ್ ಈ ಶಾಖ ರೋಸ್ ಹಾಕೋದ್ರೆ ಹೆಂಗಿರ್ಬೇಕು ನೋಡ್ರಿ ಅದರ ನಾನು ಹೇಳ್ತಾ ಸುಳ್ಳಲ್ಲ ಬೇರೆ ಗೂಗಲ್ ಸರ್ಚ್ ಮಾಡಿ ನೋಡ್ರಿ ಐತ್ರಿ ನಮ್ ಫ್ಲೈ ಓವರ್ ಇದೆ ಗೊತ್ತಾ ನಮ್ ಬೆಂಗಳೂರಿನಲ್ಲಿ ಎಲ್ಲಾ ಕಡೆ ಫ್ಲೈ ಓವರ್ ಕಟ್ಟಲ್ಲ ಬ್ರಿಜ್ಗಳು ಕಟ್ಟರಲ್ಲ ಇದೆಲ್ಲ ಹೆಂಗ್ ಕಟ್ಟವ್ರೆ ಸಿಮೆಂಟ್ ಹಾಕಿ ಯಾರು ಕಟ್ಟಿಲ್ಲ ಸುಮ್ನೆ ನೋಡಕ್ ಸಿಮೆಂಟ್ ಇದೆ ಅದನ್ನ ನಿಲ್ಸಿರೋದು ಯಾರ್ಮೇಲೆ ಗೊತ್ತಾ ಆ ಪಿಲ್ಲರ್ಗೂ ಫ್ಲೈ ಓವರ್ ನಡುವೆ ಶಾಕ್ ಅಬ್ಸರ್ಸ್ ಹಾಕಿದ್ದಾರೆ ಸರ್ ಫ್ಲೈ ಓವರ್ ಮೇಲೆ ನಿಂತ್ಕೊಂಡು ಗಾಡಿ ಗಿಡಿ ಓಡಾಡ್ಬೇಕಾದ್ರೆ ನಿಮ್ಗೆ ಫೀಲ್ ಆಗ್ತದೆ ಜರ್ಕೊಂಡು ಕಡಕಡ ಅಂತ ಎಲ್ಲರದ ಫ್ಲೈ ಓವರ್ ಅದರ ಇದು ಟೆಕ್ನಾಲಜಿ ಜಾಪನೀಸ್ ಟೆಕ್ನಾಲಜಿ ಅದರ ಅದಕ್ಕೆ ನೋಡ್ಬೇಕಾದ್ರೆ ಆರ್ ಸಿ ಸಿ ರಾಡ್ ಹಾಕಿಲ್ಲ ಆರ್ ಸಿ ಸಿ ವೈರ್ ಅಂತ ಹೇಳ್ತಾರೆ ಫ್ಲೆಕ್ಸಿಬಲ್ ವೈರ್ ಹಿಂಗೆ ಮೂವ್ ಆಗ್ತದೆ ಫ್ಲೈ ಓವರ್ ಆಕ್ಚುಲಿ ಆಯ್ತರ ನಮ್ಗೆ ಫೀಲ್ ಆಗಲ್ಲ ಅಷ್ಟೇ ಅದರ ಇವ್ರೆ ನಮ್ಗೆ ವಿಸಿಬಲ್ ಆಗಿ ಕಣ್ಣು ಕಾಣಿಸಲ್ಲ ಈ ಟೆಕ್ನಾಲಜಿಯಿಂದಾನೆ ಏನ್ ಮಾಡಿದ್ವಿ ಇವತ್ತು ಕಟ್ಟಿರೋದು ಇಂಥ ಮಾಸ್ಟರ್ ಮೈಂಡ್ ಇರೋಂಥ ಸೈಂಟಿಸ್ಟ್ಗಳು ಇಂಜಿನಿಯರ್ಗಳು ಏನ್ ಮಾಡಿದ್ರು ಚಾಲೆಂಜ್ ಮಾಡಿದ್ರು ವರ್ಲ್ಡ್ಗೆ ನಾವ್ ಇದೇನ್ ಪಿರಮಿಡ್ ಬಿಡ್ರಿ ಅವ್ನ ಯಾಕೆ ಕಟ್ಟಾನೆ ನಾವ್ ಈ ಕಾಲದ ಕಟ್ತೀನಿ ಅಂತಂದ್ಬಿಟ್ಟು ಮಾಡಿದ್ರು ನೋಡ್ತೀನಿ ಕಟ್ಟಿದ್ರು ಆಗ್ಲೇ ಇಲ್ಲ ಕೊನೆಗೆ ಅವ್ರಿಗೆ ಕೊನೆಗೆ ಏನ್ ಗೊತ್ತಾ ಮಾಡಿದ್ರು ಎಲ್ಲಾ ಮಿಷಿನರಿ ತಂದ್ಬಿಟ್ಟು ಕ್ಲೀನಾಗಿ ಪಿರಮಿಡ್ ತರ ಕಟ್ಟಕ್ ಪ್ರಯತ್ನ ಮಾಡಿದ್ರು ಅದು ಕೂಡ ಏನಾಗಿಲ್ಲ ಆಗ್ಲಿಲ್ಲ ಅದ್ರಲ್ಲಿ ಏನ್ ಗೊತ್ತಾಗ್ಬಿಡ್ತು ಅಂತಂದ್ರೆ ಜನಗಳಿಗೆ ಏನ್ರಿ ಅವರು ಈ ಒಂದು ಪಿರಮಿಡ್ ದಿ ಸಮಥಿಂಗ್ ಸುಪೀರಿಯರ್ ಇಷ್ಟು ಈಸಿ ಆಗಿರೋದಕ್ಕೆ ಅಂತಲ್ಲ ಅದು ಪಿರಮಿಡ್ ಅಲ್ಲ ಅದು ತುಂಬಾ ವಿಶೇಷವಾಗಿರತ್ತೆ ಏನಾಗಿದೆ ಅದು ಅದು ಪಿರಮಿಡ್ ಅಂತಂದ್ಬಿಟ್ಟಾದ್ರ ಸಣ್ಣ ಕತ್ತಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ ಏನ್ರಿ ಈ ಪಿರಮಿಡ್ ಏನ್ರಿ ಯಾರು ಕಟ್ಟಿದ್ದು ಯಾತಕ್ಕೆ ಕಟ್ಟಿದ್ರು ಆಮೇಲೆ ಏನಕ್ಕೆ ಕಟ್ಟಿದ್ರು ಏನ್ ಪರ್ಪಸ್ಸು ಅಂತ ನೋಡ್ಬೇಕ್ರೆ ಇವತ್ತು ಕೂಡ ಏನ್ರಿ ಎಷ್ಟೋ ಜನ ಸ್ಪೆಕ್ಯುಲೇಟ್ ಮಾಡ್ತಾರೆ ಕೆಲವು ಜನ ಹೇಳ್ತಾರೆ ಕೂಫು ಕಟ್ಟಿದ್ದು ಕೂಫು ಅಂತ ಒಬ್ಬ ರಾಜ ಇದ್ದ ಅವ್ನ ಏನ್ ಮಾಡ್ದ ಈಜಿಪ್ಟ್ ಇದ್ದ ರಾಜ ಏನ್ ಮಾಡ್ದ ಅವ್ನು ಕಟ್ಟದ ಅವ್ನು ಸಮಾಧಿ ಮಾಡ್ಕೊಳಕ್ಕೆ ಏನ್ ಮಾಡ್ದ ಅವ್ನು ಕಟ್ಟದ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ ಸಾಮಾನ್ಯ ನೋಡ್ಬೇಕ್ರೆ ನಮ್ಗೆಲ್ಲ ಚೆನ್ನಾಗಿ ಗೊತ್ತು ಒಂದು ಪಿರಮಿಡ್ ಅಂತ ಹೇಳ್ಬೇಕ್ರೆ ಅಲ್ಲಿ ಸಮಾಧಿ ಇರ್ತವೆ ಇಲ್ಲ ಅಂತಿಲ್ಲ ಅಕ್ಕಪಕ್ಕ ಇಂಥ ಪಿರಮಿಡ್ಗಳು ಏನಾಗಿದೆ ಸಮಾಧಿಗಳಿದೆ ಅಲ್ಲಿ ಹೋದ ಅಂತಾರೆ ಶವಗಳು ಸಿಕ್ಕಿದೆ ಮಮ್ಮಿಗಳೇನಾಗಿದೆ ಸಿಕ್ಕಿದೆ ಅದು ಮಾತ್ರ ಅಲ್ಲ ಒಳಗಡೆ ಹೋದ್ರೆ ಗೋಡೆ ಮೇಲೆ ಕೆತ್ತನೆಗಳಿದೆ ಅದರ ಆದ್ರೆ ಈ ಒಂದು ವಿಶೇಷವಾಗಿರೋ ಪಿರಮಿಡ್ ಅಲ್ಲಿ ಯಾವ್ದೇ ರೀತಿ ಕೆತ್ತನೆಗಳೇನಾಗಿಲ್ಲ ಇಲ್ಲ ಆಮೇಲೆ ಅದು ಮಾತ್ರ ಅಲ್ಲ ಎಲ್ಲಾ ಪಿರಮಿಡ್ಗಳಲ್ಲಿ ಇಲ್ಲಿ ನೋಡಿ ನೀವು ಅಬ್ಸರ್ವ್ ನೋಡ್ಬೋದು ಈ ಚೇಂಬರ್ಗಳಿದೆ ಗೊತ್ತ ಕೊನೆಗಳು ಇವೆಲ್ಲ ಭೂಮಿ ಕೆಳಮಟ್ಟಗಳಿಗಿದೆ ಆ ಕೆಳಮಟ್ಟದಲ್ಲಿರೋಂತ ಒಂದು ಪಿರಮಿಡ್ಗಳಲ್ಲಿ ಏನ್ ಕಟ್ಟಿದ್ದಾರೆ ಅಂತಂದ್ರೆ ಶವಗಳ ಒಂದು ಕೋಣೆಗಳನ್ನ ಕಟ್ಟಿದ್ದಾರೆ ರಾಜ ಇದ್ದಂತ ಶವನ ಇಟ್ಟಿ ಮಮ್ಮಿಫೈ ಮಾಡಿ ಅಲ್ಲಿ ಬೇಕಂತ ಎಲ್ಲಾ ಒಂದು ಆಸ್ತಿ ಅಂತ ಸಂಪಾದನೆ ಮಾಡಿದ್ರು ಎಲ್ಲ ಸೇರಿಸಿಟ್ಟವ್ರೆ ಆದ್ರೆ ಈ ಪಿರಮಿಡ್ ಅಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂದ್ರೆ ಎಲ್ಲಾ ಕೋಣೆಗಳು ನೆಲಮಟ್ಟದಿಂದ ಮೇಲ್ಗಡೆ ಏನಾಗಿದೆ ಅಲ್ಲಿದೆ ಆಮೇಲೆ ಅದ್ರಲ್ಲಿ ಯಾವುದೇ ರೀತಿ ಕೆತ್ತನೆಗಳಿಲ್ಲ ಯಾವುದೇ ರೀತಿ ಶವಕ ಒಂದು ಕಟ್ಟಡಗಳೇನಾಗ್ಲಿ ಅದ್ರ ಬಗ್ಗೆ ಸುಳುವು ಕೂಡ ಏನಾಗಿಲ್ಲ ಅಲ್ಲಿ ಇಲ್ಲ ಸೊ ಅದಕ್ಕೆ ಕೆಲವು ಜನ ಹೇಳ್ತಾರೆ ಅದು ಸ್ಪೇಸ್ ಅಬ್ಸರ್ವೇಟರಿ ಒಂದು ಕಾಲದಲ್ಲಿ ರಾಜ್ಯಗಳು ಏನಂದ್ರೆ ಸ್ಪೇಸ್ ಅಬ್ಸರ್ವ್ ಮಾಡೋಕ್ಕೋಸ್ಕರ ಕಟ್ಟಿದ್ದು ಇನ್ ಕೆಲವು ಜನ ಹೇಳ್ತಾರೆ ಓ ಏಲಿಯನ್ಸ್ ಬಂದ್ಬಿಟ್ಟೆ ನೋಡ್ರಿ ಅಂತ ಕಟ್ಬಿಟ್ಟು ಹೋಗ್ಬಿಟ್ರು ಅಂತ ಹೇಳ್ತಾರೆ ಇನ್ ಕೆಲವು ಜನ ಹೇಳ್ತಾರೆ ಏನೋ ಒಂದು ಬಂದೋಬಸ್ತಾಗೆ ತುಂಬಾ ಒಂದು ದುಡ್ಡುಗಳನ್ನ ಸಂಪಾದನೆ ಮಾಡಿ ಚಿನ್ನ ಬಳ್ಳಿಗಳನ್ನ ಇಡೋದಕ್ಕೆ ಮಾಡಿದ್ರು ಅಷ್ಟೊಂದು ಇದಾಗ ಕಟ್ಟಿದ್ರು ಅಂತ ಹೇಳ್ತಾರೆ ಅಂದ್ರ ಸೊ ಖಂಡಿತವಾಗ ಯಾರು ಬಂದ್ಬಿಟ್ಟು ಇವೆಲ್ಲ ವಿಚಾರಕ್ಕೆ ಬಂದ್ಬಿಟ್ಟು ಇಷ್ಟೊಂದು ಸೈಂಟಿಫಿಕ್ ಜಾಗ್ರಫಿಕಲ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಎಲ್ಲ ಉಪಯೋಗಿಸ್ಬಿಟ್ಟು ಇಂಥ ಒಂದು ವಿಚಾರ ಕಟ್ಟಕ್ಕೆ ಖಂಡಿತವಾಗಿಲ್ಲ ಸಾಧ್ಯ ಹಂಗಿರ್ಬೇಕಾದ್ರೆ ಯಾರಪ್ಪ ಕಟ್ಟಿರ್ಬೇಕು ಅಂತ ನೋಡಿದ್ರೆ ಇದು ಖಂಡಿತವಾಗ ಯಾರು ಕಟ್ಟಿರ್ಬೇಕು ದೇವ್ರೆ ಕಟ್ಟಿರ್ಬೇಕು ಯಾಕಂದ್ರೆ ದೇವದರ್ಶನ ಗುಡಾರ ನೋವಾ ಕಟ್ಟಂತ ಆರ್ಕು ಸೋಲಮನ್ ಟೆಂಪಲ್ ಇದರಂತೆಲ್ಲ ಅಳತೆಗಳು ಅದರ ಆಮೇಲೆ ದೇವರು ಯೋಗನ್ ಪುಸ್ತಕದಲ್ಲಿ ಅಂತ ಒಂದು ನಕ್ಷತ್ರಕ್ಕೆ ಮೀಟ್ ಆಗಂತ ಒಂದು ಲೈನು ಯೇಸುಕ್ರಿಸ್ತ ಜನ್ಮ ಒಂದು ಸ್ಥಳಕ್ಕೆ ಲೀಟ್ ಆಗಂತ ಲೈನು ಇವೆಲ್ಲ ಒಂದು ಪಿರಮಿಡ್ ಬರ್ತಾರೆ ಅಂತಂದ್ರೆ ಇದು ಖಂಡಿತವಾಗ ಮನುಷ್ಯನಿಂದ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಇದು ಖಂಡಿತವಾಗ ಯಾರು ಕಟ್ಟಿರ್ಬೇಕು ಅಂದ್ರೆ ದೇವ್ರೆ ಕಟ್ಟಿರ್ಬೇಕು ಬಟ್ ಯಾರ ಮುಖಾಂತರ ಕಟ್ಟಿರ್ತಾರೆ ಅಂತಂದ್ರೆ ಒಂದು ಸಜೆಷನ್ ಏನಿದೆ ಅಂತಂದ್ರೆ ಮೋಸ್ಟ್ಲಿ ಯೋಬ್ ಏನ್ ಮಾಡಿರ್ಬೇಕು ಇಲ್ಲ ಇದನ್ನ ಕಟ್ಟಿರ್ಬೇಕು ಯಾಕಂದ್ರೆ ಯೋಬ್ ಅಂತ ನೋಡ್ತಿಲ್ಲ ದೊಡ್ಡ ಶ್ರೀಮಂತ ಬೈಬಲ್ ನೋಡ್ಬೇಕ್ರೆ ಆ ಮಿಡಿಲ್ ಈಸ್ಟ್ ಅಲ್ಲಿ ಎಲ್ಲಾರ್ಕಿಂತ ದೊಡ್ಡ ಶ್ರೀಮಂತ ಯಾರಿದ್ದ ಅಂತಂದ್ರೆ ಯೋಬ್ ಇದ್ದ ಅಂತ ಹೇಳ್ತಾರೆ ಮೋಸ್ಟ್ಲಿ ಯೋಬ್ ತುಂಬಾ ಭಯ ಬಟ್ಟೆ ಆಗಿರಂತ ಮನುಷ್ಯನಾಗಿರುತ್ತೆ ಯೋಬ್ ಏನ್ ಮಾಡಿರು ಮೋಸ್ಟ್ಲಿ ಕಟ್ಟಿರ್ಬೋದು ಇಲ್ಲಾಂದ್ರೆ ಮೆಲ್ಕಿಸಡೆಕ್ ಅಬ್ರಾಹ್ಮನ ಯುದ್ಧ ಮುಗಿಸ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಅಬ್ರಾಹ್ಮ ಏನ್ ಮಾಡ್ತಾರೆ ಅತ್ರಲ್ಲಿ ಒಂದ್ ಭಾಗನ ಮೆಲ್ಕಿಸಡೆಕ್ ಕೊಡ್ತಲ್ಲ ಮೆಲ್ಕಿಸಡೆಕ್ ಏನಂತ ಸೇಲಂ ದೇಶದ ರಾಜ ಮತ್ತೆ ಯಾಜಕಾಗಿದ್ದ ಅಂತ ಅಂತವ್ರ ಅವ್ರು ಏನ್ ಮಾಡಿರ್ಬೋದು ಮೋಸ್ಟ್ಲಿ ದೇವ್ರಿಗೆ ನೆನಪಿಗಾಗೆ ಇದನ್ನ ಕಟ್ಟಿರ್ಬೋದು ಸರಿ ಯಾರೇ ಕಟ್ಟಿರ್ಲಿ ಇದ್ರಲ್ಲಿ ಏನಾಗಿದೆ ಅಂದ್ರೆ ಒಂದು ಸತ್ಯ ಏನಾಗಿದೆ ಅಡಗಿದೆ ಅದಕ್ಕೆ ಏನಪ್ಪಾ ಏನಪ್ಪ ಇದೆ ಪಿರಮಿಡ್ ಅಲ್ಲಿ ಅಂತ ನಾವೇನ್ ಮಾಡೋಣ ನಾವು ಓದೋಣ ಕೆಲವೊಂದು ವಚನಗಳನ್ನ ಓದೋಣ ಎಫೆಸಿಯರ್ಗೆ ಬರೆದಂತ ಪತ್ರಿಕೆ ಎರಡನೇ ಅಧ್ಯಾಯ 20ನೇ ವಚನ ಎಫಿಷಿಯನ್ಸ್ 2:20 ರವಿ ಬ್ರದರ್ ಓದ್ತೀರಾ ಎಫಿಷಿಯನ್ಸ್ 2:20 ಓದಕ್ಕಾಗ್ತದ ಬ್ರದರ್ ನಾನು ಈ ಹಳ್ಳಿ ಇಲ್ಲಿ ಇದ್ದೀನಿ ಬ್ರದರ್ ಟವರ್ ಇಲ್ಲ ನಾನು ಒಂದು ಬೇರೆ ಹೊರಗಡೆ ಬಂದು ನಿಂತೀನಿ ಓಕೆ ಆಲೇಶ್ ಬ್ರದರ್ ಇದ್ದೀರಾ ಆಲೇಶ್ ಬ್ರದರ್ ಫೋನ್ ಮಾಡಿ ಹೇಳಿದೆ ಬ್ರದರ್ ಮತ್ತೆ ಅವ್ರು ಏನೋ ಒಟ್ಲ ಜಾಯಿನ್ ಆಗಿದ್ರೆ ಒಟ್ಟು ಗೊತ್ತಿಲ್ಲ ಹೊರಗಡೆ ಬಂದಿದ್ದೆ ನಾನು ಓಕೆ ಬ್ರದರ್ ನಾನು ಓದ್ತೀನಿ ಓಕೆ ಓದಿ ಮಾಲಕ್ಷ್ಮಿ ಸ್ಟಾರ್ ರವಿ ಬ್ರದರ್ ಆಲೇಶ್ ಬ್ರದರ್ಗೆ ಒಂದು ಮಾತು ಹೇಳಿ ದಯವಿಟ್ಟು ಫೋನ್ ಮಾಡಿ
ಅಪೊಸ್ತಲರು ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರ ಉಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ. ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಅದರ ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಳು. ಏನಪ್ಪ ಇದು ಮುಖ್ಯವಾದ ಮೂಲೆಗಳು ಅಂತ ಹೇಳ್ಬೇಕಾರೆ ನೋಡಿ, ಒಂದ್ ಮನೆ ಕಟ್ಬೇಕಾರೆ ಒಂದ್ ಮೂಲೆಗಲ್ಲು ಅಂತಿದೆ, ಕರೆಕ್ಟಾ? ಅದರಲ್ಲಿ ಮುಖ್ಯವಾದ ಮೂಲೆಗಳು ಯಾವ್ದು? ಅದರ ನೋಡಿ, ಇವಾಗ ಒಂದ್ ಮನೆ ಅಂತ ಹೇಳ್ಬೇಕಾದ್ರೆ ನಾಲ್ಕು ಮೂಲೆಗಳು ಬರ್ತದೆ. ಈ ನಾಲ್ಕು ಮೂಲೆಗಳಲ್ಲಿ ಯಾವ್ದು ಮುಖ್ಯವಾದ ಮೂಲೆಗಳು ಅಂತ ಹೇಳ್ತೀನಿ? ನಾಲ್ಕು ಮೂಲೆನೂ ಮುಖ್ಯನೇ. ಅದರ ಒಂದೇ ಒಂದು ಮೂಲೆ ಮುಖ್ಯ ಅಂತ ಹೇಳಕ್ ಸಾಧ್ಯ, ಖಂಡಿತ ಸಾಧ್ಯ ಇಲ್ಲ. ಹಂಗಿರ್ಬೇಕಾರೆ ಇಲ್ಲಿ ಮುಖ್ಯವಾದ ಮೂಲೆಗಳು ಅಂತ ಯಾವ್ದು ಹೇಳ್ತಾರೆ? ಇನ್ನೊಂದು ವಚನ ಹೌದಲ್ಲ, ಕೀರ್ತನೆ 118:22. ಕೀರ್ತನೆ 118:22 ಸುಪ್ರೀತ್ ಬ್ರದರ್ ಒಂದ್ಸರಿ ಓದಕ್ಕಾಗ್ತದ? ಓದ್ತಾರೆ ಬ್ರದರ್, ಓದಿ. ಕೀರ್ತನೆ 118. ಬ್ರದರ್ ಓದ್ಬೋದಾ? ಓದ್ತಿದಾರ ಬ್ರದರ್. ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲ ಆಯ್ತು. ಕೇಳಿಸ್ತಾ? ಕೇಳಿಸ್ತಾ, ಕೇಳಿಸ್ತಾ. ಅದೇ ನೋಡ್ಬೇಕಾರೆ ಮನೆ ಕಟ್ಟಿದವರು ತಳ್ಳಿದ ಕಲಿಯನಿಸಂತೆ ಮುಖ್ಯವಾದ ಮೂಲೆಗಳಾಯ್ತು ಅಂತ ಹೇಳ್ತಾರೆ. ಅಂದ್ರೆ ಮನೆಯವರು ಬೇಡ ಅಂತ ಹೇಳಿರಂತ ಕಲಿಯನಾಯ್ತು ಮುಖ್ಯವಾಗಿರ ಮೂಲೆಗಲ್ಲು, ಮುಖ್ಯವಾಗಿರೋ ಮೂಲೆಗಲ್ಲು ಅಂತಂದ್ರು. ಇಲ್ಲ ನೋಡಿ, ಬರೀ ಮೂಲೆಗಲ್ಲು ಅಂತಂದ್ರೆ ಓಕೆ, ಇವಾಗ ಮುಖ್ಯವಾಗಿರೋ ಮೂಲೆಗಲ್ಲು ಅಂದ್ರೆ ಮನೆಯಲ್ಲಿ ಇರೋಂತ ಒಂದ್ ಮೂಲೆಗಳಲ್ಲಿ ಯಾವ್ದು ಮುಖ್ಯ ಅಂತ ಹೇಳೋಣ? ಎಲ್ಲಾನು ಮುಖ್ಯ ಅಲ್ಲಪ್ಪ. ಒಂದ್ ಕಡೆ ಪಿಲ್ಲರ್ ಬಿದ್ದ ಎಲ್ಲ ಬಿದ್ದೈತೆ ಬಿಲ್ಡಿಂಗ್. ಮತ್ತೆ ಮುಖ್ಯವಾದ ಒಂದು ಮೂಲೆಗಳು ಅಂತ ಯಾಕೆ ಹೇಳಿದ್ರು? ಇದು ಈ ಪಿರಮಿಡ್ ಮಾತ್ರ ಸಿಕ್ಕದ್ ನೋಡಿ. ಈ ಪಿರಮಿಡ್ ಇದೆ ಗೊತ್ತಾ? ಈ ಪಿರಮಿಡ್ ಗೆ ಎಷ್ಟಿದೆ ಮೂಲೆಗಳು? ಯಾರು ಹೇಳ್ಬೋದು? ಹೇಳ್ತೀರಾ ಎಷ್ಟಿದೆ ಮೂಲೆಗಳು ಅಂತ? ಪಿರಮಿಡ್ ಎಷ್ಟಿದೆ? ನಲ್ಲ ನಾಲ್ಕು ಅಂದ್ರ ಅಗ್ರೆಸಿಸ್ಟ್ ಹೇಳಿದ್ರೆ ನೋಡ್ತೀರಿ ಎಷ್ಟಿದೆ? ನಾಲ್ಕು ಮೂಲೆಗಳು ಎಲ್ಲಿ? ಎಂಟನ ಎಷ್ಟಿದೆ ಅಂತ ನೋಡಿ. ಐದು ಮೂಲೆಗಳು ಬ್ರದರ್ ನೋಡಿ ಬಂತು, ಕರೆಕ್ಟಾ? ಆಮೇಲೆ ಎರಡು ಬಂತು, ಮೂರು ಬಂತು, ಆಮೇಲೆ ನಾಲ್ಕು. ನಾಲ್ಕು ಮೂಲೆಗಳು ಅಷ್ಟನ ಇರೋದು? ಟಾಪಲ್ ಐದನೇದು ಹೌದ್ರ ನೋಡಿ. ಈ ಕಡೆ ಬಂದು ಈ ಕಡೆ ಮೂರು, ಇಲ್ಲಿ ಹಿಂದಕ್ಕೆ ಅಂತ ಹೇಳಿದ್ವಿ ನಾಲ್ಕು ಅಲ್ವರ. ಅದು ಬಿಟ್ಟು ಮೇಲ್ಗಡೆ ಒಂದು ನೋಡಿದ್ದು ಐದನೇದು ಅಲ್ವರ. ಇವೆಲ್ಲ ಮೂಲೆಗಳಲ್ಲಿ ಯಾವ್ದಪ್ಪ ಇಂಪಾರ್ಟೆಂಟ್ ಅಂದ್ರೆ ಲೈಟ್ ನೋಡಿದ್ವಿ ಮೇಲ್ಗಡೆ ಇದೆ. ಯಾಕೆ ಈ ಮೂಲೆಗಳಿಲ್ಲ ಅಂತಂದ್ರೆ ಮಿಕ್ಕಿದೆಲ್ಲ ಒಂದು ಮೂಲೆಗಳಿಗೆ ಬೆಲೆನೆ ಇಲ್ಲ. ಆ ಸ್ಟ್ರಕ್ಚರ್ ಸ್ಟ್ರಕ್ಚರ್ ಆಗಿರಲ್ಲ ನೋಡಿ. ಅದಕ್ಕೆ ಈ ಪಿರಮಿಡ್ ಇದೆ ಗೊತ್ತಾ, ಇದನ್ನ ಹೆಂಗ್ ಬೇಕೋ ಪಲ್ಟಾಯಿಸಿ ಆ ಪಿರಮಿಡ್ ಪಿರಮಿಡ್ ಆಗಿದೆ. ಹಿಂಗ್ ತಿರ್ಸಿ ಹಂಗ್ ತಿರ್ಸಿ ಹೆಂಗಾರ ತಿರ್ಸಿ ಅದರ ಆ ಕೋನೆಗಳು ಎಲ್ಲಿ ಬೇಕಾರ ಹೋಗ್ಬೋದು, ಮೂಲೆಗಳು ಎಲ್ಲಿ ಬೇಕಾರ ಹೋಗ್ಬೋದು. ಆ ಪಿರಮಿಡ್ ಹೆಂಗಿರ್ತದೆ ಇವಾಗ ತಿರ್ಗಾ? ಪಿರಮಿಡ್ ಆಗೇ ಇರ್ತದೆ, ಅದನ್ನ ಬದಲಾಯಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಆ ಮೂಲೆಗಳು ಎತ್ಬಿಡಿ ನೋಡಿ ಹೆಂಗಿರ್ತಾರೆ. ಅದು ಪಿರಮಿಡ್ ಆಗಿದ್ಯಾ ಮೂಲೆಗಳು ಎತ್ಬಿಟ್ರೆ? ಇಲ್ಲ. ಅದಕ್ಕೆ ಮೂಲೆಗಳು ಇಂಪಾರ್ಟೆಂಟು. ಯಾವ ಮೂಲೆಗಳ ಮೇಲ್ಗಡೆ ಇರೋದು ಅಲ್ವಾ? ಅದೇ ನೋಡ್ಬೇಕಾರೆ ಕ್ರಿಶ್ಚಿಯನ್ ಇಲ್ದರೆ ಮೇಲೆ ಇದೆ ನೋಡಿತೀನಿ ಪರಲೋಕದಲ್ಲಿ ಅಂತ. ಯೇಸು ಕ್ರಿಸ್ತನ್ ಆಗಿದೆ ಇವತ್ತು ತುಂಬಾ ಇಂಪಾರ್ಟೆಂಟ್, ಅದೇ ಓದಿಂತೀನಿ. ಏಷಯ 19:19, ಐಜಯ 19:19-20. ಬಸವರಾಜ್ ಬ್ರದರ್ ಓದ್ತೀರಾ? ಬಸವರಾಜ್ ಬ್ರದರ್ ಏಷಯ 19:20. ಆ ದಿನದಲ್ಲಿ ಐಗುಪ್ತ ದೇಶದ ಮಧ್ಯೆ ಯಹೋವನಿಗೆ ಒಂದು ಯಜ್ಞಪೀಠವು ದೇಶದ ಎಲ್ಲೆಲ್ಲಿಯೂ ಯಹೋವನಿಗೆ ಒಂದು ಸ್ತಂಭವು ಇರುವವು. ಅವು ಐಗುಪ್ತ ದೇಶದಲ್ಲಿ ಸೇನಾಧೀಶ್ವರನಾದ ಯಹೋವನ ಗುರುತಾಗಿಯೂ ಸಾಕ್ಷಿಯಾಗಿಯೂ ಇರುವವು. ಹಿಂಸಕರ ದೆಸೆಯಿಂದ ಯಹೋವನನ್ನು ಕೂಗಿಕೊಳ್ಳಲು ಆತನು ಅವರಿಗಾಗಿ ಹೋರಾಡುವ ಶೂರನಾದ ರಕ್ಷಕನನ್ನು ಕಳುಹಿಸಿ ಅವರನ್ನುದ್ಧರಿಸುವನು. ಮತ್ತು ಏನಾಯ್ತಾರೆ ದೇವ್ರಿಗೆ ಒಂದು ಸ್ತಂಭವಿರ್ತದೆ, ಒಂದು ಬಲಿಪೀಠ ಇರ್ತದೆ ಅಂತಂದ್ರು ಅಲ್ರ.
ಅದು ದೇವ್ರಿಗೆ ಏನಾಗಿರ್ತಾರೆ ಸಾಕ್ಷಿ ಆಗಿರ್ತಾರೆ ಅಂತ. ಏನಪ್ಪ ಇದು ಐಗುಪ್ತ ದೇಶದ ನಡುವೆ, ಐಗುಪ್ತ ದೇಶ ಎಲ್ಲೇ ಅಂತಂದ್ರು ಹೆಂಗೆ ನೋಡಿ, ಒಂದು ವಸ್ತು ಇದ್ರೆ ಎಲ್ಲಿರ್ಬೇಕು, ಐಗುಪ್ತ ದೇಶದ ಸೆಂಟ್ರಲ್ ಇರ್ಬೇಕು, ಎಲ್ಲಿ ಅಂದ್ರೆ ಬಾರ್ಡರ್, ಬಾರ್ಡರ್ ಇರ್ಬೇಕು. ಇವಾಗ ಒಂದೇ ಒಂದ್ ವಸ್ತು ಅಟ್ ಎ ಟೈಮ್ ಸೆಂಟ್ರಲ್ ಮತ್ತೆ ಬಾರ್ಡರ್ ಇರಕ್ಕೆ ಸಾಧ್ಯನಾ? ಖಂಡಿತವಾಗ ಸಾಧ್ಯ ಅಲ್ಲ. ನಾವು ಅಟ್ ಎ ಟೈಮ್ ಬಾರ್ಡರ್ ಕೂಡ ಇರಕ್ಕೆ ಸೆಂಟ್ರಲ್ ಇರಕ್ಕೆ ಕೂಡ ಸಾಧ್ಯನಾ? ಇಲ್ವಲ್ಲ. ಹಂಗಾರೆ ಈಗ ಯಾರು ಹೇಳ್ತಾ ಇರೋದು, ಎಲ್ಲಿಗೆ ಹೇಳ್ತಾ ಇರೋದು ಅಂದ್ರೆ, ಇದು ಕರೆಕ್ಟ್ ಆಗಿ ಪಿರಮಿಡ್ ಹೇಳ್ತಾರ ನೋಡಿ. ಈ ಪಿರಮಿಡ್ ಎಲ್ಲಪ್ಪ ಇದೆ ಅಂದ್ರೆ, ಇಡೀ ಈಜಿಪ್ಟ್ ಸೆಂಟರ್ ಇದೆ ಕರೆಕ್ಟ್ ಆಗಿ. ಆಮೇಲೆ ಇಡೀ ಈಜಿಪ್ಟ್ ನ ಏನ್ರಿ, ಈಜಿಪ್ಟ್ ಗೌರ್ಮೆಂಟ್ ಈಜಿಪ್ಟ್ ನ ಎರಡು ಭಾಗ ಡಿವೈಡ್ ಮಾಡ್ಬಿಟ್ಟಿದ್ದಾರೆ. ಒಂದು ಲೋವರ್ ಈಜಿಪ್ಟ್ ಅಂತ ಹೇಳ್ತಾರೆ, ಒಂದು ಅಪ್ಪರ್ ಈಜಿಪ್ಟ್ ಅಂತ ಹೇಳ್ತಾರೆ. ಈ ಕರೆಕ್ಟ್ ಆಗಿ ಪಿರಮಿಡ್ ಎಲ್ಲಿ ಗೊತ್ತಾ ಇದೆ, ಆ ಅಪ್ಪರ್ ಈಜಿಪ್ಟ್ಗೂ ಲೋವರ್ ಈಜಿಪ್ಟ್ಗೂ ಕರೆಕ್ಟ್ ಆಗಿ ಬಾರ್ಡರ್ ಏನಾಗಿದೆ ಪಿರಮಿಡ್ ಹೇಳಿ ಗೊತ್ತಾ ನೋಡಿ. ಅದಕ್ಕೆ ಆ ಪಿರಮಿಡ್ ಏನಂತ ಹೆಸರು ಅಂದ್ರೆ ಗಿಜಾ ಪಿರಮಿಡ್ ಅಂತ ಹೇಳ್ತಾರೆ. ಗಿಜಾ ಅಂದ್ರೆ ಐಗುಪ್ತ ದೇಶದ ಭಾಷೆಯಲ್ಲಿ ಏನರ್ಥ ಅಂದ್ರೆ ಬಾರ್ಡರ್ ಅಂತ. ಗಿಜಾ ಅಂದ್ರೆ ಎಲ್ಲೇ ಅಂತ. ಅದಕ್ಕೆ ಎಲ್ಲೇ ಅಲ್ಲಿರೋ ಪಿರಮಿಡ್ ಅಂತ ಅಂದ್ಬಿಟ್ರು. ಅಂದ್ರೆ ಗ್ರೇಟ್ ಪಿರಮಿಡ್ ಅಂತಂದ್ರು. ಇಡೀ ಐಗುಪ್ತ ದೇಶದ ಸೆಂಟ್ರಲ್ ಇದೆ, ಇದು ಬಾರ್ಡರ್ ಕೂಡ ಏನಾಗಿದೆ ಅಲ್ಲಿದೆ. ಅದಕ್ಕೆ ಈ ವಚನ ಕರೆಕ್ಟ್ ಆಗಿ ಯಾರಿಗೆ ಅಪ್ಲೈ ಆಗ್ತಾರೆ, ಈ ಪಿರಮಿಡ್ಗೆ ಅಪ್ಲೈ ಆಗ್ತಾರೆ. ಆಮೇಲೆ ಏನಂತಂದ್ರು, ಇದು ಯಹೋವನಿಗೆ ದೇವ್ರಿಗೆ ಏನಾಗಿರ್ತದೆ, ಸಾಕ್ಷಿ ಆಗಿರ್ತದೆ, ಒಂದು ಬಲಿಪೀಠ ಆಗಿರ್ತದೆ ಅಂತ. ಅಂದ್ರೆ ಖಂಡಿತ ಇದ್ರಲ್ಲಿ ದೇವ್ರ ಬಗ್ಗೆ ಏನಾಗಿರ್ಬೇಕು, ಏನೋ ಇರ್ಬೇಕಲ್ವಾ? ಹೆಂಗಿದೆ ನೋಡೋಣ ಅಂತಂದ್ರು. ಏನ್ರಿ, ಜನಗಳು ಹಿಂಸಕರ ದೆಸೆಯಿಂದ ದೇವ್ರ ಕಡೆ ಕೂತ್ಕೊಂಡ್ಬೇಕ್ರೆ ದೇವ್ರಿಗೆ ಏನಾಗ್ತದೆ, ಇದು ಇದು ಸಾಕ್ಷಿ ಕೊಡ್ತಾರೆ. ಅದನ್ನ ನಾವು ನೋಡ್ಬೇಕಾರೆ ಏನ್ರಿ, ಇವತ್ತಿರೋ ದಿನಗಳಿಗಿದೆ ಎಲ್ಲ ಹಿಂಸೆ ಕಷ್ಟ ಸಂಕಟಗಳು. ಈ ದೆಸೆಯಿಂದ ಜನಗಳು ಯಾವ ಕಡೆ ಕೂಗ್ತಾ ಇದಾರೆ, ದೇವ್ರೇ ಅಯ್ಯೋ ನಮ್ನ ಏನ್ ಮಾಡೋ, ಯಾವ್ದೇ ರೀತಿಯಲ್ಲಿ ಕಾಪಾಡೋದಿರ ಅಂತ ಕೂಗ್ತಾ ಇರ್ಬೇಕಂತ ದಿನದಿದ್ರಿ. ಆವಾಗ ದೇವ್ರಿಗೆ ಸಾಕ್ಷಿ ಕೊಡಂತ ಒಂದು ಕಲ್ಲೇ ಇಟ್ಟಿರೋದು ಯಾವ್ದಂದ್ರೆ ಗ್ರೇಟ್ ಪಿರಮಿಡ್. ಅದಕ್ಕೆ ನೋಡ್ಬೇಕಾಗಿತ್ತು ಏನಾಗಿದೆ, ದೇವ್ರ ಒಂದು ಸೂಪರ್ ಪ್ಲಾನ್ ಏನಾಗಿದೆ ಅಲ್ಲಿದೆ. ಅದರ ಏನಪ್ಪ ಅದು ಅಂತ ನೋಡ್ಬೇಕಾಗಿ ನೋಡೋದಂತೆ. ನೋಡಿರ್ತೀನಿ ಗ್ರೇಟ್ ಪಿರಮಿಡ್, ಇದಕ್ಕೆ ಎಂಟ್ರೆನ್ಸ್ ಅದರ ಹೆಂಗಪ್ಪ ಕಂಡುಹಿಡಿದು ಅಂತಂದ್ರೆ, ಏನಿದೆ ಅರಬ್ ಅಲ್ಲಿ ಒಬ್ಬ ಡಕಾಯ್ತಾ ಇದ್ದ, ಅದರ ಅವನ ಹೆಸರು ಅಬ್ದುಲ್ ಅಲ್ ಮಮೂನ್ ಅಂತಂದ್ಬಿಟ್ಟು. ಅಬ್ದುಲ್ ಅಲ್ ಮಮೂನ್ ಏನ್ ಮಾಡ್ತಾನೆ, ಅಕ್ಕಪಕ್ಕದಂತೆ ಎಲ್ಲ ಪಿರಮಿಡ್ ಅಲ್ಲಿ ಓಡಾವ್ ನೋಡ್ತಾನೆ, ದೋಚ್ಬಿಡ್ತಾನೆ ಎಲ್ಲ ಕಡೆ. ಏನ್ರಿ ಸಿಕ್ಕಾಪಟ್ಟೆ ಚಿನ್ನ ಬೆಳ್ಳಿ ಇವರೆಲ್ಲ ಸಿಕ್ತೊಂಬಿಟ್ಟು. ಅದಕ್ಕೆ ಏನ್ ಮಾಡ್ತಾನೆ, ಈ ಪಿರಮಿಡ್ ಅಲ್ಲಿ ಸಿಕ್ಕಿರ್ಬೇಕು ಚಿಕ್ಕ ಚಿಕ್ಕದಲ್ಲಿ, ಈ ದೊಡ್ಡ ಪಿರಮಿಡ್ ಅಲ್ಲಿ ಏನ್ ಸಿಕ್ಬೋದು, ಸಿಕ್ಕಾಪಟ್ಟೆ ಇನ್ನ ಜಾಸ್ತಿ ಇರ್ತಾನೆ. ಏನ್ ಮಾಡ್ತಾನೆ, ಈ ಪಿರಮಿಡ್ ನ ಹೊಡಿತಾನೆ 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 ನೋಡ್ರಿತೀನಿ. ಕೊನೆ ಹೊಡೆದಾಗ ಏನಾಗ್ತದೆ ಅಂದ್ರೆ ಅವ್ನು ಎಂಟ್ರೆನ್ಸ್ ಸಿಕ್ತಾನೆ ನೋಡಿರ್ತೀನಿ. ನೋಡ್ಬೋದು ಅಲ್ ಮಮೂನ್ ಕತ್ತಿರ ಅಂತ ಒಂದು ಎಂಟ್ರೆನ್ಸ್ ಯಾಕೆ ಮೇಲೆ ಫುಲ್ ಒದಕ್ಕೆ ಒಚ್ಬಿಡ್ತಲ್ಲ ಗೊತ್ತೇ ಆಗ್ತಾರಲ್ಲ ಎಂಟ್ರೆನ್ಸ್ ಇಲ್ಲಿ ಅಂದ್ಬಿಟ್ಟು. ಅವ್ನೇನ್ ಮಾಡ್ತಾನೆ ಒಂದ್ ಕಡೆ ಗೆಸ್ ಮಾಡ್ಬಿಟ್ಟು ಎಲ್ಲಿ ಸೌಂಡ್ ಬರ್ತಾರೋ ಏನ್ ಮಾಡ್ತಾನೆ ಅಲ್ಲಿ ಅಲ್ಲಿ ಎತ್ತಕ್ಕೆ ಶುರು ಮಾಡ್ತಾನೆ. ಕಲ್ಲ ಕಲ್ಲ ಎತ್ತಿ 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 ಎಷ್ಟೋ ವರ್ಷ ಗಟ್ಲೆ ಎತ್ತಬೇಕೇನಾಗ್ತದೆ, ಪಿರಮಿಡ್ ಓಡ ಏನಾಗ್ತಾನೆ ಅಲ್ಲಿ ಅಲ್ಲಿ ಹೋಗ್ತಾನೆ. ಪಿರಮಿಡ್ ಓಡ ಹೋದ್ರೆ ಏನಪ್ಪ ಆಯ್ತು ಪಿರಮಿಡ್ ಒಳಗಡೆ ಅಂತಂದ್ರೆ, ಏನ್ರಿ ಎರಡು ಕೋಣೆಗಳು, ಒಂದು ರಾಜನ ಕೋಣೆ, ಇನ್ನೊಂದ್ರೇನ್ರಿ ರಾಣಿಯ ಕೋಣೆ. ಆಮೇಲೆ ಅದ್ರ ಕೆಳಗಡೆ ಬಂದ್ರೆ ಒಂದು ಗುಂಡಿ ಅಂತ ಏನಾಗಿದೆ, ಒಂದು ಸ್ಥಳಗಳು ಮೂರು ಸ್ಥಳಗಳು ಏನಾಗಿದೆ ಅಲ್ಲಿ ಅಲ್ಲಿದೆ. ಅದರ ಕಿಂಗ್ಸ್ ಚೇಂಬರ್, ಕ್ವೀನ್ಸ್ ಚೇಂಬರ್, ಪಿಟ್ ಅಂತಂದ್ಬಿಟ್ಟು. ಆಮೇಲೆ ಈ ಒಂದು ಚೇಂಬರ್ಗಳಿಗೆ ಹೋಗೋದಕ್ಕೆ ಇರೋಂತ ಮೂರು ಮಾರ್ಗಗಳಿಗೆ ಏನಾಗಿದೆ ಅಲ್ಲಿ ಅಲ್ಲಿ ಇದೆಪ್ಪ ಅಷ್ಟೇ. ಅದರ ಪಿರಮಿಡ್ ಇಲ್ಲ ಏನ್ರಿ, ಈ ತ್ರೀ ಚೇಂಬರ್ಸ್ಗೆ ಹೋಗೋದಕ್ಕೆ ಇರೋಂತ ತ್ರೀ ಪ್ಯಾಸೇಜ್ಗಳು ಏನಾಗಿದೆ ಅಲ್ಲಿ ಅಲ್ಲಿ ಇದೆ. ಅಂದ್ರೆ ಅದು ಇರೋಂತದ್ದು ಒಂದ್ ಎಂಟ್ರೆನ್ಸ್ ಇಂದ ಈ ಮೂರು ಪ್ಯಾಸೇಜ್ಗಳು ಏನಾಗ್ತದೆ ಅಲ್ಲಿ ಅಲ್ಲಿ ಕನೆಕ್ಟ್ ಆಗ್ತಾರೆ. ಅಂದ್ರೆ ಹಂಗ ನೋಡ್ಬೇಕ್ರೆ ಈ ಎಂಟ್ರೆನ್ಸ್ ಎಷ್ಟನೇ ಫ್ಲೋರ್ ಅಲ್ಲಿ ಅಂದ್ರೆ 17th ಫ್ಲೋರ್. ಯಾರಾದ್ರ ಬೆಂಗಳೂರು ಮೇಯಾಲ್ಗೆ ಹೋಗಿದ್ರೆ ಗೊತ್ತಿರ್ತಾರೆ 17 ಅಂತ ಅದರ ಏನ್ರಿ ಮುಕ್ಕಾಲ್ ಬಿಲ್ಡಿಂಗ್ ಎತ್ತಿರಿ ಹತ್ತಿರ್ಬೇಕು. ಅಲ್ಲಿ ಹೋದ್ರೆ ಎಂಟ್ರೆನ್ಸ್ ಅಂತೆ, ಅದ್ರ ಮೇಲೆ ಇನ್ನು ಎಷ್ಟಂತ ಯೋಚನೆ ಮಾಡ್ಕೊಳ್ತೀನಿ. ಅದರ ಏನ್ರಿ ವರ್ಲ್ಡ್ ಟಾಲೆಸ್ಟ್ ಬಿಲ್ಡಿಂಗ್ ಎಷ್ಟಿದೆ ಫ್ಲೋರ್ ಅದ ಅಲ್ಲಿ ಬುರ್ಜ್ ಖಲೀಫಾ, ನಂಗಂತೂ ಗೊತ್ತಿಲ್ಲಪ್ಪ. ಅದಕ್ಕಿಂತ ಏನ್ರಿ ಅಷ್ಟೊಂದು ಎತ್ತರವಾಗಿರೋದ್ರಿಂದೆ ಗ್ರೇಟ್ ಪಿರಮಿಡ್. ಅದರ ಅದಕ್ಕೆ ಏನ್ ಮಾಡ್ತಾನೆ ಅಂತಂದ್ರೆ, ಈ ಪಿರಮಿಡ್ ಅಲ್ಲಿ ಏನಪ್ಪ ಇದಂದ್ರೆ ಮೊದಲು ಏನ್ರಿ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನಮ್ಗೆ ಸಿಕ್ಕದೆ ಫಸ್ಟ್ ಒಂದು ಪ್ಯಾಸೇಜ್ ಯಾರಪ್ಪ ಅಂತಂದ್ರೆ ಡಿಸೆಂಡಿಂಗ್ ಪ್ಯಾಸೇಜ್. ಅದ ಕೆಳಗೆ ಹೋಗುವಂತ ಒಂದು ಏನ್ರಿ ಒಂದು ಪ್ಯಾಸೇಜ್. ಅದರ ಆ ಪ್ಯಾಸೇಜ್ ಏನ್ರಿ ಅದು ಹೋದ್ರೆ ಎಲ್ಲಿಗಪ್ಪ ಹೋಗ್ತದೆ ಅಂತ ನೋಡಿದ್ರೆ ಗುಂಡಿ ಆ ಪಿಟ್ಟಿಗೆ ಏನಾಗ್ತದೆ ಅಲ್ಲಿ ಹೋಗ್ತಾರೆ. ಈ ಪ್ಯಾಸೇಜ್ ಹೈಟ್ ಎಷ್ಟಪ್ಪ ಇದೆ ಅಂದ್ರೆ ಜಸ್ಟ್ 4 feet ಹೈಟ್ ನೋಡ್ರಿ. 4 feet ಮಾತ್ರ ಏನಾಗಿರೋದು ಎತ್ತರ ಇರೋದು. ಆ 4 feet ಎತ್ತರ ಇರೋದ್ರಿಂದ ಮನುಷ್ಯ ನೆಟ್ಟಿಗೆ ನಿಂತ್ಕೊಂಡು ನೋಡೋಕ್ಕಾಗಲ್ಲ. ಅವ್ನು ಬೊಕ್ಕೊಂಡೆ ಏನ್ ಮಾಡ್ಬೇಕು ಅನ್ನೋ ನಡ್ಕೊಂಡು ಹೋಗ್ಬೇಕು. ಅದರ ಬೊಕ್ಕೊಂಡು ಎಲ್ಲಿ ನಡ್ಕೊಂಡು ಹೋಗ್ಬೇಕು ಅಂತಂದ್ರೆ ಎಲ್ಲಿಗೆ ಹೋಗ್ತಾನೆ ಸೀದಾ ಗುಂಡಿಗೆ ಇದ್ ಮಾಡ್ತಾನೆ ಹೋಗ್ತಾನೆ. ಅದು ಸ್ಲೋಪ್ ಆಗಿದೆ ಏನ್ರಿ ಕೆಳಕ್ಕೆ ಏನಾಗಿದೆ ಇದು ಜಾರ್ಕೊಂಡು ಹೋಗೋತರ ಅವನೇನಂತ ಒಂದು ಒಂದು ಎಂತ ಚೇಂಬರ್ ತರ ಹೇಳಿ ಫೋಟೋ ನೋಡ್ಬೋದು ನೋಡಿದ್ದೀನಿ. ಅದರ ಹೆಂಗಿದೆ ಅಂತಂದ್ರೆ ಇಷ್ಟೇ ಇರೋದು ಹೈಟು ಏನ್ರಿ ಒಬ್ಬ ಮನುಷ್ಯ ಕಂಫರ್ಟಬಲ್ ನಡ್ಕೊಂಡು ಹೋಗಕ್ಕಾಗಲ್ಲ ಈ ತರ ಬೊಕ್ಕೊಂಡೆ ಮುಂದಕ್ಕೂ ಹೋಗ್ಬೇಕು. ಅದು ಮಾತ್ರ ಅಲ್ಲ, ಅವ್ನ ಸೆಂಟ್ರಲ್ಲಿ ತನ್ನ ಮಾರ್ಗ ಚೇಂಜ್ ಮಾಡ್ಬೇಕು, ತನ್ನ ರಿವರ್ಸ್ ಹೋಗ್ಬಿಡ್ಬೇಕು ವಾಪಸ್ಸು, ಅಥವಾ ನಾನು ಎಲ್ಲೂ ಹೋಗಕ್ಕಾಗಲ್ಲ ಆ ಕಡೆ ಈ ಕಡೆ ಬಲ್ಗಡೆ ಎಲ್ಗಡೆ ನಾನು ತಿರ್ಬೇಕು ಅಂತ ಮನ್ಸು ಮಾಡಿದ್ರೆ
ಅವ್ನ ಮಾರ್ಗನ ಚೇಂಜ್ ಮಾಡಕ್ಕೆ ಸಾಧ್ಯ ಇಲ್ಲ. ಅವ್ನು ಎಲ್ಲಿಗೆ ಬಂದೇ ಬರ್ತಾನೆ ಅಂತಂದ್ರೆ ಗುಂಡಿಗೆ ಏನ್ ಮಾಡ್ತಾನೆ, ಬಂದೇ ಬರ್ತಾನೆ. ಈ ತರ ಏನ್ ಮಾಡ್ತ ಅವನು, ಬುಕ್ಕೊಂಡು ಕಷ್ಟಪಟ್ಟು ಏನ್ ಮಾಡ್ಬೇಕು ಅವನು, ಅವನು ಹೋಗೋದು. ಸೊ ಅದಕ್ಕೆ ನೋಡ್ಬೇಕ್ರೆ ಎಲ್ಲಿಗಪ್ಪ ಬಂದು ಅವನು ಸೇರ್ತಾನೆ ಅಂತ ನೋಡ್ತಾರೆ. ಈ ಡಿಸೆಂಡಿಂಗ್ ಪ್ಯಾಸೇಜ್ ಎಲ್ಲಪ್ಪ ಎಂಡ್ ಆಗ್ತಾನೆ ಅಂತಂದ್ರೆ ಪಿಟ್ ಏನಾಗ್ತಾರೆ, ಗುಂಡಿಗೆ ಏನಾಗ್ತಾರೆ, ಬಂದೆ ಇಲ್ಲಿ ಅಲ್ಲಿ ಸೇರ್ತಾರೆ. ಹಂಗೆ ನೋಡ್ಬೇಕ್ರೆ ಇದು ಏನಪ್ಪ ನೋಡಿಸ್ತದೆ ಈ ಡಿಸೆಂಡಿಂಗ್ ಪ್ಯಾಸೇಜ್ ಅಂತಂದ್ರೆ, ವಿಶಾಲವಾದ ಮಾರ್ಗ ಅದರ ಮನುಷ್ಯರು ಎಲ್ಲರೂ ಏನ್ ಮಾಡ್ತಾ ಇರ್ತಾರೆ, ವಿಶಾಲವಾದ ಮಾರ್ಗದಲ್ಲಿ ನಡೀತಾ ಇದಾರೆ. ಆ ವಿಶಾಲವಾದ ಮಾರ್ಗ ಎಲ್ಲಿ ಹೋಗ್ತದೆ ಎಂತ ಎಲ್ಲಿಗೆ ಹೋಗ್ತದೆ ಅಂತ ಬೈಬಲ್ ಎಲ್ಲಿ ನೋಡ್ತೀರಿ ಅಂದ್ರೆ ಎಂತರ ಅದು ಅದು ನಾಶನಕ್ಕೆ ಹೋಗ್ತದೆ ಅಂತ ನಾವೇನ್ ಮಾಡ್ತೀವಿ ಬೈಬಲ್ ನೋಡ್ತೀರ. ಅಸ್ಕೊಂಡ್ಬೇಕ್ರೆ ಬ್ರಾಡ್ವೇಲಿ ಇಷ್ಟು ಡಿಸ್ಟ್ರಕ್ಷನ್ ಅದರ ಓದಿದ್ದೀನಿ. ಮತ್ತೆ ಏಳನೇ ಅಧ್ಯಾಯ 13-14 ಅದರ ಮತ್ತೆ ಏಳನೇ ಅಧ್ಯಾಯ 13-14 ಇದನ್ನ ನಮ್ಮ ಗ್ರೇಸ್ ಸಿಸ್ಟರ್ ಓದ್ಬೋದ, ಗ್ರೇಸ್ ಸಿಸ್ಟರ್ ಮ್ಯಾಥ್ಯೂ 7:13-14. ಗ್ರೇಸ್ ಸಿಸ್ಟರ್ ಮ್ಯೂಟ್ ಆಗಿದೆ ನೋಡಿ, ಇಂದು ಗ್ರೇಸ್ ಸಿಸ್ಟರ್ ಮೊಬೈಲ್ ಮ್ಯೂಟ್ ಆಗಿದೆ. ಬಾಗಿಲಿನಿಂದ ಒಳಕ್ಕೆ ಹೋಗಿರಿ, ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹುಜನ. ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಇದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ. ನೋಡ್ರ ವಿಶಾಲವಾದ ಮಾರ್ಗ ಹೆಂಗಿದೆ ಅಂತೆ, ನಾಶನಕ್ಕೆ ಹೋಗುವಂತ ಮಾರ್ಗ ಅಗಲವು ವಿಶಾಲವಾಗಿದೆ. ನೋಡ್ಬೇಕ್ರೆ ಈ ಮಾರ್ಗ ಹೆಂಗಪ್ಪ ಇದೆ ಅಂತಂದ್ರೆ ಏನ್ರಿ ಹೆಂಗಿದೆ ಅಂತೆ, ಸ್ಮೂತ್ ಆಗಿ ಸ್ಲೋಪ್ ಆಗಿರೋದು, ಕೆಳಮಟ್ಟಕ್ಕಿರೋಂಥದ್ದು ಅಲ್ವರ. ಮನುಷ್ಯನ ಎಟ್ಟಿ ನಡೆಕಾಗಲ್ಲ ದೇವ್ರ ದೃಷ್ಟಿಯಲ್ಲಿ, ಮನುಷ್ಯ ಏನ್ರಿ ಪಾಪನೆಲ್ಲ ಬಿಟ್ಬಿಟ್ಟು ದೇವ್ರ ದೃಷ್ಟಿ ಪರಿಪೂರ್ಣವಾಗಿ ನಡಿಕೆ ಆಗದಿರಂತ ಮಾರ್ಗ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಏನ್ ಹೇಳ್ತಾರೆ ಬೈಬಲಲ್ಲಿ, ಎಲ್ಲಾರು ಪಾಪ ಮಾಡಿ ಏನ್ ಮಾಡಿದ್ರಂತೆ, ದೇವರ ಕೃಪೆ ಏನ್ ಮಾಡಿದ್ರು ಕಳ್ಕೊಂಡಿದಾರೆ. ಓದಿ ರೋಮಾಪುರದಲ್ಲಿ 3:23 ರೋಮನ್ಸ್ 3:23. ಜ್ಯೋತಿ ಸಿಸ್ಟರ್ ಓದ್ಬೋದ, ಜ್ಯೋತಿ ಸಿಸ್ಟರ್ ಓದಕ್ಕಾಗ್ತದ? ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ವೆರಿ ಗುಡ್. ದೇವರ ಏನಂತ ಎಲ್ಲ ಏನ್ ಮಾಡುತ್ತೆ, ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಹೆಂಗೆ ಪಾಪ ಮಾಡಿ ದೇವರ ಮಹಿಮೆಯನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ ಅಲ್ರ. ಮನುಷ್ಯ ಹೆಂಗಿದೆ ಅಂತ ಎಂಟ್ರೆಸ್ ಅಲ್ಲಿ ಪರಿಪೂರ್ಣವಾಗಿದ್ದ, ನೆಟ್ಟಿಗೆ ನಿಂತ್ಕೊಂಡಿದ್ದ, ಯಾವ ಪಾಪ ಮಾಡೋದು ಏನಾಯ್ತು, ದೇವ್ರ ಮುಂದೆ ತಗ್ಗಿಸ್ಕೊಂಡೆ ಹಿಂಗೆ ಅಲ್ರ. ಏನ್ರಿ ದೇವ್ರ ಮುಂದೆ ನಿಂತ್ಕೊಳಕ್ಕೆ ಅವ್ನಿಗೆ ಯೋಗ್ಯತೆ ಇಲ್ಲ, ಅದಕ್ಕೆ ಎಲ್ಲಿಗೆ ಬರಂಗ ಆಗ್ಬಿಟ್ರು ಅಂತಂದ್ರೆ ಏನ್ರಿ ಆ ಗುಂಡಿ ಅಲ್ರ. ಅದಕ್ಕೆ ಹೆಂಗ್ ಬಂತು ಪಾಪ ಲೋಕದಲ್ಲಿ, ಎಷ್ಟು ಮನುಷ್ಯನ ಮುಖಾಂತರ ಬರೀ ಲೋಕ ಪಾಪದಲ್ಲಿ, ಒಬ್ಬ ಮನುಷ್ಯನ ಮುಖಾಂತರ ಅಲ್ರ. ಓದಿರ್ತೀನಿ ರೋಮಾಪುರದಲ್ಲಿ 5:12 ರೋಮಾಪುರದಲ್ಲಿ 5:12 ನಮ್ಮ ಫೆಲಿಕ್ಸ್ ಬ್ರದರ್ ಓದ್ಬೋದ, ಫೆಲಿಕ್ಸ್ ಬ್ರದರ್ ರೋಮನ್ಸ್ 5:12 ಓದಕ್ ಆಗ್ತದ? ಫೆಲಿಕ್ಸ್ ಬ್ರದರ್ ಬ್ರದರ್ ಓಕೆ ಬಸವರಾಜ್ ಬ್ರದರ್ ಓದ್ತೀರಾ? ಓಕೆ ಬ್ರದರ್. ಆ ರೋಮಾಪುರ 5:12 ಅಲ್ವಾ? ಕರೆಕ್ಟ್. ಓಕೆ. ಈ ವಿಷಯ ಹೇಗೆಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು. ಧರ್ಮ ಮುಂದುವರಿಸುವುದ, ಒಬ್ಬ ಮನುಷ್ಯನಿಂದಲೇ ಲೋಕ ಏನ್ಬಂತೆ ಪಾಪವು, ಪಾಪದಿಂದ ಒಬ್ಬ ಮನುಷ್ಯ ಯಾರಪ್ಪ ಅಂತ ನೋಡ್ತೀರಿ ಅಂತಂದ್ರೆ, ಒಬ್ಬ ಮನುಷ್ಯ ಅಂದ್ರೆ ನಮ್ಗೆ ಮೂಲ ತಂದೆ ಆಗಿರೋ ಆದಾಮ್. ಆದಾಮ್ ಏನ್ ಮಾಡ್ದ, ತಿನ್ಮಾಡಿದ ಹಣ್ಣ ತಿಂದಿ ದೇವ್ರಾಗ್ದ ಮೀರಿ ಯಾವ ಪಾಪ ಮಾಡೋದ ಲೋಕದಲ್ಲಿ ಎಂಬತ್ತಂತೆ. ಅಲ್ಲಿ ಫಸ್ಟ್ ಮರಣ ಬಂತು ಅಲ್ವರ. ಅದೇ ನೋಡ್ಬೇಕ್ರೆ ಪರಿಪೂರ್ಣವಂತ ಮನುಷ್ಯ ಪಾಪದಲ್ಲಿ ಬಿದ್ದಿ 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 ಏನ್ ಮಾಡ್ದ, ಕೀಳ ಕೆಳಮಟ್ಟಕ್ಕೆ ಮರಣಕ್ಕೆ ಬಿದ್ದೋಗ್ಬಿಟ್ಟ ಅಲ್ವರ. ಅದೇ ನೋಡ್ಬೇಕ್ರೆ 930 ತಗೊಂಡು ಆದಾಮ್ ಪಾಪ ಮಾಡಿ ಮರಣನ ಅಂತ್ಯನ ಏನ್ ಮಾಡೋದಕ್ಕೆ, ಅವ್ನು ಮುಟ್ಟೋದಕ್ಕೆ ಅಲ್ವರ. ಆದಾಮ್ ಮುಖಾಂತರ ಲೋಕಂತ ಎಲ್ಲಾ ಜನಗಳು ಏನ್ ಮಾಡ್ತಾ ಇದಾರೆ ಇವಾಗ, ಎಲ್ಲಾ ಪಾಪದ ಮಾರ್ಗದಲ್ಲಿ ನಡೀತಾರೆ. ಅದ್ ಹೇಳ್ತಾರಲ್ಲ ಹೀಗೆ ಎಲ್ಲಾರು ಪಾಪ ಮಾಡಿದ್ರ ಎಲ್ಲಾರ ಮೇಲೆ ಮರಣ ಏನಾಯ್ತು ವ್ಯಾಪಿಸ್ತದ. ಆದಾಮ್ನ ನಾವೆಲ್ಲರೂ ಏನಾಗ್ತದ ಇವತ್ತು ಸೈವರ್ ಆಗ್ತದೆ. ಅದೇ ನೋಡ್ಬೇಕ್ರೆ ಆದಾಮ್ ಏನ್ರಿ ಈ ಒಂದು ಡಿಸೆಂಡಿಂಗ್ ಪ್ಯಾಸೇಜ್ ಅಲ್ಲಿ ಬರೋಕ್ಕೆ 930 ತಗೊಂಡ, ಇವತ್ತಿನ ಬಿಟ್ಟಿದೆ ಮಾರ್ಗ ಸ್ಮೂತ್ ಆಗ್ಬಿಟ್ಟಿದೆ. ಹೆಂಗೆ ಸ್ಮೂತ್ ಆಗೋಯ್ತು ಅಂತಂದ್ರೆ ಏನ್ರಿ ಎಲ್ಲರ 30 ಅಂದ್ರ 60 ಅಂತ ಬಂದ್ಬಿಟ್ಟು ಈ ಮಾರ್ಗದ ಅಂತ ಏನ್ ಮಾಡ್ತಾರೆ ಅವರು, ಅವರು ಮುಡ್ತಾರೆ ಅಂದ್ರೆ. ಯಾಕೆ ಅಂದ್ರೆ ಏನ್ ಕಾರಣ, ಪಾಪ ಕಾರಣ ಅದರ. ಪಾಪ ಏನ್ರಿ ಎಲ್ಲಾ ಅನೀತಿ ಏನಾಗಿದೆ ಪಾಪವಾಗಿದೆ ಅಲ್ಲರ. ಓದಿಂತೀನಿ 1:5-17 ಸಂಜಯ್ ಬ್ರದರ್ ಓದ್ತೀರಾ? ಸಂಜಯ್ ಬ್ರದರ್ 1:5-17 ಓದ್ತೀರಾ?
ಆಯ್ತು ಬ್ರದರ್. ಥ್ಯಾಂಕ್ ಯು. ನೀತಿಗೆ ವಿರುದ್ಧವಾದದ್ದೆಲ್ಲ ಪಾಪವಾಗಿದೆ, ಆದರೂ ಮರಣಕರವಲ್ಲದ ಪಾಪ ಉಂಟು. ಅದರ ನೀತಿಗೆ ವಿರುದ್ಧವಾದದ್ದೆಲ್ಲ ಏನಾಗಿದೆ? ಪಾಪವಿದೆ. ಎಲ್ಲಾ ನೀತಿ ಏನಾಗಿದೆ ಅಂತ ಇವಾಗ ಪಾಪವು ಆಲ್ ಅನ್ರೈಟಸ್ನೆಸ್ ಇಸ್ ಸಿನ್. ಹೆಂಗೆ ಅನ್ರೈಟಸ್ನೆಸ್ ಬಂತು, ಹೆಂಗೆ ನೀತಿ ಬಂತು? ಒಬ್ಬ ಮನುಷ್ಯನ ಮುಖಾಂತರ ಅದೇನೈತೆ ಎಲ್ಲರಲ್ಲಿ ಇವಾಗ ವ್ಯಾಪಿಸ್ತು. ಅದೇ ನೋಡ್ಬೇಕಾದ್ರೆ ಆ ಡಿಸೆಂಡಿಂಗ್ ಪ್ಯಾಸೇಜ್ ಎಲ್ಗಪ್ಪ ಹೋಗ್ತದೆ ಅಂತ ನೋಡ್ತಿದ್ರೆ ಒಂದು ಪಿಟ್ಟು ಪಿಟ್ಟನೇನು ಗುಂಡಿ ಅಂತ ನೋಡ್ತೀವಿ. ಅದರ ಆ ಪಿಟ್ಟಲ್ಲಿ ಏನ್ ಸ್ಪೆಷಾಲಿಟಿ ಅಪ್ಪ ಅಂತಂದ್ರೆ ಆ ಪಿರಮಿಡ್ ಅಲ್ಲಿ ಆ ಗುಂಡಿಯಲ್ಲಿ ಆ ಬಾವಿಯಲ್ಲಿ ನೀರೇ ಇಲ್ವಂತ. ಏನ್ರಿ ಒಣಗೋಗಿರಂತೇನ್ರಿ ಒಂದು ಗುಂಡಿ ಅಂತೆ ಅದರ ಅದಕ್ಕೆ ಹೇಳ್ತಾರಲ್ಲ ಏನ್ರಿ ಒಬ್ಬ ಮನುಷ್ಯನಿಗೆ ಏನ್ರಿ ಸರಿಯಾಗಿ ನೋಡೋದಕ್ಕೆ ಅಂತ ಒಂದ್ ದಾರಿ ಉಂಟು, ಅದ ಕಟ್ಟ ಕಡೆ ಎಲ್ಲಂತೆ ಮರಣ ಮಾರ್ಗದ ಪಿರಮಿಡ್ ಒಳಗಡೆ ಬಂದ ತಕ್ಷಣ ಆಹಾ ಏನ್ ಚೆನ್ನಾಗಿದೆ ಹೋಗ್ಬಿಡೋಣ ಅಂತ ಮನ್ಸ ಒಳ್ಳೆ ಸರಳವಾಗಿ ನುಗ್ತಾ ನೋಡಿರ್ತೀನಿ. ಜಾರ್ಕೊಂಡು ಎಲ್ಲಿಗೆ ಬಂದು ಹೋಗ್ಕೊಂಡ್ ಬಂದ್ ಬೀಳ್ತಾನೋ ಗುಂಡಿಗೆ ಏನ್ ಮಾಡ್ತಾನ ಬಂದೆ ಅವ್ನ್ ಬಂದಿ ಬೀಳ್ತಾನೆ. ಜ್ಞಾನೋಕ್ತಿಗಳು 14:12 ಜ್ಞಾನೋಕ್ತಿಗಳು 14:12 ಪೂರ್ಣಿಮಾ ಸಿಸ್ಟರ್ ಓದಕ್ ಆಗ್ತದ? ಪೂರ್ಣಿಮಾ ಸಿಸ್ಟರ್ ಜ್ಞಾನೋಕ್ತಿ 14:12 ಹಾ ಬ್ರದರ್ ಓದ್ತೀನಿ. ಥ್ಯಾಂಕ್ ಯು. ಮನುಷ್ಯ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿಯುಂಟು, ಅದು ಕಟ್ಟ ಕಡೆಗೆ ಮರಣ ಮಾರ್ಗವೇ. ವೆರಿ ಗುಡ್. ಅದು ಕಟ್ಟ ಕಡೆ ಎಂತ ಮಾರ್ಗವೇ? ಮರಣ ಮಾರ್ಗವೇ. ಸದೈವೇ ಅಂತೆಲ್ಲ ಕಟ್ಟ ಕಡೆ ಮರಣ ಮಾರ್ಗವೇ. ಮನುಷ್ಯನ ದೃಷ್ಟಿಯಲ್ಲಿ ನೋಡಕ್ ಹೆಂಗೆ ಸೂಪರ್ ಆಗಿ ಅಂತ ಮಾರ್ಗ ಇದೆ ಅಂತ ಅದೆಲ್ಲ ಹೋಗ್ತಾ ಅಂತ ಸೀರೆ ನೋಡ್ಬೇಕ್ರೆ ಡೆತ್ಗೆ ಏನ್ ಮಾಡ್ತಾರೆ ಮನುಷ್ಯನ ಇವಾಗ ಅಲ್ಲಿ ಕರೋನಾ ಆಗ್ತಾರೆ. ಅದ್ರ ಹೇಳ್ತಲ್ಲ ಲೈಫ್ ಇಸ್ ಶಾರ್ಟ್ ಮೇಕ್ ಇಸ್ ಫಿಟ್ ಎಂಜಾಯ್ಮೆಂಟ್ ಸೆಲ್ಫಿಶ್ನೆಸ್ ಪ್ರೆಷರ್ ಇದೇನಾಗಿರೋದು ಆ ಮಾರ್ಗದಲ್ಲಿರೋದು. ಆದ್ರೆ ಅಂತ್ಯ ಎಲ್ಲಿದೆ ಅಂತೆ? ನಾಶನ. ವಿಶಾಲವಾದ ಮಾರ್ಗಲ್ಲಿ ಹೋಗ್ತಾರಪ್ಪ ಅಂತ ನೋಡ್ತೀರಿ ಅಂತಂದ್ರೆ ನಾಶನಕ್ಕೆ ಏನಾಯ್ತದ ಅಲ್ಲಿ? ಅಲ್ಲಿ ಹೋಗ್ತದೆ ಅಲ್ರ ಆ ಬಾವಿ ನೀರಿದ್ಯಾ? ಆ ಬಾವಿಲಿ ಏನಾಗಿದೆ? ನೀರೇ ನೀರೇ ಇಲ್ಲ ಅಂದ್ರೆ ಏನು? ನೀರಿಲ್ದಿರ ಬಾವಿ ಅಂತಂದ್ರೆ ನಿರೀಕ್ಷೆ. ನೀರಂದ್ರೆ ನಿರೀಕ್ಷೆ ಅದರ ನಮ್ಗೆ ಏನ್ರಿ ಹಗಾರ್ ಕತೆ ಗೊತ್ತಾ? ಅಬ್ರಾಹ್ಮ್ ಗಿರ್ ಅಂತ ಮೂರು ಎಂಟಿಗಳ ಕತೆ ಕೇಳಿದ್ದೀರಾ? ಹಾ ನೋಡೋಣ ದೇಶಿತಾರೆ ಮುಂದೆ ಬರೋ ಕ್ಲಾಸ್ ಅಲ್ಲಿ. ಅಬ್ರಾಹ್ಮ್ ಗೆ ಎಜ್ಜನ ಎಂಟಿಗಳು ಬೈಬಲ್ನ ಓದಿ ಅದರ ಎಜ್ಜನ ಎಂಟಿಗಳಿಗೆ ಎಜ್ಜನ ಮಕ್ಳು ಅಂತ ಹೇಳ್ರಿ. ಮೂರು ಜನ ಎಂಟಿರ ಆಮೇಲೆ ನೋಡ್ಬೇಕಾದ್ರೆ ಅಲ್ಲಿ ಹಾಗಾರ ಅಂತ ಏನಾಗಿತ್ತು ಅವ್ ಎಂಟಿ ಹೆಟ್ಟ ನೋಡ್ರಿ ಹಾಗಾರ್ನ ಮತ್ತೆ ಅವ್ರ ಮಗನಾಗಿರುವಂತ ಇಷ್ಮೇಲ್ನ ಓಡಿಸ್ಬಿಡ್ತಾನೆ. ಅವ್ರ ನಂಬಿಕೆ ನಿರೀಕ್ಷೆ ಎಲ್ಲ ಕಳ್ಕೊಂಡ್ಬಿಡ್ತಾರೆ. ಅವಾಗ ಏನ್ ಸಿಗ್ತದೆ ಕೊನೆಗೆ? ದೇವತೆ ಪ್ರಾರ್ಥನೆ ನೀರಿನ ಬುಗ್ಗೆ ನಿರೀಕ್ಷೆ. ಬೈಬಲ್ ನಲ್ಲಿ ನೀರು ಅಂದ್ರೆ ನಿರೀಕ್ಷೆ. ಅದರ ಈ ಬಾವಿಲಿ ಏನಿಲ್ವಂತೆ? ನೀರೇ ಇಲ್ವಂತೆ, ನಿರೀಕ್ಷೆ ಇಲ್ಲ. ಮರಣಕ್ಕೆ ಹೋದ್ರೆ ನಿರೀಕ್ಷೆ ಇದೆಯಾ? ಯೇಸು ಕ್ರಿಸ್ತ ಬಂದು ಶಿಲುಮೆ ಸಾಯ ತನಕ ಮನುಷ್ಯನಿಗೆ ನಿರೀಕ್ಷೆನೇ ಇರ್ಲಿಲ್ಲ ಅಲ್ವರ. ನಿರೀಕ್ಷೆ ಇಲ್ದಿರಂತ ಬಾವಿ ಅದರ ಅದೇ ಓದಿ ವಚನ ಅಂತೀನಿ. ಜಕೇರಿಯ 9:11 ಜಕೇರಿಯ 9:11 ನಮ್ಮ ಸುಪ್ರೀತ್ ಬ್ರದರ್ ಓದ್ಬೋದಾ? ಸುಪ್ರೀತ್ ಬ್ರದರ್ ಓದಕ್ಕಾಗ್ತದ? ಹುಣಸೂರಿಂದ ಸುಪ್ರೀತ್ ಬ್ರದರ್. ಹಾ ಬ್ರದರ್ ಒಂದ್ ನಿಮಿಷ ಓದ್ತಾ ಇದ್ದೀನಿ. ಓದಿ ಓದಿ. ಆಮೇಲೆ ಯಹೋವನು ನನಗೆ ಹೀಗೆ ಅಪ್ಪಣೆ ಮಾಡಿದನು, ನೀನು ಮತ್ತೊಮ್ಮೆ ಜಕೇರಿಯ 9:11 ನೀನು ಒಡಂಬಡಿಕೆ ಮಾಡಿಕೊಂಡಾಗ ಸುರಿಸಿದ ರಕ್ತವನ್ನು ನಾನು ಸ್ಮರಿಸಿ ಸರಿಯಾಗಿರುವ ನಿನ್ನವರನ್ನು ನೀರಿಲ್ಲದ ಆ ಬಾವಿಯೊಳಗಿಂದ ಬರಮಾಡುವೆನು. ಎಂತ ಬಾವಿ ಅಂತೆ? ನೀರಿಲ್ಲದಂತ ಆ ಬಾವಿ ನಿರೀಕ್ಷಣೆ ಇಲ್ಲದ ಮರಣದಿಂದ ದೇವರು ಒಡಂಬಡಿಕೆ ರಕ್ತದ ಏನ್ ಮಾಡ್ತಾರೆ? ಬಿಡುಗಡೆ ಮಾಡ್ತಾರೆ. ಯೇಸು ಕ್ರಿಸ್ತ ರಕ್ತದ ಏನ್ ಮಾಡ್ತದೆ ಇವಾಗ ಎಲ್ಲರನ್ನ ಮರಣದಿಂದ ಬಿಡುಗಡೆ ಮಾಡ್ತಾ ಇರ್ತದ. ಅದೇ ನೋಡ್ಬೇಕಾದ್ರೆ ಏನ್ ನೋಡ್ತೀರಿ ಇಲ್ಲಿ ಏನ್ರಿ? ಹಾರ್ಡ್ ಡಿಸೆಂಡಿಂಗ್ ಪ್ಯಾಸೇಜ್ ಇಂದ ತಪ್ಪಿಸ್ಕೊಳಕ್ ಏನ ಮಾರ್ಗ ಇತ್ತು ಅಂದ್ರೆ ಎಸ್ ಒಂದ್ ಮಾರ್ಗ ಇತ್ತು. ಏನಂದ್ರೆ ಅಸೆಂಡಿಂಗ್ ಪ್ಯಾಸೇಜ್. ಅದರ ಅಸೆಂಡಿಂಗ್ ಪ್ಯಾಸೇಜ್ ಅಲ್ಲಿ ಹೋದ್ರೆ ಮನುಷ್ಯ ತಪ್ಪಿಸ್ಕೊಬೋದಾಗಿತ್ತು. ಅದು ತಪ್ಪಿಸ್ಕೊಳಕ್ ಆಯ್ತಾ ಅಂತ ನೋಡಿದ್ರೆ ಆಗಿಲ್ಲ. ಏನಪ್ಪ ಆಗಿತ್ತು ಅಂದ್ರೆ ಅಸೆಂಡಿಂಗ್ ಪ್ಯಾಸೇಜ್ ಕೂಡ ತಿರ್ಗಾ ಅದೇ 4 ಎತ್ತರ ಆನೆ. ಆದ್ರೆ ಮನುಷ್ಯ ಹೋಗ್ಬೋದು, ಹೋಗಕ್ಕೆ ಪ್ರಯತ್ನ ಮಾಡ್ತಾನೆ ಹೋಗ್ಬೋದಾ ಅಂತಂದ್ರೆ ಇಲ್ಲ. ಏನಕ್ಕೆ ಹೋಗಕ್ಕಾಗಲ್ಲ ಅಂತ ನೋಡಿದ್ರೆ ಇಲ್ಲಿ ನೋಡ್ಬೋದು ನೋಡ್ರಿ ಇತ್ರಿ. ಅದರ ಏನಪ್ಪಾ ನೋಡ್ಬೋದು ಅಂತಂದ್ರೆ ಈ ಅಸೆಂಡಿಂಗ್ ಪ್ಯಾಸೇಜ್ ಹಿಂಗ್ ಹತ್ಕೊಂಡು ಹೋಗ್ಬೇಕು. ಆದ್ರೆ
ಈ ಅಸೆಂಡಿಂಗ್ ಪ್ಯಾಸೇಜ್ ಏನಾಗಿದೆ ಅಂದ್ರೆ ಇಲ್ಲಿ ಬ್ಲಾಕ್ ಆಗ್ಬಿಟ್ಟಿದೆ ನೋಡಿ ಇದ್ರೆ ನೋಡ್ತಿರೋದು ಒಂದು ಕಲ್ಲಿನ ಏನ್ ಮಾಡಿದ್ರೆ ಬ್ಲಾಕ್ ಮಾಡ್ಬಿಟ್ಟಿದ್ರೆ ಅಂದ್ರೆ ಮನುಷ್ಯ ಹೋಗೋದಿಕ್ಕೆ ಆಸೆ ಪಟ್ಟರು ಹೋಗಕ್ಕಾಗಲ್ಲ ಒಂದು 50 ಟನ್ ಇರೋಂತ ಒಂದು ರೆಡ್ ಕಲ್ಲು ಗ್ರೈಂಡ್ ಹಾಕಿ ಬಿಟ್ಬಿಟ್ಟಾರೆ ನೋಡಿ ನೋಡ್ಬೋದು ನೋಡಿ ಇದ್ರೆ ನೋಡ್ತೀವಿ ಗೊತ್ತಾ ನೋಡಿ ಈ ಕೆಂಪು ಕಲ್ಲು ಏನ್ರಿ ಇದು ಡಿಸೆಂಡಿಂಗ್ ಪ್ಯಾಸೇಜ್ ಅಸೆಂಡಿಂಗ್ ಪ್ಯಾಸೇಜ್ ನಡುವೆ ಏನಾಗಿದೆ ಹತ್ಕೊಂಡು ಹೋಗ್ಬೇಕು ಅಂತ ಮನ್ಸು ಮಾಡಿದ್ರೆ ಈ ಕಲ್ಲಾಕ್ ಏನ್ ಮಾಡ್ಬಿಟ್ಟಂತೆ ಮುಚ್ಚಿಬಿಟ್ಟವ್ರಂತೆ ಅದನ್ನ ಎತ್ತಕ್ಕೆ ಆಗಲ್ಲ 50 ಟನ್ ಗ್ರೈಂಡ್ ಕಣ್ಣು ಎಲ್ಲಿಂದ ತಂದು ಕೇಳ್ತಾರೆ ಹೋಗ್ಬಿಟ್ಟ ಇದು ಏನಪ್ಪ ಅಂದ್ರೆ ವಿಶಾಲವಾದ ಮಾರ್ಗದಿಂದ ತಪ್ಪಿಸ್ಕೊಳಕ್ಕೆ ದೇವ್ರ ಕೊಟ್ಟಂತ ನ್ಯಾಯ ಪ್ರಮಾಣ ಅಂದ್ರೆ ನ್ಯಾಯ ಪ್ರಮಾಣನ ಕೀಪ್ ಅಪ್ ಮಾಡಿ ಯಾವ್ದಾರ ಮನುಷ್ಯರು ದೇವ್ರ ದೃಷ್ಟಿಯಲ್ಲಿ ನೀತಿವಂತರಾಗಕ್ಕೆ ಸಾಧ್ಯ ಆಯ್ತಾ ದೇವ್ರ ದೃಷ್ಟಿಯಲ್ಲಿ ಯಾರು ನೀತಿವಂತರಾಗಕ್ಕೆ ಸಾಧ್ಯನೇ ಆಗ್ಲಿಲ್ಲ ಎಲ್ಲರೂ ಏನಾಗ್ಬಿಟ್ರು ಪಾಪಿಗಳಾಗ್ಬಿಟ್ರೆ ದೇವ್ರ ದೃಷ್ಟಿಯಲ್ಲಿ ನ್ಯಾಯ ಪ್ರಮಾಣದ ಮುಖಾಂತರ ನೀತಿವಂತರಾಗೋದಕ್ಕೆ ಸಾಧ್ಯ ಆಗಿಲ್ಲ ಅದೇ ಅದ್ರಲ್ಲಿ ನೀತಿ ಇತ್ತು ನಿತ್ಯ ಜೀವ ಇತ್ತು ಅದ್ರ ಯಾರು ಪಡ್ಕೊಳಕ್ ಏನಾಗಿಲ್ಲ ಅಲ್ಲಾಗ್ಲಿಲ್ಲ ಅದರ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ನ್ಯಾಯ ಪ್ರಮಾಣ ಏನಾಗ್ಬಿಡ್ತಾವ ಅಲ್ಲಿ ಅಲ್ಲಿ ಫೇಲ್ಯೂರ್ ಆಗೋಯ್ತು ಅಲ್ವರ ಅದಕ್ಕೆ ಲೆವಿಟಿಕಸ್ 18:5 ಫೆಲಿಕ್ಸ್ ಬ್ರದರ್ ಓದ್ತೀರಾ ಲೆವಿಟಿಕಸ್ 18:5 ಫೆಲಿಕ್ಸ್ ಬ್ರದರ್ ಓಕೆ ತೆರೆಸ ಸಿಸ್ಟರ್ ಓದ್ತೀರಾ ಲೆವಿಟಿಕಸ್ 18:5 ಯಾಜಕ ಕಾಂಡ 18:5 ಓದ್ತೀರಾ ತೆರೆಸ ಸಿಸ್ಟರ್ ಆ ಬ್ರದರ್ ಲೆವಿಟಿಕಸ್ 18:5 ಯಾಜಕ ಕಾಂಡ 18:5 ಓದ್ಬೋದಾ ಹಾ ಓದ್ತೀನಿ ಬ್ರದರ್ ನನ್ನ ಆಜ್ಞಾವಿಧಿಗಳ ಪ್ರಕಾರ ನಡೆದುಕೊಳ್ಳುವವರು ಆಜ್ಞಾವಿಧಿಗಳ ಮೂಲಕ ಬದುಕುವರು ಆದುದರಿಂದ ನೀವು ಅವುಗಳನ್ನೇ ಅನುಸರಿಸಬೇಕು ನಾನು ಯೆಹೋವನು ಆಜ್ಞಾವಿಧಿಗಳನ್ನ ಯಾರು ಕೈಗೊಂಡು ನಡೀತ ಅದ್ರ ಮುಖಾಂತರ ಬದುಕ್ತಾನೆ ಅಂತ ಅದ್ರ ಮುಖಾಂತರ ನಿಮ್ ಮಾಡ್ಬೋಯ್ತು ರಾಜನ ಕೋಣೆ ರಾಣಿಯ ಕೋಣೆಗೆ ಹೋಗೋದಾಯ್ತು ಬದುಕೋದಾಗಿತ್ತು ಏನಕ್ಕೆ ನ್ಯಾಯ ಪ್ರಮಾಣ ಫೇಲ್ಯೂರ್ ಆಯ್ತು ಏನ್ರೆ ಮನುಷ್ಯನ ಬಲಹೀನತೆ ಅಲ್ರ ಓದನ ನೋಡಿ ರೋಮಾಪುರದಲ್ಲಿ 8:3 ಅಶೋಕ್ ಕಾಮತ್ ಓದ್ಬೋದಾ ರೋಮಾಪುರದಲ್ಲಿ 8:3 ಓದಕ್ಕಾಗ್ತದ ಸ್ವಲ್ಪ ಕಷ್ಟ ಆಗ್ತದೆ ಬ್ರದರ್ ಓಕೆ ನೆಕ್ಸ್ಟ್ ಜ್ಯೋತಿ ಸಿಸ್ಟರ್ ಓದಕ್ಕಾಗ್ತದ ಜ್ಯೋತಿ ಸಿಸ್ಟರ್ ಆಗುತ್ತೆ ಧರ್ಮಶಾಸ್ತ್ರವು ನಮ್ಮ ಶರೀರಾಧೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದೆ ಇತ್ತೋ ಅದನ್ನು ದೇವರೇ ಮಾಡಿದನು ಏಕೆಂದರೆ ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪಾಧೀನವಾದ ನರಭಾವದ ರೂಪದಲ್ಲಿ ಕಳುಹಿಸಿಕೊಟ್ಟು ನರಭಾವದಲ್ಲಿಯೇ ಪಾಪಕ್ಕೆ ಮರಣ ದಂಡನೆಯನ್ನು ವಿಧಿಸಿದನು ನ್ಯಾಯ ಪ್ರಮಾಣ ಯಾವುದನ್ನು ಮಾಡಕ್ಕಾಗಿಲ್ವೋ ಯಾಕೆ ಶರೀರದ ನಿರ್ಬಲಾವಸ್ಥೆಯಿಂದ ದೇವರು ಯೇಸು ಕ್ರಿಸ್ತ ಮುಖಾಂತರ ಮಾಡಿದಂತ ಅದಕ್ಕೆ ನ್ಯಾಯ ಪ್ರಮಾಣದಿಂದ ಯಾರು ನೀತಿವಂತ ಆಗೋದಕ್ಕೆ ಸಾಧ್ಯನೇ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ರೋಮಾಪುರದಲ್ಲಿ 3:20 ರೋಮಾಪುರದಲ್ಲಿ 3:20 ನೋಡೋದು ನಾವು ಓದ್ಬೋದು ಅದರ ಅದನ್ನ ಓದನ ಸಂಜಯ್ ಬ್ರದರ್ ಓದ್ತೀರಾ ಸಂಜಯ್ ಬ್ರದರ್ ರೋಮನ್ಸ್ 3:20 ಹೌದು ಬ್ರದರ್ ಓದಪ್ಪ ಯಾಕೆಂದರೆ ಯಾವನಾದರೂ ನಿಯಮ ನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ ದೇವರ ದೃಷ್ಟಿ ಯಾರೋ ನ್ಯಾಯಪ್ರಣ ಮುಖಾಂತರ ನೀತಿ ಗುಂತಾಗೋದಕ್ಕೆ ಸಾಧ್ಯನೇ ಇಲ್ಲ ಚೆನ್ನಾಗಿದೆ ಅಂದ್ರ ಅದಕ್ಕೆ ಹೊಡಿತೀನಿ ಗಲಾತಿಯರು 2:21 ಪ್ರಕಾಶ್ ಬ್ರದರ್ ಓದ್ಬೋದ ಪ್ರಕಾಶ್ ಬ್ರದರ್ ಗಲಾತಿಯರು 2:21 ಓದಕ್ಕಾಗ್ತದ ನಾನು ದೇವರ ಕೃಪೆಯನ್ನು ನಿರರ್ಥಕ ಮಾಡುವುದಿಲ್ಲ ಕರ್ಮ ಮಾರ್ಗದಿಂದ ನೀತಿ ಉಂಟಾಗುವುದಾದರೆ ಕ್ರಿಸ್ತನು ಮರಣ ಹೊಂದಿದ್ದಕ್ಕೆ ಕಾರಣವೇ ಇಲ್ಲ ಕರ್ಮ ಮಾರ್ಗದಿಂದ ಕ್ರಿಸ್ತನು ಬರುವಂತ ಅವಶ್ಯಕತೆ ಇಲ್ಲ ಅದಕ್ಕೆ ಏನಾಗ್ಬಿಡ್ತು ಆ ಒಂದು ಮಾರ್ಗ ಏನಾಗ್ಬಿಡ್ತು ಟೋಟಲ್ ಬ್ಲಾಕ್ ಆದಂಗಾಯ್ತು ಅಂದ್ರೆ ಏನ್ರಿ ಹೆಂಗ್ರಿ ಇವಾಗ ಮೇಲೆ ಕೊನೆಗೋಡು ಓಕೆ ಬರೀ ಆ ಮಾರ್ಗನೇ ಇಲ್ವಾ ಅಂತಂದ್ರೆ ಇದೆ ಮಾರ್ಗ ಇದೆ ಏನ್ರಿ ಡಿಸೆಂಡಿಂಗ್ ಪ್ಯಾಸೇಜ್ ಅಲ್ಲಿ ಬಂದ ಅಂತಂದ್ರೆ ಆ ಗುಂಡಿ ಆ ಪಿಟ್ಟಿಗೆ ಹೋಗಕ್ಕಿಂತ ಮುಂಚೆ ಇನ್ನೊಂದು ಮಾರ್ಗ ಮೇಲೆ ನೋಡಿರ್ತೀರಿ ಅದರ ಆ ಮಾರ್ಗದಲ್ಲಿ ಹೋದ್ರೆ ಏನ್ರಿ ಆ ಕಿಂಗ್ಸ್ ಚೇಂಬರ್ ಕ್ವೀನ್ಸ್ ಚೇಂಬರ್ಗೆ ಹೋಗ್ಬೋದು ಆ ಮಾರ್ಗ ಏನಪ್ಪಾ ಅಂದ್ರೆ ವೆಲ್ ಶಾಫ್ಟ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರ ಅದೇ ವೆಲ್ ಶಾಫ್ಟ್ ಮುಖಾಂತರ ಒಬ್ಬ ಮನುಷ್ಯ ಏನ್ ಮಾಡ್ಬೋದು ಅಂತಂದ್ರೆ ಏನ್ರಿ ನೆಟ್ಟಿಗೆ ನಿಂತ್ಕೊಂಡು ಏನ್ರಿ ನೆಟ್ಟಿಗೆ ನಿಂತ್ಕೊಂಡು ನಡ್ಕೊಂಡು ಎಲ್ಲಿ ಹೋಗ್ಬೋದು ಅಂದ್ರೆ ಸೀದಾ ಅಂದ್ರೆ ಕಿಂಗ್ಸ್ ಚೇಂಬರ್ಗೆ ಮತ್ತೆ ಕ್ವೀನ್ಸ್ ಚೇಂಬರ್ಗೆ ಮಾಡೋದು ಅದೋಗ್ಬೋದು ಇದೇನಪ್ಪ ಇದು ಮಾರ್ಗ ಅಂತಂದ್ರೆ ಯೇಸು
ಮರಣದ ಮುಖಾಂತರ ನಮ್ಗೆ ತೆರೆದಿರಂತ ಜೀವ ಉಳ್ಳ ಮಾರ್ಗ ಅದರ ಹೇಳ್ತಾರಲ್ಲ ಯೇಸು ಕ್ರಿಸ್ತನ ಮಾಂಸದ ಮುಖಾಂತರ ಒಂದು ತೆರೆಯ ಮುಖಾಂತರ ಮಾಂಸ ಎಂಬ ತೆರೆಯ ಮುಖಾಂತರ ಏನ್ ಮಾಡುತ್ತೆ ಒಂದು ಪರಲೋಕದಲ್ಲಿ ದೇವರ ಸಮಕ್ಷ ಹೋಗೋದಕ್ಕೆ ಒಂದು ಮಾರ್ಗನ ಅವರು ತೆರೆದ್ರಂತೆ ಅದರ ಓದಿ ಹೀಬ್ರೂಸ್ 10:20 ಹೀಬ್ರೂಸ್ 10:20 ನಮ್ಮ ಸಿಸ್ಟರ್ ನಿರ್ಮಲಾ ಸಿಸ್ಟರ್ ಓದಕ್ಕಾಗ್ತಾರ ನಿರ್ಮಲಾ ಸಿಸ್ಟರ್ ಆಗ್ತದ ಓದ್ತೀನಿ ಬ್ರದರ್ ಹೀಗಿರುವಲ್ಲಿ ಸಹೋದರರೇ ಏಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು ದೇವರ ಒಂದು ಸಮಕ್ಷಮದಲ್ಲಿ ಮೇಲಕ್ಕೆ ಹೋಗೋದಕ್ಕೆ ಮಾರ್ಗ ಸಿದ್ಧ ಆಯ್ತು ಅದಕ್ಕೆ ಯೇಸು ಕ್ರಿಸ್ತ ಬಿಟ್ಟರೆ ಬೇರೆ ಯಾವ್ದೋ ಮಾರ್ಗ ಇದೆಯಾ ರಕ್ಷಣೆಗೆ ಇಲ್ಲ ಪಿರಮಿಡ್ ಅಲ್ಲಿ ರಕ್ಷಣೆ ಹೊಂದಬೇಕು ಅಂದ್ರೆ ಒಂದೇ ಮಾರ್ಗ ಇರೋದು ಏನ್ರಿ ವೆಲ್ ಶಾಫ್ಟ್ ಅಸೆಂಡಿಂಗ್ ಪ್ಯಾಸೇಜ್ ಕ್ಲೋಸ್ ಡಿಸೆಂಡಿಂಗ್ ಪ್ಯಾಸೇಜ್ ವೇಸ್ಟ್ ಮೇಲಕ್ಕೆ ಹೋಗ್ಬೇಕಾ ರಕ್ಷಣೆ ಹೊಂದ್ಬೇಕಾ ಯಾರ ಮುಖಾಂತರ ಬಂದ್ರೆ ಒಂದೇ ಒಂದ್ ಮಾರ್ಗ ವೆಲ್ ಶಾಫ್ಟ್ ಮೇಲೆ ಹತ್ಕೋಬೇಕು 10 kgನ ಕಷ್ಟ ಕಷ್ಟಪಟ್ಟು ಏನ್ ಮಾಡೋದಲ್ಲಿ ಕ್ರಿಸ್ತ ಮೇಲೆ ನಂಬಿಕೆ ಇಟ್ಟು ನಮ್ಮೇನ ದೃಢವಾಗಿ ಇಟ್ಕೊಂಡು ಮಾಡ್ತಾವ್ ಇವಾಗ ಮೇಲಕ್ಕೆ ನಾವು ಬರ್ಬೇಕು ಅದಕ್ಕೆ ಮೇಲೆ ಬಂದ್ರೆ ನಾವೇನಪ್ಪ ನೋಡ್ತೀರಿ ಅಂತ ನೋಡಿದ್ರೆ ವೆಲ್ ಶಾಫ್ಟ್ ಅಲ್ಲಿ ಒಂದು ವಿಶೇಷವಾಗಿರೋ ಕಾರ್ಯ ನೋಡ್ತೀವಿ ದೇವ್ರ ಎಷ್ಟು ಸೂಪರ್ ಆಗಿ ನೋಡ್ತಾರೆ ಅಂದ್ರೆ ಒಂದು ಚಿಕ್ಕದ ಒಂದು ಕೋಣೆ ಬರ್ತದೆ ಗ್ರೋಟೋ ಅಂತ ಹೇಳ್ತಾರೆ ನೋಡಿ ಇಲ್ಲಿ ನೋಡ್ಬೋದು ಇದು ಗ್ರೋಟೋ ಅಲ್ಲಿ ಒಂದು ಕಲ್ಲಿದೆ ನೋಡಿ ಇದು ಇದನ್ನ ನೋಡ್ತದ ರಿಯಲ್ ಫೋಟೋ ಇದನ್ನ ನೋಡ್ತಾ ಫೋಟೋ ಇದು ರಿಯಲ್ ಪಿರಮಿಡ್ ಇಲ್ಲ ಅಂತ ಫೋಟೋ ಈ ಕಲ್ಲು ಹೆಂಗಿದೆ ಅಂತಂದ್ರೆ ನೀವು ಕರೆಕ್ಟ್ ಆಗಿ ಅನ್ಸ್ಕೊಂಡ್ರೆ ಕುರಿನ ಒಂದು ಮುಖದ ತರ ಇದೆ ಏನ್ರಿ ಕುರಿಯ ತಲೆ ತರ ಇದೆ ನೋಡಿದ್ರಾ ಫೋಟೋ ಇದು ರಿಯಲ್ ಆಗಿರೋ ಫೋಟೋ ಕಲ್ಲು ಈ ಪಿರಮಿಡ್ ನ ಕಟ್ಬೇಕಾದ್ರೆ ನ್ಯಾಚುರಲ್ ಆಗಿ ಒಂದು ಕಲ್ಲು ಹಿಂಗೆ ಇತ್ತಂತೆ ಅದನ್ನ ಏನು ಮಾಡಿಲ್ವ ಅಂತ ಹಂಗೆ ಬಿಟ್ಟಿದ್ರಂತೆ ಇದು ಏನಕ್ಕೆ ಬಿಟ್ರು ನಮ್ಗೆ ನಿಜವಾಗ ಗೊತ್ತಿಲ್ಲ ಆದ್ರೆ ದೇವ್ ಕೃಪೆ ನೋಡಿ ದೇವ್ರ ಪ್ಲಾನ್ ಇದ್ರಲ್ಲಿ ಇದೆ ಏನ ನೋಡಿ ಈ ಕಲ್ಲ ಹಿಂಗೆ ಕುರಿಯ ಒಂದು ತಲೆ ಹಂಗೆ ಬಿಟ್ಟಿದ್ದಾರೆ ಅದರ ಏನದು ಕುರಿಯ ತಲೆ ಹಿಂಗೆ ಕಡೆಯಕ್ಕೆ ಕೊಡ್ತಾರ ತರ ತಲೆ ತರ ಇದೆ ಅದಕ್ಕಿಂತ ಬೈಬಲ್ ಓದ್ತಾರೆ ಯೇಸು ಕ್ರಿಸ್ತು ಎಂತ ಕುರಿ ಯಜ್ಞದ ಕುರಿ ಆದಾತನು ಇಡೀ ಲೋಕದ ಪಾಪನ ನಿವಾರಣೆ ಮಾಡುವಂತ ಒಂದು ಯಜ್ಞದ ಕುರಿ ಆದಾತನು ಯಾರದೆ ನಮ್ಮ ಯೇಸು ಕ್ರಿಸ್ತು ನಿಮ್ಮ ಮಾಡ್ತಾರಲ್ಲ ಸೂಚನೆ ಮಾಡ್ತಾರ ಅವ್ರ ಹಾಗೆ ಯೇಸು ಕ್ರಿಸ್ತು ಮುಖಾಂತರ ಏನಾಗಿದೆ ಅಂದ್ರೆ ಈ ಮಾರ್ಗ ನಮ್ಗೆ ಏನಾಗಿದೆ ಓಪನ್ ಆಗಿದೆ ಅದರ ಏನಪ್ಪ ಅದು ಮಾರ್ಗ ಏನ್ರಿ ಏನಪ್ಪ ಆಗಿದೆ ಯೇಸು ಕ್ರಿಸ್ತು ಏನ್ ಮಾಡಿದ್ರೆ ತನ್ನ ಮರಣದಿಂದ ಏನ್ ಮಾಡಿದ್ರೆ ಎಲ್ಲಾದ ಒಡೆದು ಬಿಸಾಕ ನೋಡಿದ್ವಿ ಯೇಸು ಕ್ರಿಸ್ತು ಏನ್ ಮಾಡಿದ್ರೆ ಮರಣದಿಂದ ಏನ್ ತೆಗೆದ್ರು ಅವರು ಏನ್ರಿ ಮಾರ್ಗಗಳನ್ನ ತೆಗೆದ್ರು ಎಲ್ಲಿ ಹೋಗೋದಕ್ಕೆ ಪರಲೋಕದ ಹೋಗೋದಕ್ಕೆ ಭೂಲೋಕ ರಕ್ಷಣೆಗೆ ಯೇಸು ಕ್ರಿಸ್ತನ ಮಾರ್ಗ ತೆಗೆದಿದ್ದು 2 Timothy 1:10 2 Timothy 1:10 ಇಮ್ಮಾನ್ಯರ್ ಓದಕ್ಕಾಗ್ತದ 2 Timothy 1:10 ಈಗ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷೆಯ ಮೂಲಕ ಅದನ್ನು ಪ್ರಕಾಶಪಡಿಸಿದ್ದಾನೆ ಈತನು ಮರಣವನ್ನು ನಿವೃತ್ತಿ ಮಾಡಿ ಸುವಾರ್ತೆಯ ಮೂಲಕ ಜೀವವನ್ನು ನಿರ್ಲಯತ್ವವನ್ನು ಪ್ರಕಾಶಗೊಳಿಸಿದಾನು ಅದರ ನೋಡಿ ಜೀವವನ್ನು ಮತ್ತೆ ನಿರ್ಲಯತ್ವ ಕರೆಕ್ಟ್ ಎರಡೇ ಹೇಳ್ತಾರೆ ಎರಡು ರಕ್ಷಣೆ ನಿರ್ಲಯತ್ವನೇ ಅಮರತ್ವ ಜೀವನೇ ನಿತ್ಯ ಜೀವ ಆದಾಮ್ಗೆ ವಾಗ್ದಾನ ಮಾಡುತ್ತೆ ನಿತ್ಯ ಜೀವ ಭೂಲೋಕದ ರಕ್ಷಣೆ ಪರಲೋಕದ ರಕ್ಷಣೆ ಎರಡು ರಕ್ಷಣೆಗಳನ್ನೇ ಮಾಡಿದ್ರು ಯೇಸು ಕ್ರಿಸ್ತ ಮುಖಾಂತರ ದೇವ್ರು ಇವಾಗ ಓಪನ್ ಮಾಡಿದಿರಂತೆ ಅಲ್ವರು ಅದೇ ನೋಡ್ಬೇಕ್ರೆ ಏನ್ ನೋಡ್ತೀರಿ ಕಿಂಗ್ಸ್ ಚೇಂಬರ್ ಅಂತಂದ್ರೆ ಪರಲೋಕದ ರಕ್ಷಣೆ ಮೇಲೆ ಇದೆ ಕ್ವೀನ್ಸ್ ಚೇಂಬರ್ ಅಂದ್ರೆ ಕೆಳಗಡೆ ಇರೋದು ಅದೇ ನೋಡ್ತಾರೆ ಭೂಲೋಕದ ರಕ್ಷಣೆ ಜೀವನ ಇವೆರಡೂ ಮಾರ್ಗನ ಯೇಸು ಕ್ರಿಸ್ತ ಮುಖಾಂತರ ಏನಾಗಿರೋದಲ್ಲಿ ಅದು ಓಪನ್ ಆಗಿರೋದು ಅಲ್ವರು ಅದು ಹೇಳ್ತಾರಲ್ಲ ಏನ್ರಿ ನಾವ್ ಏನಕ್ಕಾಗಿ ಕಷ್ಟ ಪಡ್ತೀರಿ ಏನಕ್ಕಾಗಿ ಯೇಸು ಕ್ರಿಸ್ತ ನಂಬ್ತೀರಂತೆ ಯೇಸು ಕ್ರಿಸ್ತ ಎಲ್ಲಾರ್ಗು ರಕ್ಷಕ ವಿಶೇಷ ಅದನ್ನೇ ಓದಿಂತೀನಿ ನಮ್ಮ ಸಂಜಯ್ ಬ್ರದರ್ ಸಂಜಯ್ ಬ್ರದರ್ ಫಸ್ಟ್ ಓದ್ತಾರ ಇದಕ್ಕಾಗಿ ನಾವು ಕಷ್ಟಪಡುತ್ತೇವೆ ಹೋರಾಡುತ್ತೇವೆ ಯಾಕೆಂದರೆ ಎಲ್ಲ ಮನುಷ್ಯರಿಗೂ ವಿಶೇಷವಾಗಿ ನಂಬುವವರಿಗೆ ರಕ್ಷಕನಾಗಿರುವ ಜೀವವುಳ್ಳ ದೇವರ ಮೇಲೆ ನಾವು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೇವೆ ವೆರಿ ಗುಡ್ ಅದರ ವಿಶೇಷವಾಗಿ ನಂಬರು ರಕ್ಷಕ ಎಲ್ಲರಿಗೂ ರಕ್ಷಕ ಅದೇ ಇವಾಗ ನಂಬಿದ್ರೆ ಇವಾಗ ವಿಶೇಷ ರಕ್ಷಣೆ ಪರಲೋಕದ ರಕ್ಷಣೆ ಅದರ ಅದೇ ನೋಡ್ಬೇಕ್ರೆ ಏನ್ರಿ ಇಲ್ಲಿ ಏನ್ ನೋಡಿದ್ರು ಅಂದ್ರೆ ಕಿಂಗ್ಸ್ ಚೇಂಬರ್ ಹೋಗ್ಬೇಕ್ರೆ ಒಂದು ಒಂದು ಸ್ಪೆಷಲ್ ಆಗಿ ಒಂದು ಚೇಂಬರ್ ಇದೆ ರೀ ಗ್ರ್ಯಾಂಡ್ ಗ್ಯಾಲರಿ ಅಂತ ಹೇಳ್ತಾರೆ ಗ್ರ್ಯಾಂಡ್ ಗ್ಯಾಲರಿ ಮುಖಾಂತರ ನಾವು ಹೋಗ್ಬೋದು ಆಮೇಲೆ ಆಂಟಿಕ್ ಚೇಂಬರ್ ಅಂತಿದೆ ಇಲ್ಲಿಗೆ ಹೋಗಿ ಮೇಲೆ ಕಿಂಗ್ಸ್ ಚೇಂಬರ್ ಹೋಗ್ಬೋದು 3 stage ಇದೆ ಇದೇನಿದೆ 3 stage ಅದರ ಹೆಸರು ಹೇಳ್ತಲ್ಲ ಕರೆಯಲ್ಪಟ್ಟವರು ಅನೇಕ ಜನ ಆಯಲ್ಪಟ್ಟವರು ಸ್ವಲ್ಪ ಜನ ನಂಬಿಕಸ್ಥರಾಗಿರೋ ಜನ ಅಂತೆ
ತುಂಬಾ ಸ್ವಲ್ಪ ಜನ ಯೇಸು ಕ್ರಿಸ್ತನ ನಂಬದಿಕ್ಕೆ ಕರೆಯಲ್ಪಟ್ಟಿರೋ ಜನ ತುಂಬಾ ಜನ ಸೋಕ್ತಲ್ಲಿ ಜನ ಅಂತಾರೆ ಯೇಸು ಕ್ರಿಸ್ತನ ತುಂಬಾ ಜನ ಅಂತಾರೆ ಅದರಲ್ಲಿ ದೇವ್ರಿಗೆ ಒಪ್ಪಿಸ್ಕೊಡ್ತೀನಿ ದೇವ್ರಿಗೋಸ್ಕರ ನಾನು ಬಾಳ್ತೆ ಅಂತ ಹೇಳೋದು ಜನ ತುಂಬಾ ಸ್ವಲ್ಪ ಜನ ಯೇಸು ಕ್ರಿಸ್ತನ ಅಧಿಕವಾಗಿ ನಂಬೋದೆಲ್ಲ ಏನಕ್ಕೆ ಬೆನಿಫಿಟ್ ಗೋಸ್ಕರ ದುಡ್ಡು ಅರ ಅದ್ಭುತಗಳು ಎಲ್ಲ ಆಶೀರ್ವಾದಗಳು ನಂಬ್ತಾರೆ ಕ್ರಿಸ್ತನ್ಗಾಗಿ ಏನ ಮಾಡ್ತಾರೆ ಅಂದ್ರೆ ತುಂಬಾ ಕಮ್ಮಿ ಜನ ಇದ್ರಲ್ಲಿ ಕೊನೆಗೆ ನಂಬಿಕೆ ಜನ ಅದೇ ತುಂಬಾ ಸ್ವಲ್ಪ ಜನ ಅಲ್ವರ ಅದನ್ನೇ ಮಾಡೋದು ಇದು ಇದು ಸೂಚನೆ ಮಾಡೋದವ್ರು ಆಮೇಲೆ ನೋಡಿ ಗ್ರ್ಯಾಂಡ್ ಗ್ಯಾಲರಿ ಹೆಂಗಪ್ಪ ಇದೆ ಅಂದ್ರೆ ಏನ್ರೀ ಆ ಡಿಸೆಂಡಿಂಗ್ ಪ್ಯಾಸೇಜು ಅಸೆಂಡಿಂಗ್ ಪ್ಯಾಸೇಜ್ ಎಷ್ಟಿತ್ತು 4 ಅಡಿ ಎತ್ತರ ಮಾತ್ರ ಗ್ರ್ಯಾಂಡ್ ಗ್ಯಾಲರಿ 7ರಷ್ಟು ಎತ್ತರ ಇದಾರೆ 28 ಅಡಿ ಇಲ್ಲಿ ನೋಡಿ ನೋಡಿ ಫೋಟೋ ಏನ್ ನೋಡಿದ್ರು ಗೊತ್ತಾ ಯಾವ ಮನುಷ್ಯ ನೆಟ್ಟಿಗೆ ನಡೆಯಕ್ ಆಗ್ತಾ ಇರಲ್ಲ ಗ್ರ್ಯಾಂಡ್ ಗ್ಯಾಲರಿ ಸೂಪರ್ ಸೂಪರ್ವಾಗಿ ಏನ್ ಮಾಡೋದು ಧೈರ್ಯವಾಗಿ ನಿಂತ್ಕೊಂಡು ನಡಿಬೋದು ನೋಡಿ ಇಲ್ಲಿ ಫೋಟೋ ನೋಡಿಸ್ ನೋಡ್ರಿ ಇಲ್ಲಿ ನೋಡಿ ನೋಡ್ಬೋದು ನೋಡಿ ಇಷ್ಟು ಎತ್ತರ ಇದೆ ನೋಡಿ ಯಾರು ಬೊಕ್ಕು ನಡಿಬೇಕಾಗೈತೋ ಈ ಗ್ರ್ಯಾಂಡ್ ಗ್ಯಾಲರಿ ವಿಶೇಷವಾಗಿ ಏನಂತಾರೆ ಎತ್ತರವಾಗಿ ನಡ್ಕೊಂಡು ನಡಿಬೋದು ಅದು ಮಾತ್ರ ಅಲ್ಲ ಇಲ್ಲಿ ನಡೆಯೋದಕ್ಕೆ ಏನಿದೆ ಗೊತ್ತಾ ಅವ್ರಿಗೆ ಸಪೋರ್ಟ್ಗಳಿದೆ ನೋಡಿ ಇಲ್ಲಿ ಹೋಲ್ಸ್ಗಳಿದೆ ನೋಡ್ತೀವಿ ಕಾಣಿಸ್ತದ ಈ ಹೋಲ್ಸ್ಗಳನ್ನ ಹಿಡ್ಕೊಂಡು ಹಿಡ್ಕೊಂಡು ಏನ್ ಮಾಡೋದು ಮೇಲೆ ಅವರು ಹೋಗ್ಬೋದು ಇದೇನಪ್ಪ ಅಂತಂದ್ರೆ ಏನ್ರಿ ಇದೇನಂತ ಅರ್ಥ ಅಂತಂದ್ರೆ ಸುವಾರ್ತೆ ಯುಗದಲ್ಲಿ ಏನ್ರಿ ದೇವ್ರ ಮಕ್ಳಿಗೆ ಏನ್ ಮಾಡಿದಾರೆ ದೇವ್ರು ಯೇಸು ಕ್ರಿಸ್ತನ ಮುಖಾಂತರ ಪಾಪದ ಒಂದು ವಿಮೋಚನೆ ಕೊಟ್ಟಿದ್ರೆ ನಮ್ಮ ಪಾಪಗಳನ್ನ ಪರಿಹಾರ ಮಾಡ್ತಾರೆ ಅವಾಗ ದಿನ ನಮ್ಮ ಪಾಪ ಮಾಡ್ತಾ ಇರ್ಬೇಕಾದ್ರೆ ನಮ್ ನಿಲುವಂಗಿಗಳ ಗಲೀಜಾಗ್ತಾರೆ ಅಲ್ವರ ಕೊಳಕಾಗ್ಬಿಡ್ತಾರೆ ನಾವೇನ್ ಮಾಡ್ತೀವಿ ಯೇಸುಕ್ಕೆ ಸಂಬಂಧವಂತ ಆಗ್ತೀನಿ ನಾವು ತೊಳ್ಕೊಂಡು ಶುಭ್ರ ಮಾಡ್ಕೊಂಡು ಹೋಗ್ತೀರಿ ಕೃಪೆ ಮೇಲೆ ಕೃಪೆ ನ್ಯಾಯ ಪ್ರಮಾಣದಲ್ಲಿ ಹಂಗಿರಲ್ಲ ಪಾಪ ಮಾಡದ ಶಿಕ್ಷೆ ಕೊಡು ದಂಡನೆ ಕೊಡು ಸಾಯ್ಸಾಕು ಅಂತಂದ್ರು ಸುವಾರ್ತದಲ್ಲಿ ಇದೆ ಪಾಪ ಮಾಡಿದ್ರೆ 7 ಎಪ್ಪಸತಿ ಏನ್ ಮಾಡಂತಂದ್ರು ಕ್ಷಮಿಸೋ ತಲಗಡಬೇಕ್ರೆ ನಮ್ಮ ಒಂದು ಯೇಸು ಕ್ರಿಸ್ತನ ಮುಖಾಂತರ ನಮ್ಗೇನಿದೆ ಕೃಪೆಯು ಸಮಾಧಾನ ಶಾಂತಿ ಏನಾಗಿದೆ ಇದೆ ಅದ್ ನೋಡ್ಬೇಕ್ರೆ ಸುವಾರ್ಥಕದಲ್ಲಿ ನಮ್ಗೇನಿದೆ ಇನ್ನ ಕೃಪೆ ಮೇಲೆ ಕೃಪೆ ಏನ್ ಮಾಡ್ತಾರೆ ದೇವ್ರು ನಮ್ಗೆ ಕೊಡ್ತಾರೆ ಎಲ್ಲಿಗೆ ಕರ್ಕೊಂಡ್ಬಿಡ್ತಾರೆ ಏನ್ರಿ ದೊಡ್ಡ ಒಂದು ಸ್ಟೆಪ್ ತೊಗೊಳಕ್ಕೆ ಏನಪ್ಪ ದೊಡ್ಡ ಸ್ಟೆಪ್ ನಾನು ನೋಡ್ತೀನಿ ನೋಡ್ದಾನ ಏನ್ ನೋಡ್ತೀರಿ ಇಲ್ಲಿ ಒಂದು ಚೇಂಬರ್ ಬರ್ತಾರೆ ಅದಕ್ಕೆ ಆಂಟಿ ಚೇಂಬರ್ ಅಂತ ಹೆಸರು ಅಂದ್ರ ಈ ಆಂಟಿ ಚೇಂಬರ್ ಅಲ್ಲಿ ಬರ್ಬೇಕು ಅನ್ನೋ ದೊಡ್ಡ ಎತ್ತರವಾಗಿರೋ ಮೆಟ್ಲು ಹತ್ಬೇಕ್ರಿ ನೋಡಿ ಇಲ್ಲಿ ನೋಡ್ತೀನಿ ಮೆಟ್ಲು ಇಲ್ಲಿ ಕಾಣಿಸ್ತದ ಮೆಟ್ಲು ನೋಡಿ ಈ ಮೆಟ್ಲು ನೋಡಿಸ್ತೀನಿ ಹೆಂಗಿದೆ ಅಂತಂದ್ರೆ ದೊಡ್ಡ ಹೈಟ್ ಏನ್ರಿ ನಿಯರ್ಲಿ ಒಂದು 3 ಫೀಟ್ ಹೈಟ್ ಇದೆ ಏನ ಆ 3 ಫೀಟ್ ಹೈಟ್ ನ ಸ್ಟೆಪ್ ಹತ್ಬೇಕು ಅಂದ್ರೆ ತುಂಬಾ ಕಷ್ಟ ಅದಕ್ಕೆ ಏನಂತ ಗ್ರೇಟ್ ಸ್ಟೆಪ್ ಅಂತ ಹೆಸರು ಅದಕ್ಕೆ ಇರೋದೇ ಹೆಸರು ಏನಂದ್ರೆ ಗ್ರೇಟ್ ಸ್ಟೆಪ್ ಅಂತ ಏನಪ್ಪ ಇದು ಗ್ರೇಟ್ ಸ್ಟೆಪ್ ಅಂತಂದ್ರೆ ನಮ್ ಲೈಫ್ ನಾವು ತಗೊಂಬೇಕಂದ್ರೆ ಮುಖ್ಯವಾಗಿರೋ ಜೇನ್ ಗೊತ್ತಾ ಯೇಸು ಕ್ರಿಸ್ತನ ನಂಬುದೇ ಸಾಲಲ್ಲ ಯೇಸು ಕ್ರಿಸ್ತನ ಫಾಲೋ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನಮ್ ಜೀವಿತಗಳನ್ನ ಯೇಸು ಕ್ರಿಸ್ತನ ಏನ್ ಮಾಡ್ತಾವ ತ್ಯಾಗ ಮಾಡೋದಾಗಿರ್ಬೇಕು ಸ್ಯಾಕ್ರಿಫೈಸ್ ಮಾಡ್ಬೇಕು ಅನೇಕ ಜನಗಳು ಕ್ರಿಸ್ಟಿಯನ್ಸ್ ಏನ್ ಮಾಡಿದ್ರೆ ಯೇಸು ಕ್ರಿಸ್ತನ ನಂಬ್ತಾರೆ ನೀವು ಯೇಸು ಕ್ರಿಸ್ತನ ಸ್ಯಾಕ್ರಿಫೈಸ್ ಮಾಡ್ಬೇಕಪ್ಪ ನಿಮ್ ಜೀವಗಳನ್ನ ದೇವ್ರಿಗೆ ಸಜೀವಾಗಿ ನಾವು ಕೊಡ್ಬೇಕು ಅಂತ ಏನ್ ಮಾಡ್ತಾರೆ ಮೆಜಾರಿಟಿ ರೈಟ್ ಹೊರಟೋಗ್ತಾರೆ ಅಯ್ಯೋ ನಮ್ ಬಣಪ್ಪ ನಮ್ಗೆ ಸವಾಸ ಅಂತ ಈ ಸ್ಟೆಪ್ ಏನ್ ಮಾಡ್ಬೇಕು ದೇವ್ರ ಮಕ್ಳು ತಗೊಂಬೇಕು ಇದೇ ದೇವ್ರ ನಮ್ಮ ಮತ್ತೆ ಮಾಡೋದು ಎದುರು ನೋಡುವಂತದ್ದು ಅಂದ್ರೆ ಅದಕ್ಕೆ ಯಹುದ್ಯರ ಕಾಲಕ್ಕೂ ಸುವಾರ್ತೆ ಕಾಲಕ್ಕಿರಂತ ವ್ಯತ್ಯಾಸ ಅಂದ್ರೆ ಅದಕ್ಕೆ ನೋಡಿ ಕೀರ್ತನೆ 116:12-14 ಕೀರ್ತನೆ 116:12-14 ಇದನ್ನ ನಮ್ಮ ಪೂರ್ಣಿಮಾ ಸಿಸ್ಟರ್ ಓದಕ್ಕಾಗ್ತದ ಪೂರ್ಣಿಮಾ ಸಿಸ್ಟರ್ ಬ್ರದರ್ ಓದ್ತೀನಿ ಬ್ರದರ್ ಯಹೋವನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಯಹೋವ ನಾಮವನ್ನು ಪ್ರಖ್ಯಾತಿ ಪಡಿಸುವೆನು ಯಹೋವನಿಗೆ ಹೊತ್ತ ಹರಕೆಗಳನ್ನು ಆತನ ಎಲ್ಲಾ ಜನರ ಮುಂದೆಯೇ ಸಲ್ಲಿಸುವೆನು ನೋಡ್ರ ಅದಕ್ಕೆ ದೇವ್ರ ಮಾಡಿದ ಉಪಗಳಿಗೆ ಏನಪ್ಪ ಮಾಡಕತ್ತದೆ ಒಂದೇ ಒಂದ್ ಕೆಲಸ ಮಾಡೋದು ನಮ್ಮ ದೇಹಗಳನ್ನೇ ಮಾಡಕ ದೇವ್ರಿಗೆ ಅರ್ಪಿಸೋದು ಅಷ್ಟೇ ಕೇಳ ದೇವ್ರು ನಮ್ಮ ಹತ್ರ ನೋಡಿ ರೋಮಾಪುರದಲ್ಲಿ 12:1 ರೋಮಾಪುರದಲ್ಲಿ 12:1 ಬಸವರಾಜ ಬುದ್ಧ ಓದಕ್ಕಾಗ್ತದ ರೋಮ 12:1 ಆದುದರಿಂದ ಸಹೋದರರೇ ಕೇಳಿಸದ್ರ ಕೇಳಿಸದ ಬ್ರದರ್ ಆದುದರಿಂದ ಸಹೋದರರೇ ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ ಇದೇ ನಿಮ್ಮ ವಿವೇಕಪೂರ್ವಕವಾದ
ಆರಾಧನೆಯು ಭೂಲೋಕದ ನಡವಳಿಕೆಯನ್ನು ಏನಪ್ಪು ಅದಲ್ಲ ಏನು ವಿವೇಕವುಳ್ಳ ಆರಾಧನೆ ನಮ್ಮ ನಾವೇ ದೇವ್ರಿಗೆ ಸಜೀವ ಅಲ್ವರ ಅದನ್ನ ಏನಂತ ಈ ಸ್ಟೆಪ್ ನ ತಗೋಬೇಕು ಈ ಸ್ಟೆಪ್ ತಗೊಂಡಿದ್ಮೇಲೆ ಏನಾಗ್ತಾರೆ ನಾವು ರಾಜನ ಕೊಡಕ್ ಹೋಗ್ಬೋದು ಕಿಂಗ್ಶಿಪ್ಗೆ ಹೋಗ್ಬೇಕು ಆದ್ರೆ ಕಿಂಗ್ಶಿಪ್ಗೆ ಹೋಗಕ್ ಮುಂಚೆ ನಮ್ಗೆ ಏನಂದ್ರೆ ಇನ್ನೂ ಒಂದು ಮುಖ್ಯವಾದ ಕೆಲಸ ಮಾಡ್ಬೇಕು ಏನಪ್ಪ ಅಂತಂದ್ರೆ ಅಲ್ಲಿ ಬೊಕ್ಕೊಂಡು ಮೂರ್ ಸತಿ ಬೊಕ್ಕೊಂಡು ಎಮ್ಮನೋಕ ನಾವು ಹೋಗ್ಬೇಕು ಹಿಂಗ್ ಹೋದ್ರೇನೆ ಎಲ್ಲಿಗೆ ಹೋಗಕ್ ಸಾಧ್ಯ ಅಂದ್ರೆ ರಾಜನ ಕೋಣೆಗೆ ಹೋಗಕ್ ಸಾಧ್ಯ ಇದೇನಪ್ಪ ಇದು ಮೂರ್ ಸತಿ ಬೊಕ್ಕೊಳ್ಳೋದು ಅಂದ್ರೆ ಯೇಸು ಕೃಷ್ಣದಲ್ಲ ಯಾರನ್ನ ಶಿಷ್ಯನಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ತನ್ನ ತಾನೇ ನಿರಾಕರಿಸಿ ಶಿಲ್ವೆ ಎತ್ಕೊಂಡೇ ಮಾಡಕೋ ಕ್ರಿಸ್ತನಿಂದ ಹೋಗ್ಬೇಕು ಅಂದ್ರ ಈ ಕಂಡೀಷನ್ ಮಾಡ್ಬೇಕು ನೋಡ್ರಿ ಇಂತೀನಿ ಅದರ ಓದಿಂತೀನಿ ಎಲೆ ಮ್ಯಾಥ್ಯೂ 16:24 ಸುಪ್ರೀಟ್ ಬ್ರದರ್ ಓದ್ತೀರಾ ಓದ್ತೀನಿ ಬ್ರದರ್ ಹದಿನಾರು ಇಪ್ಪತ್ತ ನಾಲ್ಕ ಮತ್ತು ಏಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ ಯಾವನಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ನೋಡ್ತಾ ತನ್ನ ತಾನೇ ನಿರಾಕರಿಸಿ ಶಿಲುಬೆ ಎತ್ಕೊಂಡು ಏನ್ ಮಾಡ್ಲಿ ಹಿಂದೆ ನೋಡಿ ಇದೇ ಮೂರ್ ಕಂಡೀಷನ್ ಮೂರ್ ಸತಿ ಬಕ್ಕೊಂಡು ಹೋಗ್ಬೇಕು ಅಂದ್ ಏನಪ್ಪ ಫಸ್ಟ್ ತನ್ನ ತಾನೇ ನಿರಾಕರಿಸ್ಕೊಬೇಕು ಅದಕ್ಕೆ ಬಕ್ಕೊಂಡು ಹೋಗ್ಬೇಕು ಅಷ್ಟ ನೆಕ್ಸ್ಟ್ ಶಿಲುಬೆ ಎತ್ಕೊಂಡ್ಬೇಕು ಯಾರಿಗೋಸ್ಕರ ಕ್ರಿಸ್ತಂಗ ಅದು ಈಸಿನಾ ಅದು ಕಷ್ಟ ಆಮೇಲೆ ಏನಾಗಿರ್ಬೇಕು ಕೊನೆಗೆ ಮರಣದವರೆಗೂ ನಂಬಿಕೆ ಕಸ್ಟಾಗಿರ್ಬೇಕು ನೋಡ್ರಿ ಅವಾಗ ಏನ್ ಸಿಕ್ಕದ ಜೀವ ಒಳ್ಳೆ ಕಿರೀಟ ಅಪೋಸ್ಟಲ್ ಪೌಲ್ ಹೇಳ್ತಾರೆ ನಾ ಒಳ್ಳೆ ಹೋರಾಟನ ಹೋರಾಡಿದ್ನಿ ನಂಗೆ ಜಯ ಮಲ ಏನ ಕೊಡ್ತಾರೆ ಅಂತ ಹೀಗೆಲ್ಲ ಗೊತ್ತಿಲ್ಲ ಗೆದ್ರೆ ಮಾತ್ರ ರಾಜನ ಕೋಣೆ ರಾಜನ ಕೋಣೆಗೆ ಹೋದ್ರೆ ಏನಿದೆ ಒಂದು 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 ಪೀಠ ಇದೆ ಹೇಳ್ತಾರೆ ಒಂದು ಪೆಟ್ಟಿ ಇದೆ ಸಾರಿ ಅದರ ಆ ಪೆಟ್ಟಿ ಹೆಂಗಪ್ಪ ಇದೆ ಅಂತಂದ್ರೆ ಏನ್ರ ಇದ್ರ ಅಳತೆ ಹೆಂಗಿದೆ ಗೊತ್ತಾ ಎಲ್ಲ ನೋಡ್ಬಿಟ್ಟೆ ಅಂತಾರೆ ಬದಲಿ ಸಮಾಧಿ ಬದಲು ಮಾಡ್ತಾರೆ ಸಮಾಧಿ ಅಲ್ಲ ದಯವಿಟ್ಟು ಇದರ ಅಳತೆ ಕರೆಕ್ಟ್ ಆಗಿ ಹೆಂಗಿದೆ ಅಂದ್ರೆ ದೇವ್ರ ಗುಡ ಅಂತ ಮಂಜುಷ ಪೆಟ್ಟಿ ಇತ್ತು ಗೊತ್ತಾ ಸೇಮ್ ಅಳತೆ ಇದು ಅದರ ಮಂಜುಷ ಪೆಟ್ಟಿಗೆ ಮೇಲೆ ಮುಚ್ಚಳ ಇತ್ತು ಇಲ್ಲಿ ಮುಚ್ಚಳನೇ ಇಲ್ಲ ನಂಗೆ ಗೊತ್ತಾ ಮೀನಿಂಗ್ ಅಮರತ್ವ ಏನ್ರಿ ಮರಣದ ಸಾಧ್ಯತೆನೆ ಇಲ್ಲ ದೇವ್ರು ನಮ್ಗೆ ಏನ್ ಕೊಡ್ತಾರೆ ನಾವು ದೇವ್ರಿಗೆ ನಂಬಿಕೆ ಹೆಸರಾಗಿದ್ರೆ ಅಮರತ್ವ ದೇವ್ರ ನಂಬರ್ ನಮ್ಗೆ ಕೊಡ್ತಾರೆ ಯೇಸು ಕೃಷ್ಣ ಹೇಳ್ತಾರಲ್ಲ ನಾನು ಯಾವ ತರ ಜಯ ಒಂದಿದ್ರ ನೀವು ಜಯ ಅಂದ್ರೆ ತಂದೆ ಸಿಂಹಾಸನ ಪಕ್ಕಕ್ಕೆ ಹೋಗೋಕೆ ಏನ್ ಮಾಡ್ತೀನಿ ನಿಮ್ಗೆ ಅವಕಾಶ ಕೊಡ್ತೇನೆ ಇದೇ ಒಂದು ಸೇಮ್ ಗ್ರೇಸ್ ನಮ್ಗೆ ಕೊಡ್ತಾರಂತೆ ಕ್ರಿಸ್ತನಿಗೆ ಸಾವಿರ ವರ್ಷ ಆಳಿಕೆ ಮಾಡಕ್ಕೆ ನಾವು ಏನ್ ಮಾಡ್ತಾರೆ ದೇವ್ರು ಕೃಪೆ ಕೊಡ್ತಾರೆ ಓದಿ ಪ್ರಕಟಣೆ 20:6 ವಚನ ಗ್ರೇಸ್ ಸುತ್ತು ಓದ್ಬೋದ ಪ್ರಕಟಣೆ 6 ವಚನ ಪ್ರಥಮ ಪುನರುತ್ಥಾನದಲ್ಲಿ ಸೇರುವವನು ಧನ್ಯನು ಪರಿಶುದ್ಧನೂ ಆಗಿದ್ದಾನೆ ಇಂಥವರ ಮೇಲೆ ಎರಡನೆಯ ಮರಣಕ್ಕೆ ಅಧಿಕಾರವಿಲ್ಲ ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ ಆ 1000 ವರ್ಷ ಆಳುವರು ಕೃಷ್ಣನೊಂದಿಗೆ ಮಾಡ್ತಾರೆ 1000 ವರ್ಷ ಆಳ್ವಿಕೆ ಮಾಡ್ತಾರೆ ನೋಡ್ಬೇಕಾದ್ರೆ ಏನ್ರಿ ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥರು ಯಾರೋ ಯೇಸು ಕ್ರಿಸ್ತ ಒಬ್ರೆ ಅವ್ರ ಮುಖಾಂತರ ಎಷ್ಟು ರಕ್ಷಣೆ ಇದೆ ಪರಲೋಕ ರಕ್ಷಣೆ ಇದೆ ಅಲ್ಲೇ ಇದೆ ಭೂಲೋಕದ ರಕ್ಷಣೆ ಇದೆ ಎರಡು ರಕ್ಷಣೆಗಳು ಕೂಡ ಇದೆ ಅದರ ಅದೇ ನೋಡ್ಬೇಕಾದ್ರೆ ಏನ್ರಿ ಪರಲೋಕ ರಕ್ಷಣೆಗೆ ಎಲ್ಲರೂ ಹೋಗಕ್ ಸಾಧ್ಯ ಅಲ್ಲ ಅದರ ಎಲ್ಲರೂ ಪರಲೋಕ ಹೋಗಕ್ ಸಾಧ್ಯನಾ ಯೇಸು ಕ್ರಿಸ್ತ ಇದಕ್ಕೆ ಎಲ್ಲಾರ್ಗೂ ಸಾಧ್ಯನಾ ತನ್ನ ತಾನೇ ದಿನ ಕಾಸಿ ಶಿಲ್ಬೆ ಇಟ್ಕೊಂಡು ಯೇಸು ಕ್ರಿಸ್ತ ಹಿಂಬಾಲದಲ್ಲಿ ಎಲ್ಲರಿಗೂ ಸಾಧ್ಯ ಅಲ್ಲ ಇಲ್ಲ ಹಂಗಾಗಿ ಮಿಕ್ದವ್ರಿಗೆ ಏನ್ ರಕ್ಷಣೆ ಅಂತಂದ್ರೆ ಮುಕ್ತವ್ರಿಗೆ ಭೂಲೋಕ ರಕ್ಷಣೆ ಮಾಡಿದ್ದಾರೆ ಏನಪ್ಪ ಅದು ಭೂಲೋಕ ರಕ್ಷಣೆ ಅಂತಂದ್ರೆ ಅದನ್ನ ಇಲ್ಲಿ ನೋಡಿಸಿದ್ರೆ ನೋಡಿದ್ರೆ ಹಿಂಗೆ ಏನ್ರೆ ಕಿಂಗ್ಸ್ ಚೇಂಬರ್ ಅಲ್ಲಿ ಪರಲೋಕ ರಕ್ಷಣೆ ನೋಡ್ಸಿದ್ರೆ ಆದ್ರೆ ಈ ಕ್ವೀನ್ಸ್ ಚೇಂಬರ್ ಅಲ್ಲಿ ಭೂಲೋಕ ರಕ್ಷಣೆ ನೋಡ್ಸಿದ್ರೆ ಹೆಂಗ್ ನೋಡ್ಸಿದ್ರೆ ಬ್ಯೂಟಿಫುಲ್ ಆಗಿಂತಂದ್ರೆ ನೋಡಿ ಇಲ್ಲಿ ಕ್ವೀನ್ಸ್ ಚೇಂಬರ್ ಹೋಗ್ಬೇಕಂದ್ರೆ ಆರಿಜಾಂಟಲ್ ಪ್ಯಾಸೇಜ್ ಅಂತಂದಿದೆ ಆ ಪ್ಯಾಸೇಜ್ ಸ್ಪೆಷಾಲಿಟಿ ಏನಪ್ಪ ಅಂತಂದ್ರೆ ಅದು ಇರೋದು 4 ಕಡಿನೇ ಬಕ್ಕೊಂಡೇ ಹೋಗ್ಬೇಕು ತಿರ್ಗಾ ಆದ್ರೆ ಎಷ್ಟು ಭಾಗ ಮಾತ್ರ ಬಕ್ಕು ನಡ್ಕೊಂಡು ಹೋಗ್ಬೇಕು ಅಂತಂದ್ರೆ ಮೊದಲು 6 ಭಾಗ ಏನ್ ಮಾಡ್ಬೇಕು ನಡ್ಕೊಂಡು ಹೋಗ್ಬೇಕು ಕೊನೆ 7 ಭಾಗ ಏನ್ ಸ್ಪೆಷಾಲಿಟಿ ಬಕ್ಕೊಂಡು ಹೋಗುವಂತ ಅವಶ್ಯಕತೆ ಇಲ್ಲ ನಿಂತ್ಕೊಂಡು ಏನ್ ಮಾಡೋದು ಪರ್ಫೆಕ್ಟ್ ಆಗವನು ಅವ್ನು ನಡ್ಕೊಂಡು ಹೋಗ್ಬೋದು ನೋಡ್ರಿ ಅಂತೀನಿ ಅದರ ಕೊನೆಯ 7 ಭಾಗ 7 ಅಡಿ ಹತ್ರ ಇದೆ ಯಾವ ಮನುಷ್ಯ ನಿಂತ್ಕೊಳಕ್ ಆಗ್ತಾ ಇರ್ಲೋ ಅವ್ನು 7 ಒಂದು ಭಾಗದಲ್ಲಿ ಪರ್ಫೆಕ್ಟ್ ಆಗಿ ನಿಂತ್ಕೊಂಡು ಮಾಡೋದು ಅವ್ನು ನಡ್ಕೊಂಡು ಹೋಗ್ಬೋದು ಇದೇನ್ ಗೊತ್ತಾ ಸೂಚನೆ ಮಾಡ್ತದೆ ನಮ್ ಸಬ್ಜೆಕ್ಟ್ ಎಲ್ಲ ಕರೆಕ್ಟ್ ಆಗಿ ಯಾರು ಕೇಳಿದ್ರೆ ಅವರೇ ಕರೆಕ್ಟ್ ಆಗಿ ಉತ್ತರ ಕೊಟ್ಬಿಡ್ತೀರಾ ಏನಪ್ಪ ಇದಂತಂದ್ರೆ ಫೋಟೋ ನೋಡ್ಬೋದು ನೋಡಿತೀನಿ 6 ಭಾಗದಲ್ಲಿ ಮನುಷ್ಯ ಬಕ್ಕು ನೋಡ್ಕೊಂಡು ನಡ್ಕೊಂಡು ಬರ್ತಾನೆ ಆದ್ರೆ ಕೊನೆ 7 ಭಾಗದಲ್ಲಿ ಅದೇ ಮನುಷ್ಯ ನೆಟ್ಟಿಗೆ ನಿಂತ್ಕೊಂಡು ನೋಡ್ಬೋದು ಏನ್ ಗೊತ್ತಾ ಇದರ್ಥ ಯಾರಿಗೆ ಗಮನ ಇದೆಯಾ ಏನಂತ ಏನಿದ ಅರ್ಥ ಏನಿದ ಅರ್ಥ ಅಂತಂದ್ರೆ 6000 ವರ್ಷದಲ್ಲಿ ಯಾವ ಮನುಷ್ಯ ಪಾಪ ಮಾಡ್ಕೊಂಡು ನಡೀತಾ ಇದ್ರು ಏನ್ರಿ ಇವಾಗ ಇದೆಲ್ಲ 6000 ವರ್ಷ ಆದನ್ನು ಸೃಷ್ಟಿ ಮಾಡಿದಾಗಿಂದ ಯೇಸು ಕ್ರಿಸ್ತನ ಎಡ ಮಡಿಕೆ 6000 ವರ್ಷ ಯಾರೆಲ್ಲ ಪಾಪದಲ್ಲಿ ನಡೀತಾ ಇದ್ರು ಬಕ್ಕೊಂಡೇ ನಡೀಬೇಕು ದೇವ್ರ ನೆಟ್ಟಿಗೆ ನಿಂತ್ಕೊಳಕ್ ಸಾಧ್ಯ ಇಲ್ಲ
ಇವರೆಲ್ಲ ಕ್ರಿಸ್ತನ ರಾಜ್ಯದಲ್ಲಿ ಕ್ರಿಸ್ತನ ಸಾವಿರದಲ್ಲಿ ಪರಿಪೂರ್ಣ ನಿಂತ್ಕೊಂಡು ಏನ್ ಮಾಡೋದು ಕ್ಲೀನ್ ಇಲ್ಲಿ ಬರ್ಬೋದು ದೇವರಾಜ್ಯಕ್ಕೆ ಬರ್ಬೋದು ಕರೆಕ್ಟಾ ಎಲ್ಲರಿಗೂ ದೇವರಾಜ್ಯದಲ್ಲಿ ಬರಕ್ ಪರ್ಮಿಷನ್ ಇದೆಯಾ ಅದರ ಇವಾಗ ಯಾರೆಲ್ಲ ನಿಟ್ಟಿಗೆ ನಡೀತಲ್ವಾ ಯಾರೆಲ್ಲ ಸತ್ಯ ಕೇಳಿಲ್ವಾ ಕ್ರಿಸ್ತನ ರಾಜ್ಯದಲ್ಲಿ ಬರ್ಬೋದಾ ಎಸ್ ಬಂದೇ ಬರ್ತಾರೆ ಅದೇ ದೇವರು ಬ್ಯೂಟಿಫ್ಲೈ ಮಾಡಿರಂತ ಮನುಷ್ಯನಿಗಾಗಿ ಯೋಜನೆ ಯೇಸು ಕ್ರಿಸ್ತನ ಮುಖಾಂತರ ಎಲ್ಲಾರನ್ನೂ ರಕ್ಷಣೆ ಬೆಳೆಸ್ಕೋಕ್ ಎಲ್ಲಾನು ಕಾಪಾಡ್ಬೇಕು ಅಂತ ದೇವ್ರೆ ಮಾಡಿದ್ರು ಬ್ಯೂಟಿಫುಲ್ ಆಗಿ ಪ್ಲಾನ್ ಮಾಡಿದ್ರು ಇದಕ್ಕೋಸ್ಕರನೇ ಕ್ರಿಸ್ತನ್ಗೆ ಎಷ್ಟು ವರ್ಷ ಕೊಟ್ಟಿರೋದು ಸಾವಿರ ವರ್ಷ ಮಾಡಿದ್ರಲ್ಲಿ ದೇವರು ಕೊಟ್ಟಿದ್ರು ಆಳ್ವಿಕೆ ಮಾಡೋಕ್ಕೆ ಸಾವಿರ ವರ್ಷದಲ್ಲಿ ಏನ್ ಮಾಡ್ತಾರೆ ಯೇಸು ಕ್ರಿಸ್ತು ಪಾಪದ ಬಂದಂತ ಎಲ್ಲಾ ಮನುಷ್ಯನು ಪರಿಪೂರ್ಣ ಅಂತ ಅಂತಕ್ಕೆ ಏನ್ ಮಾಡ್ತಾರೆ ತರ್ತಾರೆ ಅದಕ್ಕೆ ಕ್ರಿಸ್ತನ್ಗೆ 1000 ಇಯರ್ಸ್ ಅಂತ ಮಾಡಿ ಕೊಟ್ಟಿದ್ರು ಈ ತರ ಈ ಪಿರಮಿಡ್ ಅಲ್ಲಿ ಬ್ಯೂಟಿಫುಲ್ ಆಗಿ ಗಾಡ್ಸ್ ಪಿಕ್ಚರೈಸೇಷನ್ ಮಾಡಿದ್ದಾರೆ ಅದರ ಅದರಿಂದ ಕರ್ತನಲ್ಲಿ ಪಿಕ್ಚರ್ ಅಂತ ಸೋದರ ಸೋದರಗಳೇ ಈ ಪಾಠ ನಿಮ್ಗೆ ಏನಾಗಿರ್ತಾರೆ ಖಂಡಿತವಾಗಿ ಯೂಸ್ ಆಗಿರ್ತಾರೆ ನಂಬ್ತೀನಿ ಅವರ ಇದನ್ನ ನೀವು ದಯವಿಟ್ಟು ನೋಟ್ಸ್ ಬರ್ಕೊಂಡು ಓದಿ ರಿವೈಸ್ ಮಾಡಿ ನಿಮ್ಗೆ ಏನೇ ಸಂದೇಹಗಳು ಏನಾಯ್ತು ಅಂತಂದ್ರೆ ದಯವಿಟ್ಟು ನಮ್ಮನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಅದನ್ನ ಡಿಸ್ಕಸ್ ಮಾಡೋಣ ಅವರ ದೇವ್ರು ನಿಮ್ನೆಲ್ಲ ಆಶೀರ್ವದಿಸ್ಲಿ ಯಾರಿಗಾರ ಡೌಟ್ಸ್ ಇದೆಯಾ ಓದಿ ಏನ ಡೌಟ್ಸ್ ಇತ್ತು ನಾವು ನೆಕ್ಸ್ಟ್ ವೀಕ್ ಏನ್ ಮಾಡೋಣ ನಾವು ಡಿಸ್ಕಸ್ ಮಾಡೋಣ ಇದನ್ನ ವಿಡಿಯೋ ನಿಮ್ಗೆ ಏನ್ ಮಾಡ್ತೀನಿ ನಾನು ನಿಮ್ಗೆ ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡೋಣ ಮುಕ್ತಾಯ ಮಾಡೋಣ ಆಯ್ತು ಓಕೆ ನಮ್ಮ ಬಸವರಾಜ್ ಬದ್ರೆ ಪ್ರಾರ್ಥನೆ ಮಾಡಕ್ಕಾಗ್ತಾರ ಬಸವರಾಜ್ ಓಕೆ ಬ್ರದರ್ ಕೇಳಿಸಿದ್ರ ಕೇಳ್ತಾ ಇದ್ರೆ ಮಾಡಿ ಬ್ರದರ್ ಓಕೆ ಮಹೋನ್ನತನು ಉನ್ನತೋನ್ನತನು ಪರಲೋಕದಲ್ಲಿರುವ ಮಹಾಸೇನಾಧೀಶ್ವರನಾದ ಯೆಹೋವನ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ ವಿಶೇಷವಾಗಿ ಸ್ವಾಮಿ ಈ ದಿನದಲ್ಲಿ ನಾವು ಯೇಸುವಿನ ಹೆಸರಿನಲ್ಲಿ ನಿನ್ನ ವಾಕ್ಯಗಳನ್ನು ಕೇಳುವ ಮಕ್ಕಳಾಗಿ ನಾವು ಇಲ್ಲಿ ಕೂಡಿ ಬಂದಿರು ಇದೆಲ್ಲ ನಿನ್ನ ಚಿತ್ತಸ್ವನ ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ ಈ ಒಂದು ದಿನದಲ್ಲಿ ನಡೆದ ಈ ಒಂದು ಆನ್ಲೈನ್ ಕೂಟದಲ್ಲಿ ನೀವು ನಮ್ಮ ಬ್ರದರ್ ರಾಜು ಅವರ ಮುಖಾಂತರವಾಗಿ ನೀವು ಮಾತಾಡಿದ ಎಲ್ಲ ಮಾತುಗಳಿಗಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ ವಿಶೇಷವಾಗಿ ಸ್ವಾಮಿ ಆ ಮಹಾವದ್ ಆ ಒಂದು ಪಿರಮಿಡ್ ನ ವಿಶೇಷವಾದ ಸೂಚಕವನ್ನ ಅದರ ಹಿನ್ನೆಲೆಯಾಗಿ ನೀವು ಎಷ್ಟೇ ಇದರಲ್ಲಿ ಮೂಲೆಗಲ್ಲೇ ಆಗಿ ಇರುವುದನ್ನ ನಾವು ತಿಳ್ಕೊಳ್ಳುವಂತ ನಿನ್ನ ಕೃಪೆಯನ್ನು ಕರುಣಿಸಿಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ ಹಾಗೆ ಈ ಒಂದು ಕೂಟಕ್ಕೆ ಎಲ್ಲರೂ ಬಂದು ಸೇರಿ ನಿನ್ನ ವಾಕ್ಯವನ್ನು ಕೇಳುವಂತೆ ಯಾವ ಅಡೆತಡೆ ಆಗದೆ ಎಲ್ಲ ನನ್ನ ಸೋದರರು ಬರುವಂತ ನಿನ್ನ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ ವಿಶೇಷವಾಗಿ ದೇವ್ರೆ ಅಲ್ಲಿ ಬಂದು ನಿನ್ನ ವಾಕ್ಯಗಳನ್ನು ಕೇಳಿದ ಎಲ್ಲ ಒಂದು ನಿನ್ನ ಮಕ್ಕಳನ್ನ ನಿನ್ನ ವಾಕ್ಯವು ಸ್ಪರ್ಶಿಸಲಿ ಸ್ವಾಮಿ ಅವ್ರ ಹೃದಯದಲ್ಲಿ ಅದು ಕಾರ್ಯನಿರ್ವಹಿಸಿ ನಿನ್ನ ನೆಚ್ಚಿಕೆ ಮಕ್ಕಳಾಗಿ ನಿನ್ನ ನಿರೀಕ್ಷಿಸುವ ಅಂತ ನೀನು ಯೋಜಿಸಿಕೊಂಡಿರುವಂತ ಆ ರಾಜ್ಯದ ಬಾಧಕಿಗಳಾಗಿ ಜೀವಿಸುವಂತೆ ಸಹಾಯ ಮಾಡ್ರೆ ಅಷ್ಟು ಮಾತ್ರವಲ್ಲ ದೇವ್ರೆ ಇಲ್ಲಿ ನೆರೆದಿರುವ ಎಲ್ಲ ನಿನ್ನ ಮಕ್ಕಳ ಕುಟುಂಬವನ್ನು ಆಶೀರ್ವದಿಸಿ ಅವರ ಮಕ್ಕಳು ಮತ್ತು ಅವರ ಕುಟುಂಬದ ಎಲ್ಲ ಸದಸ್ಯರನ್ನು ಕೂಡ ನೀನು ಆಶೀರ್ವದಿಸಿ ವಿಶೇಷವಾಗಿ ಅವರ ಒಂದು ಜೀವಿತವು ಕೂಡ ಯೇಸುವಿನ ನಂಬಿಕೆ ಜೀವಿತವಾಗಿ ಜೀವಿಸಿ ಅವರು ಕೂಡ ರಾಜ್ಯದ ಭಾಗವಾಗಿ ಹೊರಹೊಮ್ಮುವಂತೆ ನೀನು ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ ಹಾಗೆ ನೀ ಕುಟುಂಬವನ್ನು ಯಶಸ್ವಿಯಾಗಿ ನೆರವೇರಿಸೋದಕ್ಕಾಗಿ ಕೋಟ್ಯಾನು ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಯೇಸುವಿನ ಹೆಸರಿನಲ್ಲಿ ತಂದೆ ಆಮೇನ್ ಆಮೇನ್ ನಮಸ್ತೆ ಬ್ರದರ್ ನಮಸ್ತೆ 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 ಬ್ರದರ್